சமய வீத்து மனதிருகு நியாய தீர்ப்பு மனதிருகு நித்திய ஜீவ பால் கொள்ளலும் மனதிருகு சமய இன்னும் ஒளித்தில மனதிருகு ஏசு பருவ சமய வீத்து மனதிருகு நியாய தீர்த்து மனதிருகு நித்திய ஜீவ பால் கொள்ளல மனதிருகு திருகுனி திருகுனி నెలకెలకను బేగో మేఘా దీపు కొడలు రాజు ఏను బేగను మేఘీ దీప కొడలు రాజును సగూ ఉంది ये सुबर वसमय वितु मनतिरुखू ಕುಕ್ಕ ಇರಬೇಕು ಸತ್ಯದಲ್ಲೇ ನಾನು ನೀವು ಬೆಳೆಯಬೇಕು ಸಾಕ್ಷಿಯಾಗಿ ನಿನ್ನ ಜೀವ ಇರಬೇಕು ಬುದ್ಧಿವಂತ ಕನ್ಯ ಮಾಡಬೇಕು ನಿನ್ನ ಬೆಳಕು ಕುಕ್ಕ ತಂದ ಇರಬೇಕು ಸತ್ಯದಲ್ಲೇ ನಾನು ನೀವು ಬೆಳೆಯಬೇಕು ಸಾಕ್ಷಿಯಾಗಿ ನಿನ್ನ ಜೀವ ಇರಬೇಕು

ನಂತಿರು ಎದುರಿಸುವೆ ಸಲ್ತಾನನು ಎದರಿಸು ಸತ್ಯವನ್ನೇ ಜನರಿಗೆ ಆಗರವಾಗಿಸು ಸರ್ವಶಕ್ತ ಯುವನೇ ಮಾರ್ಗವಾಗಿಸು ನೆನಪಿನಲ್ಲೂ ಕಾರ್ಯಕಲ್ಲು ಕ್ರಿಸ್ತನಂತಿರು ಎದುರಿಸುವೆ ಸಲ್ತಾನನು ಎದುರಿಸು ಸತ್ಯವನ್ನೇ ಜನರಿಗೆ ಆಗರವಾಗಿಸು

സമയമിത്തു മനത്തിരുക്കൂ അന്ധക്കാരെയെന്ന് ധ്വംസമാടു ആഡംബര ജീവന മറത്തുവിടുനി ഹളി തിരു ജനര എനിയേക്കു ഗുലാമനാിയേ സുവി ത്ുടിയേക്കു അന്ധകാര കിയ ധ്വംസമാനി ആഡംബര ജീവനവ മറത്തുവിടുനി അളിതിരു ജനര എനിയേക്കു ഗുലമനിയേ സുവി രുടിയേക്കു ഗുലാമനാിയേ സുവി ടിയു

ಕರ್ತನು ನನಗೊಂದು ಕಾರ್ಯವನ್ನು ಹೇಳಿದರು ಬರುವಂತಹ ಜನಗಳಿಗೆ ನಾನು ಹೇಳುವಂತೆ ಆಶೀರ್ವಾದದ ವಾಕ್ಯಗಳನ್ನು ನೀನು ಹೇಳಬೇಕು ಏಕೆಂದರೆ ಸತ್ಯವಿಧದಲ್ಲಿ ಹಳೆಯ ಒಡಂಬಡಿಕೆ ಕಾಲದಲ್ಲಿ ತಮ್ಮ ಜನಗಳನ್ನು ಆಶ್ರಯಿಸಿ ಆಶೀರ್ವಾದ ಮಾಡುವಂತ ಒಂದು ಕ್ರಮ ಹೇಳಿಕೊಡಲ್ಪಡಲಾಗಿತ್ತು ಅದೇನೆಂದು ನೀವು ಕೇಳುವುದಾದರೆ ಯಾಜಕ ಸೇವೆಯನ್ನು ಮಾಡುವವರು ಕರ್ತನ ಸೇವೆಯನ್ನು ಮಾಡುವವರು ಒಬ್ಬ ಪ್ರವಾದಿಯಾಗಿರ್ಬೋದು ಒಬ್ಬ ಯಾಜಕನಾಗಿರ್ಬೋದು ಅವರು ಏನು ಮಾಡಬೇಕು ಎಂಬುದಾಗಿ ಕೇಳುವುದಾದರೆ ಸಭೆಯವರು ಬರಬೇಕಾದರೆ ಸಭೆ ಅಂತ್ಯವಾಗುವ ಸಮಯದಲ್ಲಿ ಅವರು ನಿಂತು ಕರ್ತನ ಹೇಳುವಂಥ ಕೆಲವೊಂದು ಆಶೀರ್ವಾದವಾಗಿರುವ ವಾಕ್ಯವನ್ನು ಹೇಳಬೇಕು ಅದರ ಕುರಿತು ಸತ್ಯದಲ್ಲಿ ಬರೆಯಲ್ಪಟ್ಟಿದ್ದು ಗಮನಿಸಿ ಅರಣ್ಯಕಾಂಡ ಆರನೇ ಅಧ್ಯಾಯ ಇಪ್ಪತ್ಮೂರರಿಂದ ಕೆಲವೊಂದು ವಾಕ್ಯಗಳು ಇಪ್ಪತ್ತೇಳರವರೆಗಿರುವಂತಹ ವಾಕ್ಯಗಳು ಅದರಲ್ಲೂ ಹೇಳ್ತಾರೆ ನೋಡಿ ಯಹೋವನು ಮೋಷಿಗೆ ಹೇಳಿದ್ದೇನೆಂದರೆ ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು ನೀನು ಇಸ್ರಾಯೇಲಿಯರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು ಎಂಬುದಾಗಿ ಈ ರೀತಿ ಹೇಳಿದರು ಇಂಥ ವಾಕ್ಯವನ್ನು ಅವರಿಗೆ ಹೇಳಿ ಆಶೀರ್ವಾದ ಮಾಡಿ ಹೇಳಿರಿ ಯಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಯಹೋವನ್ನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ ಯಹೋವನ್ನು ನಿಮ್ಮ ಮೇಲೆ ಕೃಪಕಟಾಕ್ಷವಿಟ್ಟು ಬಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದಾಗಿ ಅವರು ಹೇಳಿದರು ಅವರು ಈ ರೀತಿಯಾಗಿ ಹೇಳಿ ಆಶೀರ್ವಾದ ಮಾಡುವಾಗ ಹೀಗೆ ಅವರು ಇಸ್ರಾಯಲ್ಯರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸಲಾಗಿ ನಾನು ಅವರನ್ನು ಆಶೀರ್ವದಿಸುವೆನು ಎಂಬುದಾಗಿ ದೇವರಿಗೆ ವಾಕ್ಯವನ್ನು ಹೇಳಿದ್ದಾರೆ ಇದೇ ಕಾರ್ಯವನ್ನೇ ದೇವರು ಹೇಳಿದರು ವರ್ಷದ ಆರಂಭದ ದಿವಸದಲ್ಲಿ ನನ್ನ ಜನಗಳನ್ನು ನಾನು ಆಶೀರ್ವಾದ ಮಾಡಲು ಬಯಸುತ್ತೇನೆ ಹಾಗಾದ್ರೆ ಅದಕ್ಕೆ ಏನ್ ಮಾಡಬೇಕಂದ್ರೆ ಒಬ್ಬ ಸೇವಕನಾಗಿ ಅಭಿಷೇಕ ಮಾಡಲ್ಪಟ್ಟ ಕರೆಯಲ್ಪಟ್ಟಂತ ನೀನು ಏನ್ ಮಾಡ್ಬೇಕಂದ್ರೆ ನಾನು ಕೊಡುವಂತಹ ಆಶೀರ್ವಾದವಾಗಿರುವ ವಾಕ್ಯವನ್ನು ಅವರಿಗೆ ಹೇಳಬೇಕು ಆ ರೀತಿ ಆಶೀರ್ವಾದವಾಗಿರುವ ವಾಕ್ಯವನ್ನು ಹೇಳುವಾಗ ನೀವು ಒಂದನ್ನು ಮಾಡಬೇಕು ಏನ್ ಮಾಡ್ಬೇಕಂದ್ರೆ ಆ ಆಶೀರ್ವಾದವಾಗಿರುವ ವಾಕ್ಯವನ್ನು ನಾನು ನಿಮ್ಮ ಮೇಲೆ ಉಚ್ಚರಿಸುವಾಗ ಕರ್ತನ ಪ್ರಸನ್ನದಲ್ಲಿ ನಿಂತು ಆಶೀರ್ವಾದ ವಾಕ್ಯವನ್ನು ನಿಮ್ಮ ಬಳಿಯಲ್ಲಿ ನಾನು ಉಚ್ಚರಿಸುವಾಗ ನೀವು ಅದನ್ನು ಆಮೇನ್ ಎಂಬುದಾಗಿ ಸ್ವೀಕರಿಸಿಕೊಳ್ಳಬೇಕು ಆಮೇನ್ ಎನ್ನುವಂತಹ ಪದ ಬಹಳ ಮುಖ್ಯವಾಗಿರುವಂಥದ್ದು ಸತ್ಯವತೆಯಿಂದ ನೀವು ಓದುವುದಾದರೆ ಆಮೇನ್ ಎನ್ನುವಂಥದ್ದು ಕ್ರಿಸ್ತನಿಗೆ ಎಳಲ್ಪಡುವಂತಹ ಮತ್ತೊಂದು ಹೆಸರು ಅಲ್ಲಿ ಪ್ರಕಟಣೆಯ ಪ್ರವಾದನೆ ಗ್ರಂಥದಲ್ಲಿ ಎಳಲ್ಪಟ್ಟದಾಗಿದೆ ಆಮೇನೆ ಎಂಬಾತನು ಹೇಳುವುದು ಏನೆಂದರೆ ಎಂಬುದಾಗಿ ಅದಕ್ಕೆ ಮತ್ತೊಂದು ಅರ್ಥವಿದೆ ಹಾಗೆಯೇ ಆಗಲಿ ಎಂಬುದಾಗಿ ಅದರ ಒಂದು ಅರ್ಥ ಒಂದು ಪ್ರಾರ್ಥನೆಯ ಒಂದು ಕಾರ್ಯವನ್ನು ನಿಮಗೆ ಹೇಳಲು ಆರಂಭಿಸುವಾಗ ಸುತ್ತಲಿರುವವರು ಸುತ್ತವರು ಎಂಬುದಾಗಿ ಹೇಳುವಾಗ ಅವರು ಹೇಳಿದ ಪ್ರಾರ್ಥನೆಗೆ ನಾನು ಒಡಂಬಡುತ್ತೇನೆ ಆ ಪ್ರಾರ್ಥನೆಯನ್ನು ನಾನು ಅಂಗೀಕರಿಸುತ್ತೇನೆ ಅದಕ್ಕೆ ನಾನು ಒಪ್ಪುತ್ತೇನೆ ಎಂಬುದಾಗಿ ಹೇಳುವುದಕ್ಕೆ ಎಂಬುದಾಗಿ ಹೇಳುತ್ತಾರೆ ಒಬ್ಬರು ಮಾಡುವಂತಹ ಪ್ರಾರ್ಥನೆಗೆ ಎಂದರೆ ನೀವು ಆ ಪ್ರಾರ್ಥನೆಯನ್ನು ಮಾಡಿದ್ದೀರಿ ಎಂಬುದಾಗಿ ಅರ್ಥವಾಗುವಂತದಾಗಿದೆ ಈ ಆಶೀರ್ವಾದವಾಗಿರುವ ವಾಕ್ಯವನ್ನು ನಾನು ನಿಮಗೆ ಉಚ್ಚರಿಸುವಾಗ ನಿಮ್ಮ ಕಿವಿಗೆ ಶಬ್ದವಾಗಿ ಕೇಳುವಂತೆ ಓದುವಾಗ ನೀವು ಅದನ್ನು ಎಂಬುದಾಗಿ ಹೇಳಿ ಅದನ್ನು ಸ್ವೀಕರಿಸಿಕೊಳ್ಳಬೇಕು ಈಗ ನಾವೆಲ್ಲರೂ ಆಗಿ ಎದ್ದು ನಿಂತುಕೊಳ್ಳಲಿದ್ದೇವೆ ಒಂದು ವೇಳೆ ಇರುವುದಕ್ಕೆ ಸಾಧ್ಯವಾದರೆ ನಾವು ಮೊಣಕಾಲು ಇರಬಹುದು ನೀವು ಕರ್ತನ ಪಾದದಲ್ಲಿ ಕಣ್ಗಳನ್ನು ನಿಮಗೆ ಖುದ್ದಾಗಿ ಹೇಳುವಂತಹ ಕೆಲವೊಂದು ಆಶೀರ್ವಾದ ವಾಕ್ಯಗಳನ್ನು ನಿಮ್ಮ ಕಿವಿಗಳಿಗೆ ಕೇಳಿಸುವಾಗ ನೀವು ಆ ವಾಕ್ಯವನ್ನ ಆಮೇಲೆಂಬುದಾಗಿ ಹೇಳಿ ಸ್ವತಂತ್ರಿಸಿಕೊಳ್ಳಲಿದ್ದೀರಾ ನಾವೆಲ್ಲರೂ ಎದು ನಿಂತುಕೊಳ್ಳೋಣ ಹಾಗೆಯೇ ದೇವರ ಕಡೆ ನಾವು ನೋಡೋಣವ್ವಾ ನಿಲ್ಲಕ್ಕಾಗ್ಲಂದ್ರೆ ಮೊಣಕಾಲ್ ಇರೋಣವಾ ಪ್ರಾರ್ಥನೆಯ ನೆಲೆಗೆ ನಾವು ಬರೋಣವಾ ಕಣ್ಗಳನ್ನು ಮುಚ್ಚಿಕೊಳ್ಳಿರಿ ಈಗ ಕರ್ತನ ದೇವರಾತ್ಮ ನಿಮ್ಮ ನಡುವೆ ಸಂಚರಿಸಲಿದ್ದಾರೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಸೇವೆಯನ್ನು ನಿಮ್ಮ ಸಮ್ಮುಖವನ್ನು ಕರ್ತನಾಗಿರುವ ದೇವರು ಪ್ರೀತಿಸುವಂತಹ ಒಂದು ಸಮಯವಾಗಿ ಸಮಯ ಇರುವಂತದಾಗಿದೆ ಈ ಸಮಯ ಬಹಳ ಮುಖ್ಯವಾಗಿರುವ ಸಮಯ ಇದು ಸುಮ್ಮನೆ ನಾವಾಗಿ ಒಂದು ಕಾರ್ಯ ಮಾಡುವಂತದಾಗಿಲ್ಲ ಕರ್ತನು ಮಾತಾಡಿ ಹೇಳಿರುವಂತಹ ಒಂದು ಕಾರ್ಯ ಇಸ್ರೇಲ್ ಜನಗಳನ್ನು ಆಶೀರ್ವಾದ ಮಾಡುವುದಕ್ಕೆ ಯಾಜಕರಿಗೆ ದೇವರು ಕಟ್ಟಳೆಯನ್ನು ಕೊಟ್ಟು ನೀನು ಆ ಜನಗಳ ಮೇಲೆ ಆಶೀರ್ವಾದವನ್ನು ಉಚ್ಚರಿಸುವಾಗ ನಾನು ಅವರನ್ನು ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ಕರ್ತನು ನಮಗೆ ದೃಢಪಡಿಸಿದ್ದಾರೆ ಅದರ ಆಧಾರದ ಮೇಲೆ ಕರ್ತನು ಈ ಬಾರಿ ನನ್ನ ಸಂಗಡ ಮಾತಾಡಿ ಜನಗಳ ಮೇಲೆ ಆಶೀರ್ವಾದ ವಾಕ್ಯವನ್ನು ಹೇಳು ನನ್ನ ಜನಗಳು ಕಟ್ಟಲ್ಪಟ್ಟಿದ್ದಾರೆ ವೇದನೆಯಲ್ಲೇ ಇದ್ದಾರೆ ಅವರು ಅಲಕ್ಷ್ಯದಲ್ಲಿದ್ದಾರೆ ಇದ್ದಾರೆ ನಂಬಿಕೆಯನ್ನು ಕಳೆದುಕೊಂಡವರಾಗೇ ಇದ್ದಾರೆ ಸೋತು ಹೋದವರಾಗಿದ್ದಾರೆ ಅವರಿಗೆ ಬೇಕಾಗಿರುವಂತಹ ಆಶೀರ್ವಾದ ನಾನು ಅವರನ್ನು ಆಶೀರ್ವಾದ ಮಾಡಲು ಬಯಸುತ್ತೇನೆ ನೀನು ಆಶೀರ್ವಾದವನ್ನು ನನ್ನ ಜನಗಳಿಗೆ ನೋಡಿ ಹೇಳಬೇಕು ಎಂಬುದಾಗಿ ಕರ್ತನೆ ಹೇಳುತ್ತಾರೆ ಈಗ ನಿಮ್ಮನ್ನು ನೋಡಿ ನಿಮ್ಮ ಕುಟುಂಬವನ್ನು ನೋಡಿ ನಿಮ್ಮ ಮಕ್ಕಳನ್ನ ನೋಡಿ ನಮಗೆ ಕೊಟ್ಟಿರುವಂತಹ ಆಶೀರ್ವಾದವಾಗಿರುವ ವಾಕ್ಯವನ್ನು ನಾನು ಉಚ್ಚರಿಸಲಿದ್ದೇನೆ ನೀವು ಅದನ್ನು ಆಮೇಲೆ ಮುಂದಾಗಿ ಹೊಂದಿಕೊಳ್ಳಲಿದ್ದೀರಾ ಮೊದಲು ನಾವು ಕರ್ತನಿಗೆ ಮಹಿಮೆ ಸಲ್ಲಿಸೋಣವಾ ನೀವು ಪಟ್ಟಣಗಳಲ್ಲಿ ಆಶೀರ್ವದಿಸಲ್ಪಟ್ಟವರಾಗಿರಲಿ ನೀವು ಹೊರಗಡೆ ಆಶೀರ್ವದಿಸಲ್ಪಟ್ಟವರಾಗಿರಲಿ ನೀವು ಹೋಗುವಂತಹ ಎಲ್ಲ ಸ್ಥಳದಲ್ಲೂ ಆಶೀದಿಸಲ್ಪಟ್ಟವರಾಗಿರಲಿ ನೀವು ಮತ್ತೆ ಬರುವಾಗಲೂ ಆಶೀರ್ವದಿಸಲ್ಪಟ್ಟವರಾಗಿರಲಿ ಆಮೇನ್ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳ ಮಕ್ಕಳು ಕರ್ತನಿಂದ ಬೋಧಿಸಲ್ಪಟ್ಟವರಾಗಿರಲಿ ಜನಗಳ ನಡುವೆಯಲ್ಲಿ ಅವರು ಉನ್ನತವಾಗಿರಲಿ ನಿಮ್ಮ ಕುಟುಂಬ ಕರ್ತನಿಂದ ಕಾಪಾಡಲ್ಪಟ್ಟದಾಗಿರಲಿ ನಿಮ್ಮ ಮನೆಗಳ ಒಳಗೆ ಸಮಾಧಾನವೂ ನೆಲೆಯಾಗಿರಲಿ ಕರ್ತನು ಅದರ ಮಧ್ಯದಲ್ಲಿ ಎಲ್ಲ ದಿವಸಗಳಲ್ಲಿಯೂ ಸಂಚರಿಸುವಾತನಾಗಿರಲಿ ಆಮೇನ್ ನೀವು ಕೈಯಿಟ್ಟು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿಯೂ ಆಶೀರ್ವಾದ ಉಂಟಾಗುವಂತೆ ಕರ್ತನು ತಮ್ಮ ಬೊಕ್ಕಸ ಭಂಡಾರಗಳನ್ನು ಅವರು ತೆರೆದಿಟ್ಟವರಾಗಿರಲಿ ನಿಮ್ಮ ಕಣಜಗಳು ಕೊರತೆ ಪಡದೆ ಇರುವಂಥದ್ದಾಗಿರಲಿ ಕರ್ತೃ ನಿಮ್ಮ ಭಂಡಾರಗಳನ್ನು ತುಂಬಿಸುವಾಗ ದೀನರನ್ನು ತೃಪ್ತಿ ಹೊಂದುವಂತೆ ಮಾಡಲಿ ನಿಮ್ಮ ಕೈಗಳು ಎಂದೆಂದೂ ಜನಗಳ ಮಧ್ಯದಲ್ಲಿ ಎತ್ತಲ್ಪಟ್ಟದ್ದಾಗಿರಲಿ ಆಮೇನ್ ಕರ್ತನ ವ್ಯಾಧಿಗಳನ್ನು ನಿಮ್ಮಿಂದ ನೀಗಿಸಿ ಆರೋಗ್ಯವೆನ್ನುವಂತಹ ರಕೆಗಳಿಂದ ನಿಮ್ಮನ್ನು ಅವರು ಮುಚ್ಚಿಕೊಳ್ಳಲಿ ನಿಮ್ಮ ಗುಡಾರಗಳಲ್ಲಿ ಆರೋಗ್ಯವು ನಿಮ್ಮ ಎಲ್ಲೆಗಳಲ್ಲಿ ಸತ್ಯವು ನೆಲೆಯಾಗಿರಲಿ ನಿಮ್ಮ ಆಯುಷ್ ದಿನಗಳು ಪರಿಪೂರ್ಣವಾಗಿರಲಿ ಹೊರಗಿನ ಕೆಡುಕು ಈಗೋ ಗೋರವ್ಯಾಧಿಗಳ ಅಳಿವು ನಿಮಗೆ ದೂರವಾಗಿರಲಿ ಆಮೇ ಇಲ್ಲಿಯವರೆಗೂ ಕರ್ತನು ಹೇಳಿರುವಂತಹ ವಾಗ್ದಾನಗಳೆಲ್ಲವನ್ನು ಕರ್ತನು ಈ ದಿನಗಳಲ್ಲಿ ನೆರವೇರಿಸಲಿ ನಿಮ್ಮ ಪ್ರಾರ್ಥನೆಯನ್ನು ದೇವರು ಗಮನಿಸಿ ನಿಮ್ಮ ವಿಜ್ಞಾಪನೆಗಳಿಗೆ ಅವರು ಕಿವಿಗೊಡಲಿ ಕರ್ತನ ಸಮ್ಮುಖದಲ್ಲಿ ನೀವು ಅವರನ್ನು ಧ್ಯಾನ ಮಾಡುವಂಥ ಧ್ಯಾನ ನಿಮಗೆ ಅದು ಸಿಹಿಯಾಗಿರುವಂಥದ್ದಾಗಿರಲಿ ನಿಮ್ಮ ಸೇವೆಗಳು ಜನಗಳ ಮಧ್ಯದಲ್ಲಿ ಒಳಿತನ್ನು ಕರ್ತನಿಗೆ ಮಹಿಮೆಯನ್ನು ತರುವಂತದ್ದಾಗಿರಲಿ ಅದರಿಂದ ಕಟ್ಟಲ್ಪಟ್ಟವರು ಬಿಡುಗಡೆಯನ್ನು ಹೊಂದಿ ಕರ್ತನ ಮಂದೆಯನ್ನು ತುಂಬಿಸಲಿ ಆಮೇಲೆ ನಿಮ್ಮ ಶತ್ರುಗಳು ನಿಮ್ಮನ್ನು ಬಿಟ್ಟು ದೂರವಾಗಿ ಹೋಗಲಿ ನಿಮ್ಮನ್ನು ಹಾಗೆ ಮಾಡುವರನ್ನು ಹುಡುಕಿದರೂ ಕೂಡ ಅವರನ್ನು ಕಾಣದೆ ನೀವು ಇರುವಿರಿ ಕರ್ತನು ತಮ್ಮ ನೀತಿಯನ್ನು ನಿಮ್ಮ ಶತ್ರುಗಳ ಮೇಲೆ ಸಲ್ಲಿಸಿ ಅದನ್ನು ನಿಮ್ಮ ಕಣ್ಗಳು ಕಾಣುವಂತೆ ಮಾಡಲಿ ನಿಮ್ಮನ್ನು ಹಾಗೆ ಮಾಡುವವರಿಗೆ ವಿರುದ್ಧವಾಗಿ ಕರ್ತನು ಎದ್ದು ಅವರನ್ನು ಏಳು ಮಾರ್ಗದಲ್ಲಿ ಚದರಿ ಹೋಗುವಂತೆ ಮಾಡಲಿ ಆಮೇನ್ ಈಗೋ ಕರ್ತನು ವರ್ಷವನ್ನು ಒಳಿತಿನಿಂದ ತುಂಬಿಸಿ ಅನುಗ್ರಹ ದಿನಗಳನ್ನು ಅದರಲ್ಲಿ ಅಧಿಕರಿಸುವಂತೆ ಮಾಡಲಿ ನೀವು ಕಡೆಗಣಿಸಲ್ಪಟ್ಟಿದ್ದು ನೀವು ಕಷ್ಟಪಟ್ಟಿದ್ದು ಆಗಿರುವಂತಹ ದಿನಗಳಿಗಿಂತಲೂ ಅಧಿಕವಾಗಿ ಕರ್ತನು ನಿಮ್ಮ ವರ್ಷದ ದಿನಗಳನ್ನು ಸಂತೋಷದ ದಿನಗಳಂತೆ ಮಾರ್ಪಡಿಸಲಿ ಕರ್ತನ ಸಮಾಧಾನ ನಿಮ್ಮ ಹೃದಯದಲ್ಲಿ ಯಾವಾಗಲೂ ನೆಲೆಯಾಗಿರಲಿ ಆಮೇನ್ ಆಮೇನ್ ಪ್ರೀತಿಯು ಕೃಪೆಯು ತುಂಬಿರುವಂತೆ ನಮ್ಮ ಪರಲೋಕದ ಪರಮ ನಾವು ಬಯಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ವಿಜ್ಞಾಪನೆ ಮಾಡುವುದಕ್ಕಿಂತಲೂ ಮೇಲಧಿಕವಾಗಿರುವ ಕ್ರಿಯೆಗಳನ್ನು ಮಾಡುವಾತನೇ ಆಕಾಶವನ್ನು ಭೂಮಿಯನ್ನು ಆಳ್ವಿಕೆ ಮಾಡುವಾತನೇ ನೀವು ಹೇಳಿದರೆ ಆಗುವುದು ಆಜ್ಞಾಪಿಸಿದರೆ ನಿಲ್ಲುವುದು ಎಂಬುದಾಗಿ ನಾವು ಅರಿತಿದ್ದೇವೆ ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡುವಂತದ್ದೇ ನಿಮಗೆ ಪ್ರಿಯವೋ ಎಂಬುದಾಗಿ ಪ್ರಕಟವಾಗುವಂತೆ ಈ ದಿನವನ್ನು ಕರ್ತನ ಮುಂಚಿತವಾಗಿ ತೀರ್ಮಾನಿಸಿ ಈ ವಾಕ್ಯವನ್ನು ಕೇಳುವಂತಹ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ಮುಂಚಿತವಾಗಿ ನನ್ನ ಬಳಿ ನೀವು ಮಾತಾಡಿ ನಾನು ನಿಮಗೆ ಹೇಳುವಂತಹ ಈ ಒಂದು ಮಾತುಗಳನ್ನು ನನ್ನ ಜನಗಳು ಕೇಳುವಂತೆ ನೀನು ಓದಬೇಕು ಎಂಬುದಾಗಿ ಅವರು ಆಮೇಲೆಂಬುದಾಗಿ ಹೇಳಿ ಅದನ್ನು ಹೊಂದಿಕೊಳ್ಳುವಾಗ ನಾನು ಇಳಿದು ಬಂದು ಅವರನ್ನು ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಿರಲ್ಲ ಆ ವಾಗ್ದಾನವನ್ನು ಕರ್ತನ ನೆರವೇರಿಸುವಂತೆ ಈಗ ಆಶೀರ್ವಾದಗಳು ಈ ವಾಕ್ಯವನ್ನು ಕೇಳಿದಂತಹ ಪ್ರತಿಯೊಬ್ಬರ ಮೇಲೆಯೂ ಇಳಿದು ಬರಲಿ ಕುಟುಂಬಗಳನ್ನ ಮುಚ್ಚಿಕೊಳ್ಳಲಿ ಈ ಆಶೀರ್ವಾದದ ಮೇಘವು ಅವರ ಕುಟುಂಬಗಳನ್ನು ಬಿಟ್ಟು ನೀಗದೇ ಇರಲಿ ಈ ಆಶೀರ್ವಾದದ ಒಳಿತುಗಳನ್ನು ಈ ಕುಟುಂಬದವರು ಅವುಗಳನ್ನ ಸೇವಿಸಲಿ ಅದನ್ನು ಅನುಭವಿಸಲಿ ಈ ಒಂದು ಆಶೀರ್ವಾದವು ಬಲ ಎಡ ಭಾಗಗಳಲ್ಲಿ ನಿಮ್ಮ ಮಕ್ಕಳನ್ನ ಯಾವಾಗಲೂ ಕಾಪಾಡಲಿ ಅವರ ನಡತೆಗಳನ್ನ ದೇವರು ಭದ್ರಪಡಿಸಿರಿ ಅವರು ಹೋಗುವಾಗಲು ಬರುವಾಗಲೂ ಅವರ ಜೊತೆ ಇದ್ದು ನೀವು ಅವರಿಗೆ ದುರ್ಗವಾಗಿ ನಿಂತು ಅವರನ್ನು ಸಿದ್ಧಪಡಿಸಿ ಕಾಪಾಡಿಕೊಳ್ಳಿರಿ ಕರ್ತನು ತಮ್ಮ ರಕ್ಕಿಗಳನ್ನ ಚಾಚಿ ನಿಮ್ಮ ಮಕ್ಕಳ ಮೇಲೆ ದೇವರ ನಿಮ್ಮ ಪ್ರಸನ್ನತೆಯಿಂದ ಅವರನ್ನ ಮುಚ್ಚಿ ಕಾದುಕೊಳ್ಳಿರಿ ಹೇಳಲ್ಪಟ್ಟಿರುವಂತಹ ಆಶೀರ್ವಾದ ವಾಕ್ಯಗಳು ಅಷ್ಟು ಕೂಡ ಕೇಳಿದಂತಹ ಕುಟುಂಬಗಳ ಮೇಲೆ ಕೇಳಿರುವಂತಹ ಪ್ರತಿಯೊಬ್ಬರ ಮೇಲೆ ಅವರ ಹೃದಯದ ಮೇಲೆ ಇಳಿಯುವಂತೆ ಕರ್ತನ ಕೃಪೆಗಳನ್ನು ಮುಂದಿಟ್ಟು ನಿಮ್ಮ ಸೇವಕನಾಗಿರುವಂತಹ ನಾನು ದೇವರ ಪ್ರಸನ್ನತೆಯಲ್ಲಿ ನಿಂತು ಇವರಿಗೋಸ್ಕರವಾಗಿ ವಿಜ್ಞಾಪನೆ ಮಾಡಿ ಪ್ರಾರ್ಥನೆ ಮಾಡುತ್ತಿದ್ದೇನೆ ನನ್ನನ್ನು ಕೇಳಿ ನನ್ನನ್ನು ಕೇಳಿ ದೇವರೇ ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡಿ ಉತ್ತರವನ್ನು ಕೊಡಿ ಕರ್ತನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ದೇವರಾಗಿರುವ ಕರ್ತನು ನಮ್ಮ ಸಂಗಡ ಹಲವಾರು ಕಾರ್ಯವನ್ನು ಮಾತಾಡಿದರು ನಾವೆಲ್ಲರೂ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ವಿ ಕೆಲವು ಕಾರ್ಯಗಳ ಕುರಿತಾಗಿ ತಿಳಿದುಕೊಂಡೆವು ಈ ದಿನ ಯಾವ ರೀತಿ ಇರುತ್ತೆ ಅಂತ ನಾವು ನೋಡಿದ್ವಿ ಈ ಒಂದು ವರ್ಷ ವಿಶೇಷವಾಗಿ ಕರ್ತನು ನಮ್ಮನ್ನು ಆಶೀರ್ವದಿಸುವುದಕ್ಕೋಸ್ಕರವಾಗಿ ಆಯ್ಕೆ ಮಾಡಿಕೊಂಡು ಈ ಒಂದು ವಾಕ್ಯಗಳನ್ನು ಕೊಟ್ಟು ಎಲ್ಲವೂ ಬೈಬಲ್ ಇರುವಂತಹ ವಾಕ್ಯದ ಆಧಾರದ ಮೇಲೆ ಇರುವಂತಹ ವಾಕ್ಯಗಳಿವು ಈ ಆಶೀರ್ವಾದ ವಾಕ್ಯಗಳನ್ನು ವರ್ಷದ ಪ್ರಥಮ ದಿನದಲ್ಲಿ ನನ್ನ ಜನಗಳ ಕಿವಿಗಳು ಕೇಳುವಂತೆ ನೀನು ಓದಬೇಕು ಆಗ ನಾನು ಅದನ್ನು ಕೇಳಿ ನನ್ನ ಜನಗಳನ್ನು ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ಅರಣ್ಯ ಕಾಂಡ ಅಧ್ಯಾಯದಲ್ಲಿ ಇಪ್ಪತ್ತೇಳನೆಯ ವಾಕ್ಯದಲ್ಲಿ ಇಸ್ರಾಯೇಲ್ ಜನಗಳಿಗೆ ದೇವರು ಕೊಟ್ಟಂತಹ ವಾಗ್ದಾನದ ಆಧಾರದ ಮೇಲೆ ಆ ಒಂದು ವಾಕ್ಯವನ್ನು ಕರ್ತನು ಇವತ್ತು ನಮಗೂ ಕೂಡ ಅನುಗ್ರಹವಾಗಿ ಕೊಟ್ಟಿದ್ದಾರೆ ನಿಜವಾಗಿಯೂ ಈ ಒಂದು ವಾಕ್ಯಗಳನ್ನು ಆಮೇನೆಂಬುದಾಗಿ ನೀವು ಹೊಂದಿಕೊಂಡಿರುವುದಾದರೆ ಈ ನಿಮಿಷದಿಂದಲೇ ಈ ಒಂದು ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ಪ್ರತ್ಯಕ್ಷವಾಗಿ ಕ್ರಿಯೆ ಮಾಡುವುದನ್ನು ಕಣ್ತುಂಬುವಂತೆ ನಿಮ್ಮಿಂದ ಕಾಣಲು ಸಾಧ್ಯ ಈಗ ನಾವು ನಮ್ಮ ತಲೆಗಳನ್ನು ತಗ್ಗಿಸಿ ಕಣ್ಗಳನ್ನು ಮುಚ್ಚಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಲಿದ್ದೇವೆ ಅನಂತರ ದೇವರ ವಾಕ್ಯದ ಒಳಗೆ ನಾವು ಪ್ರವೇಶ ಮಾಡಲಿದ್ದೇವೆ ಬಹಳ ಮುಖ್ಯವಾಗಿರುವಂಥ ಒಂದು ಸಮಯ ಬಹಳ ಮುಖ್ಯವಾಗಿರುವ ಸಮಯ ಎಲ್ಲರೂ ಮೊಣಕಾಲುರಿ ಅಥವಾ ಇರುವ ಸ್ಥಳದಲ್ಲಿ ನಿಮ್ಮ ತಲೆಯನ್ನು ಮಾತ್ರ ತಗ್ಗಿಸಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿರಿ ಕೃಪೆಯಲ್ಲಿ ಐಶ್ವರ್ಯವಂತನಾಗಿರುವಂತೆ ನಮ್ಮ ದೇವರೇ ನಮ್ಮ ಬಾಯಿನ ಮಾತುಗಳು ಹೃದಯದ ಎಲ್ಲ ಧ್ಯಾನಗಳು ಕರ್ತನ ಸಮ್ಮುಖದಲ್ಲಿ ಪ್ರಿಯವಾಗಿರಲಿ ಕರ್ತನಾಗಿರುವ ದೇವರು ನಿಮ್ಮ ಮಕ್ಕಳೊಂದಿಗೆ ಏನು ಮಾತಾಡಬೇಕೆಂಬುದಾಗಿ ಚಿತ್ತವನ್ನಿಟ್ಟಿದ್ದೀರೋ ಆ ಚಿತ್ತವನ್ನ ನೆರವೇರಿಸಿರಿ ನೀವು ಮಾಡಲು ಚಿತ್ತಗೊಂಡಿರುವಂತಹ ಕಾರ್ಯಗಳು ತಡೆಯಿಲ್ಲದೆ ಈ ಒಂದು ವರ್ಷದಲ್ಲಿ ನೆರವೇರಲಿ ಕರ್ತನ ಹಸ್ತದಲ್ಲಿ ಎಲ್ಲವನ್ನ ತಗ್ಗಿಸಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ತಂದೆಯೇ ಆಮೇನ್ ಇವತ್ತು ನಾನು ನಿಮಗೆ ಹೇಳುವಂಥದ್ದು ಒಂದು ದೊಡ್ಡ ವ್ಯಾಖ್ಯಾನ ಅಲ್ಲ ಪ್ರಸಂಗವಲ್ಲ ಆಗಾಗ ಈ ವರ್ಷ ನಾವು ಭೇಟಿಯಾಗಲಿದ್ದೇವೆ ಬಹಳ ಉಪವಾಸ ಪ್ರಾರ್ಥನೆಗಳು ಆನ್ಲೈನ್ ಮೂಲಕವಾಗಿ ಪ್ರಸಾರ ಮಾಡಲಿದ್ದೇವೆ ಬಹಳ ಮಾತುಗಳು ಮಾತಾಡುವುದಕ್ಕೆ ಇದೆ ನಾವು ಆ ಕಾರ್ಯಗಳ ಕುರಿತಾಗಿ ಮಾತಾಡಲಿದ್ದೇವೆ ಇದು ವರ್ಷದ ಪ್ರಥಮ ದಿನ ಇವತ್ತು ನಾವು ತೀರ್ಮಾನವಾಗಿ ಕೆಲವೊಂದು ಕಾರ್ಯಗಳನ್ನು ಮುಂದಿಟ್ಟು ಈ ವರ್ಷವನ್ನು ಯಾವ ರೀತಿ ಸಂಧಿಸಬೇಕು ಈ ವರ್ಷದ ವಿಶೇಷತೆ ಏನು ಈ ವರ್ಷದಲ್ಲಿ ನಾವು ಮಾಡುವುದಕ್ಕೆ ಏನು ಇದೆ ಎನ್ನುವಂಥ ಕಾರ್ಯಗಳನ್ನು ಗ್ರಹಿಸಿಕೊಂಡು ಈ ಒಂದು ವರ್ಷದ ದಿನಗಳನ್ನು ಪ್ರಯೋಜನವಾಗಿ ಮಾರ್ಪಡಿಸಿಕೊಳ್ಳಬೇಕು ಅದಕ್ಕೋಸ್ಕರವಾಗಿ ವರ್ಷದ ಕುರಿತು ಕರ್ತನು ಏನು ಮಾತಾಡಿದ್ದಾರೆ ಕೆಲವು ಕಾರ್ಯಗಳನ್ನು ನಾನು ನಿಮಗೆ ತಿಳಿಸಿ ನಿಮಗೆ ಅದರ ಕುರಿತಾಗಿರುವ ಆಲೋಚನೆಗಳನ್ನು ಹೇಳಲು ಬಯಸುತ್ತೇನೆ ಟೀಚಿಂಗ್ ಹೇಳಿದರೆ ಒಂದು ನೂರು ವಾಕ್ಯವನ್ನು ನಿಮಗೆ ಬೆಟ್ಟು ಮಾಡಿ ತೋರಿಸಿ ಮಾತಾಡಬಹುದು ಆದರೆ ಇದು ಆ ರೀತಿಯಲ್ಲ ಕರ್ತನು ಮಾತಾಡಿ ಹೇಳಿರುವಂತೆ ಈ ವರ್ಷ ಈ ರೀತಿ ಇರುವುದು ಈ ವರ್ಷದಲ್ಲಿ ನೀವು ಈ ರೀತಿ ಕ್ರಿಯೆ ಮಾಡಬೇಕು ಈ ವರ್ಷದಲ್ಲಿ ಸತ್ಕ್ರಿಯೆಗಳನ್ನು ಯಾವ ರೀತಿ ಹೊಂದಿಕೊಳ್ಳಬೇಕು ಎಂಬುದಾಗಿ ಕರ್ತನು ಹೇಳಿರುವ ಕಾರ್ಯವನ್ನು ಹೇಳುವುದರ ಮೂಲಕವಾಗಿ ಈ ವರ್ಷದ ದಿನಗಳನ್ನು ಯಾವ ರೀತಿ ನೀವು ಪ್ರಯೋಜನವಾಗಿ ಎದುರುಗೊಳ್ಳುವಂಥದ್ದು ಹೇಗೆ ಈ ದಿನಗಳನ್ನು ಪ್ರಯೋಜನ ಪಡಿಸಿಕೊಳ್ಳುವಂಥದ್ದು ಎನ್ನುವುದರ ಕುರಿತು ಮಾತಾಡುವುದಕ್ಕಾಗಿ ಇವತ್ತು ಅಧಿಕ ಬಯಕೆ ಇರುವಂತದ್ದಾಗಿದೆ ಈ ಒಂದು ಕಾರ್ಯಕ್ಕೋಸ್ಕರವಾಗಿ ಒಂದು ಮುಮ್ಮಾದರಿಯಾಗಿ ನಾನು ಒಂದು ಕಾರ್ಯವನ್ನು ಮಾಡಬೇಕು ಕರ್ತನು ಕೆಲವು ದಿವಸಗಳ ಹಿಂದೆ ಮಾತಾಡಿ ಹೇಳಿರುವ ಒಂದು ಪ್ರವಾದನೆಯನ್ನು ನಿಮ್ಮ ಮುಂದೆ ಹಂಚಲು ಬಯಸುತ್ತೇನೆ ಇದು ನಾನು ಕಂಡಂತ ಒಂದು ದರ್ಶನ ಈ ದರ್ಶನಕ್ಕೆ ಸಂಬಂಧಪಟ್ಟು ಕರ್ತನು ಮಾತಾಡಿದ ಪ್ರವಾದನೆಗಳು ಒಂದು ವ್ಯಾಖ್ಯಾನವು ಇದರಲ್ಲಿ ಅಡಕವಾಗಿದೆ ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು ಇದು ಎರಡು ವಿಭಾಗವಾಗಿದೆ ಅದನ್ನು ಹೇಳುವುದರ ಮೂಲಕವಾಗಿ ಈ ಒಂದು ವರ್ಷದಲ್ಲಿ ಕರ್ತನು ಏನು ಮಾಡಲು ಬಯಸುತ್ತಾರೆ ಅದಕ್ಕೆ ನೀವು ನಿಮ್ಮನ್ನು ಯಾವ ರೀತಿ ಸಿದ್ಧಪಡಿಸಿಕೊಳ್ಳಬೇಕು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಮೊದಲ ಭಾಗದಲ್ಲಿ ನೋಡಿದ್ವಿ ಈ ವರ್ಷದಲ್ಲಿ ಯಾವುದೆಲ್ಲ ಕೆಡುಕು ಬರುವುದೆಂದು ಈ ಒಂದು ಭಾಗದಲ್ಲಿ ನೋಡುವಂತ ಕಾರ್ಯ ಈ ವರ್ಷದಲ್ಲಿ ಕರ್ತನು ಏನು ಮಾಡಲಿದ್ದಾರೆ ನೀವೇನು ಮಾಡಬೇಕು ಇದನ್ನು ನೋಡಲಿದ್ದೇವೆ ಒಂದು ದರ್ಶನದ ಮೂಲಕ ಕರ್ತನು ಈ ದಿನಗಳ ಕುರಿತಾಗಿರುವ ಒಂದು ಸಂದೇಶವನ್ನು ಪ್ರಕಟಿಸಿದರು ಆಗ ನಾನು ಕಂಡಂತಹ ದರ್ಶನವನ್ನು ನಾನು ಯಾವಾಗಲೂ ಬರೆದಿಡುವುದನ್ನು ಸಹಜವಾಗಿಟ್ಟುಕೊಂಡಿದ್ದೇನೆ ನಾನು ಯಾವ ರೀತಿ ಬರೆದಿಟ್ಟಿದ್ದೇನೆ ಕೆಲವು ತಿಂಗಳಿಗಿನ ಮುಂಚೆ ಅದನ್ನು ಹಾಗೆ ನಿಮ್ಮ ಬಳಿಯಲ್ಲಿ ತಂದು ಓದುತ್ತಿದ್ದೇನೆ ನಾನು ಕರ್ತನ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯಲ್ಲಿ ಕಾದಿದ್ದಾಗ ನನ್ನ ಆತ್ಮಿಕ ಕಣ್ಗಳು ತೆರೆಯಲ್ಪಟ್ಟದ್ದನ್ನು ಕಂಡೆನು ನನ್ನ ದರ್ಶನದಲ್ಲಿ ನಾನು ನಿಲುವಂಗಿಯನ್ನು ಧರಿಸಿಕೊಂಡವರಾಗಿ ಕರ್ತನು ನಿಂತಿರುವುದನ್ನು ಅವರ ಮುಂಭಾಗದಲ್ಲಿ ಏಳು ಮುಖಗಳನ್ನು ಒಳಗೊಂಡಿರುವ ಬಂಗಾರದಿಂದ ಆಗಿರುವಂತಹ ದೀಪಸ್ತಂಭ ನಿಂತಿರುವುದನ್ನು ನಾನು ಕಂಡೆನು ಆ ದೀಪಸ್ತಂಭವಾದದ್ದು ಮನುಷ್ಯನ ಎತ್ತರದಷ್ಟು ಇದ್ದು ಅದು ನಿಂತಿರುವ ನೆಲೆಯಾದದ್ದು ಒಂದು ಅಡಿ ಚಕ್ರಾಕಾರದಲ್ಲಿದ್ದು ಆ ನೆಲೆ ಎಂದರೆ ಕೆಳಗಿರುವಂತಹ ಸ್ಟ್ಯಾಂಡ್ ಅದು ಅದು ಒಂದು ಅಡಿ ಚಕ್ರಾಕಾರದಲ್ಲಿದ್ದು ಅದು ಒಂದು ಅಡಿ ವಿಸ್ತರಣೆ ಚಕ್ರಕಾರವಾಗಿತ್ತು ಅವರು ತನ್ನ ಬೆರಳನ್ನು ಚಾಚಿ ಮುಟ್ಟಲು ಬೆಂಕಿಯಾದದ್ದು ಆ ದೀಪದ ಬತ್ತಿಗಳಲ್ಲಿ ಉರಿಯಲಾರಂಭಿಸಿತು ಅವರು ಆ ರೀತಿ ಮುಟ್ಟುವಾಗ ದೀಪಸ್ತಂಭದ ನಾಲ್ಕು ಮುಖಗಳ ಬತ್ತಿಗಳಲ್ಲಿ ಕಿಡಿಯಾದದ್ದು ಒತ್ತಿಕೊಂಡಿತು ಅದರ ಪ್ರಕಾಶವು ಬರುತ್ತಾ ಬರುತ್ತಾ ಅಧಿಕವಾಗಿ ಅದರಿಂದ ಪೂರ್ಣವಾದಂಥ ಬೆಳಕು ಹೊರಟಿತು ಅದು ಆ ಸ್ಥಳದ ಗೋಡೆಗಳು ಪ್ರಕಾಶಿಸುವಂತೆ ಮಾಡಿತ್ತು ಆಗ ಒಂದು ಶಬ್ದ ಉಂಟಾಗಿ ಬೆಳಕಾದದ್ದು ಹೊರಟು ಹೊರಗಡೆ ಹೋಗುವಂತೆ ನೀನು ಬಾಗಿಲುಗಳನ್ನು ಕಿಟಕಿಗಳನ್ನು ತೆರೆದಿಡು ಎಂಬುದಾಗಿ ಧ್ವನಿ ಉಂಟಾಯಿತು ನಾನು ಎದುರಲ್ಲಿರುವುದನ್ನು ಕಾಣಲಾಗದಷ್ಟು ಆ ಒಂದು ಬೆಳಕು ನನ್ನ ಕಣ್ಗಳಲ್ಲಿ ಪ್ರಕಾಶವಾಗಿತ್ತು ಅದು ಪ್ರಕಾಶಿಸಿ ನನ್ನ ಕಣ್ಗಳನ್ನು ತುಂಬಿದ್ದರಿಂದ ನಾನು ದೀಪಸ್ತಂಭದ ಈಚೆ ನಿಂತಿರುವವನನ್ನ ಕಾಣಲಾಗದವನಾಗಿ ನಿಂತಿದ್ದೆ ಆ ಲೈಟ್ ನನ್ನ ಕಣ್ಗಳನ್ನು ತುಂಬಿಸಿದರಿಂದ ಲೈಟ್ ಹಿಂದೆ ನಿಂತಿದ್ದವರನ್ನು ನೋಡಕ್ಕಾಗಲಿಲ್ಲ ಕರ್ತನನ್ನು ಕಾಣಕೂಡದವನಾದೆ ಆದರೆ ಅವರ ಶಬ್ದ ನನಗೆ ಕೇಳಿಸಿತ್ತು ಆದ್ದರಿಂದ ನನ್ನ ಸಂಗಡ ಮಾತಾಡಿದವರು ಕರ್ತನೆಂಬುದನ್ನು ಅರಿತುಕೊಂಡೆ ನಾನು ಆ ಶಬ್ದಕ್ಕೆ ವಿಧಿಯನಾಗಿ ಕದಗಳನ್ನು ಕಿಟಕಿಗಳನ್ನು ಕಿಟಕಿ ಅಂದರೆ ವಿಂಡೋಸ್ ಕಿಟಕಿಗಳನ್ನು ತೆರೆದಿಡಬೇಕೆಂದು ಹಿಂದೆ ತಿರುಗಿದಾಗ ಈಗೋ ಮನುಷ್ಯರು ಹೊರಟು ನಾಲ್ಕು ಗೋಡೆಗಳಲ್ಲಿರುವಂತಹ ಕದಗಳನ್ನು ಕಿಟಕಿಗಳನ್ನು ತೆರೆದಿಟ್ಟರು ಆಗ ಬೆಳಕಾದದ್ದು ಹೊರಗಡೆ ಒರಟು ಹೋಯಿತು ಅದು ನಾನಾ ವಿಧವಾಗಿರುವ ದೆಸೆಗಳಲ್ಲಿಯೂ ಪ್ರಯಾಣ ಮಾಡಿತು ಎಂಟು ದೆಸೆಗಳಲ್ಲಿಯೂ ವ್ಯಾಪಿಸಿತು ಅದು ಹೊರಟು ಹೋದಂತಹ ದೆಸೆಗಳಲ್ಲಿ ಅದು ಹೊರಟು ಹೋದಂತಹ ದೆಸೆಗಳಲ್ಲೆಲ್ಲ ಜನಗಳು ಎದ್ದು ಅದನ್ನು ಎದುರುಗೊಂಡು ಹೊರಟು ಬಂದರು ಆಗ ಅದು ಅವರನ್ನು ತುಂಬಿಸಿತ್ತು ಆ ಬೆಳಕಿನಿಂದ ಅವರ ಮುಖಗಳು ಪ್ರಕಾಶಮನವಾಯಿತು ನಿಮ್ಮ ಕೈಗಳಲ್ಲಿ ಅದನ್ನು ಹಿಡಿದುಕೊಳ್ಳಿರಿ ನಿಮ್ಮ ಬೆರಳುಗಳಲ್ಲಿ ಅದನ್ನು ಪ್ರಕಟಿಸಿರಿ ಎಂದು ಅವರಿಗೆ ಹೇಳಲ್ಪಟ್ಟದಾಯಿತು ಆಗ ಅವರು ಅದನ್ನು ಹಿಡಿದುಕೊಳ್ಳುವಂತೆ ತಮ್ಮ ಕೈಗಳನ್ನು ಅವರು ವಿಸ್ತರಿಸಿದರು ಅದು ಅವರ ಕೈಗಳಿಗೆ ವಶವಾಯಿತು ಅದು ಅವರ ಬೆರಳುಗಳ ಮೂಲಕವಾಗಿ ಪ್ರಕಟವಾಯಿತು ಆಗ ನೀವು ತೀವ್ರವಾಗಿ ಹೊರಟು ಹೋಗಿ ನಿಮ್ಮನ್ನ ಎದುರುಗೊಳ್ಳುವವರನ್ನ ಸ್ಪರ್ಶಿಸಿರಿ ಆಗ ಅವರು ಪ್ರಕಾಶವನ್ನು ಹೊಂದುವರು ನೀವು ಮುಟ್ಟಬೇಕಾಗಿರುವಂತಹ ಮನುಷ್ಯರನ್ನು ಬೀದಿಗಳಲ್ಲಿಯೂ ರಸ್ತೆಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ನೀವು ಹುಡುಕಿರಿ ಅವರು ಅವರನ್ನು ಬೆಟ್ಟಗಳಲ್ಲಿಯೂ ಸಮುದ್ರದ ಕರಾವಳಿಗಳಲ್ಲಿಯೂ ಹುಡುಕಿರಿ ಅವರು ಅಲ್ಲಿ ಇದ್ದಾರೆ ಅನೇಕ ದ್ವೀಪಗಳಲ್ಲಿ ಅವರನ್ನು ಹುಡುಕಿರಿ ಅಲ್ಲಿಗೆ ಅವರು ಇದ್ದಾರೆ ಎಂಬುದಾಗಿ ಅವರಿಗೆ ಹೇಳಲ್ಪಟ್ಟದಾಯಿತು ಇನ್ನು ನಾನು ಕಂಡಾಗ ಇಗೋ ಒಂದು ಒಲಿವ ಮರವನ್ನು ಕಂಡೆನು ಆ ಮರಕ್ಕೆ ಏಳು ರಂಬೆಗಳಿದ್ದೆವು ಅದು ಬೇರೆ ದರ್ಶನ ಅದಕ್ಕೆ ಸಂಬಂಧಪಟ್ಟ ಮತ್ತೊಂದು ದರ್ಶನ ಆಗ ನಾನು ನೋಡುವಾಗ ಒಂದು ಒಲಿವ ಮರವನ್ನು ಕಂಡೆನು ಆ ಒಲಿವ ಮರಕ್ಕೆ ಏಳು ರಂಬೆಗಳು ಇದ್ದವು ಆ ಮರಕ್ಕೆ ಏಳು ರಂಬೆಗಳಿದ್ದೆವು ಅದರಲ್ಲಿ ಆರು ರಂಬೆಗಳು ಮರದ ಸುತ್ತಲೂ ಚಾಚಿಕೊಂಡಿದ್ದವು ಎಲ್ಲಿದೆ ಅದು ಅದರಲ್ಲಿರುವಂತಹ ಒಂದು ರಂಬೆಯಾದದು ಮಧ್ಯದಲ್ಲಿರುವಂತಹ ರಂಬೆಯಾದರೂ ಮಧ್ಯದಲ್ಲಿ ಆಕಾಶದ ಕಡೆಗೆ ಅದು ಚಾಚಲ್ಪಟ್ಟಿತ್ತು ಆಗ ಆಕಾಶದಲ್ಲಿ ಮಳೆಯ ಮೇಗೆಗಳು ಕೂಡಿಕೊಂಡು ಕಾರ್ಗತ್ತಲಾಗಿ ಮಾರ್ಪಟ್ಟಿತ್ತು ಮಳೆಯ ಮೇಗೆಗಳ ಮಧ್ಯದಲ್ಲಿ ಮಿಂಚುಗಳು ಹೊರಟವು ಏಳು ಬಾರಿ ಆ ಸಿಡಿಲಿನ ಶಬ್ದಗಳು ಉಂಟಾಯಿತು ಆ ಸಿಡಿಲಿನ ಶಬ್ದಗಳು ಎಬ್ಬಿಸಲ್ಪಟ್ಟು ಆ ಸಿಡಿಲಿನ ಶಬ್ದದಿಂದ ಒಂದು ಶಬ್ದ ಎಬ್ಬಿಸಲ್ಪಟ್ಟು ವೃಕ್ಷವೇ ನಿನ್ನ ರಂಬೆಯನ್ನು ಚಾಚಿ ನಿನ್ನ ಎಣ್ಣೆಯನ್ನು ಸುರಿಸು ಅದನ್ನು ತೆಗೆದುಕೊಳ್ಳುವವರು ಅದನ್ನು ತೆಗೆದುಕೊಂಡು ಹೋಗುವವರು ನಿನ್ನ ಬಳಿಯಲ್ಲಿ ಶೀಘ್ರವೇ ಬರಲಿದ್ದಾರೆ ಎಂಬುದಾಗಿ ಆ ಮರಕ್ಕೆ ಹೇಳಲ್ಪಟ್ಟದ್ದಾಗಿತ್ತು ಆಗ ಒಲಿವ ಮರವು ತನ್ನ ರಂಬೆಗಳನ್ನು ಚಾಚಿ ಅದು ರಂಬೆಗಳನ್ನು ಚಾಚಿತ್ತು ಯಾವ ರೀತಿ ಎಂದರೆ ನೇರ ದಸೆಯಲ್ಲಿರುವಂತಹ ರೆಂಬೆಗಳಲ್ಲಿ ಎರಡನ್ನು ಅದರ ಪಕ್ಕಗಳಲ್ಲಿರುವಂತಹ ರೆಂಬೆಗಳಲ್ಲಿ ಒಂದು ಪಕ್ಕಕ್ಕೆ ಒಂದೊಂದು ಚಾಚಿತ್ತು ಅದು ತನ್ನ ಬಳಿಯಲ್ಲಿದ್ದಂತಹ ಏಳು ರೆಂಬೆಗಳಲ್ಲಿ ಈ ವಿಧವಾಗಿ ನಾಲ್ಕು ರಂಬೆಗಳನ್ನು ಮಾತ್ರ ಚಾಚಿತು ಅಲ್ಲದೆ ಬೇರೆ ರೆಂಬೆಗಳನ್ನು ಚಾಚಲಿಲ್ಲ ಆಗ ಆಕಾಶದಿಂದ ದೀರ್ಘವಾಗಿ ಊದಲ್ಪಡುವಂತಹ ಒಂದು ತುತ್ತುರಿಯ ಶಬ್ದವು ಧ್ವನಿಸಿತು ಆ ಶಬ್ದ ಇನ್ನು ಕೇಳಿಸುತ್ತಿರುವಾಗಲೇ ನಾಲ್ಕು ದೆಸೆಗಳಿಂದಲೂ ಹೇರಳವಾಗಿರುವ ಜನಗಳು ಆ ವೃಕ್ಷದ ಕಡೆಗೆ ಹೊರಟು ಬಂದರು ಆಗ ಇಗೋ ಒಲಿವ ಮರವಾದದ್ದು ತನ್ನ ರೆಂಬೆಗಳಲ್ಲಿದ್ದಂತಹ ಎಣ್ಣೆಯನ್ನು ಸುರಿಸುವಂತಹ ಸಮಯವೂ ಬಂದಿತು ನಿಮ್ಮ ಕೈಗಳನ್ನು ಚಾಚಿ ಅದನ್ನು ಹೊಂದಿಕೊಳ್ಳರಿ ಅದು ನಿಮ್ಮ ಕೈಗಳನ್ನು ತುಂಬಿಸಿ ನಿಮ್ಮ ಬೆರಳುಗಳಿಂದ ಅದು ಹೊರಟಿ ಪ್ರಕಟವಾಗುವುದು ಎಂಬುದಾಗಿ ಅವರಿಗೆ ಹೇಳಲ್ಪಟ್ಟದಾಯಿತು ಆಗ ಮತ್ತೆ ಹೋಗಿರಿ ಏರಳು ಜನಗಳು ನಿಮಗೆ ಎದುರುಗೊಳ್ಳುವರು ಅವರು ಅವರ ತಲೆಗಳನ್ನು ನಿಮ್ಮ ಕೈಗಳಿಂದ ಸುರಿಯುತ್ತಿರುವಂತಹ ಎಣ್ಣೆಯಿಂದ ಅಭಿಷೇಕ ಮಾಡಿರಿ ನೀವು ಆ ರೀತಿ ಮತ್ತೆ ಹೊರಟು ಹೋಗುವಾಗ ಒಂದೇ ದಸೆಯಲ್ಲಿ ಹೋಗದೆ ಅವನವನು ಹೊರಟು ಬಂದಂತಹ ದಸೆಗಳಲ್ಲಿ ಮಾರ್ಗಗಳಲ್ಲಿ ತಿರುಗಿ ಹೋಗಿರಿ ಆ ರೀತಿ ಹೋಗುವಾಗ ನಿಮಗೆ ಇನ್ನೂ ಅನೇಕ ದಾರಿಗಳು ಮಾರ್ಗಗಳು ತೆರೆಯಲ್ಪಡುವುದು ತೆರೆಯಲ್ಪಡುವಂತಹ ಮಾರ್ಗದಲ್ಲಿ ಪ್ರವೇಶ ಮಾಡಿರಿ ಅವರಲ್ಲಿ ದೀನರಲ್ಲಿಯೂ ಕೆಲವು ಆಸ್ತಿ ಅಧಿಕಾರ ಇರುವವರ ಬಳಿಯಲ್ಲಿಯೂ ಕೆಲವೊಂದು ಮಾರ್ಗಗಳು ಅನೇಕ ದೇಶಗಳ ಒಳಗೂ ಕೆಲವು ದ್ವೀಪಗಳ ಒಳಗೂ ನಿಮ್ಮನ್ನು ಕರೆದುಕೊಂಡು ಹೋಗುವುದು ಮಾರ್ಗವೆಲ್ಲ ಜನಗಳು ಎದುರುಗೊಳ್ಳುವರು ಅವರನ್ನ ತುಂಬಿಸೂರಿ ಎಂಬುದಾಗಿ ಅವರಿಗೆ ಹೇಳಲ್ಪಟ್ಟಿತ್ತು ನಾನು ಇದನ್ನು ಕಂಡಾಗ ಈ ದರ್ಶನವನ್ನು ಕೊಟ್ಟಂತ ನಾನು ಕೆಲವು ದಿನಗಳು ಚಿಂತಿಸಬೇಕಾದರೆ ನಾಲ್ಕನೆಯ ದಿನದಲ್ಲಿ ಕರ್ತವ್ಯನ ಸಂಗಡ ಮಾತಾಡಿ ನೀನು ಕಂಡಂತ ಏಳು ಕಿಡಿಗಳು ನನ್ನ ಬಳಿಯಿಂದ ಹೊರಡುವಂಥದ್ದು ಭೂಮಿಯಲ್ಲೆಲ್ಲ ಕಳುಹಿಸಲ್ಪಡುವಂತಹ ನನ್ನ ಏಳು ಆತ್ಮಗಳು ಇವುಗಳು ಕಡೆಯ ಕಾಲದಲ್ಲಿ ಕೊಡುತ್ತೇನೆಂಬುದಾಗಿ ಹೇಳಲ್ಪಟ್ಟಿರುವಂತಹ ನನ್ನ ವಾಗ್ದಾನದ ಆತ್ಮಗಳಾಗಿ ಇರುವಂತದ್ದಾಗಿದೆ ನಾನು ಈ ಆತ್ಮಗಳನ್ನು ಬಿಚ್ಚುವಂತೆ ಅವುಗಳು ಭೂಮಿ ಪೂರ್ತಿ ಹೊರಟು ಹೋಗಿ ಜ್ವನಗಳನ್ನು ತುಂಬಿಸುವಂತೆ ಒಂದು ಸಮಯವೂ ಬಂದಿದೆ ಇವುಗಳು ನಿಮ್ಮ ಬಳಿಯಲ್ಲಿ ಅದು ಹಾದು ಬರುವಾಗ ಇದನ್ನು ಹೊಂದಿಕೊಳ್ಳುವಂತೆ ಹೊಂದಿಕೊಂಡದ್ದನ್ನು ಅರಿತುಕೊಳ್ಳುವಂತೆ ಅರಿತುಕೊಂಡದ್ದನ್ನು ಉಪಯೋಗಪಡಿಸುವಂತೆ ಈ ದಿನಗಳಲ್ಲಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿರಿ ಅದೇ ರೀತಿ ಮಂದೆಯನ್ನು ಮೇಯಿಸುವವರು ಮಂದೆಯನ್ನು ಎತ್ತವರು ತಮ್ಮ ಮಕ್ಕಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಅದೇ ರೀತಿ ಯೌವನಸ್ಥನು ತನ್ನನ್ನು ಸಿದ್ಧಪಡಿಸಿಕೊಳ್ಳಲಿ ವೃದ್ಧನು ತನ್ನನ್ನು ಸಿದ್ಧಪಡಿಸಿಕೊಳ್ಳಲಿ ಮಕ್ಕಳು ತಮ್ಮನ್ನು ಸಿದ್ಧಪಡಿಸಿಕೊಳ್ಳಲಿ ಚಿಕ್ಕವರು ದೊಡ್ಡವರು ಆಗಿರುವಂತಹ ಎಲ್ಲ ಸೇವಕರುಗಳು ಸೇವಕಿಯರು ತಮ್ಮನ್ನು ಸಿದ್ಧಪಡಿಸಿಕೊಳ್ಳಲಿ ನಾನು ಮಾಡುವಂತಹ ಈ ಒಳಿತಿನ ಕಾಲಘಟ್ಟ ನಿಮ್ಮ ಬಾಗಿಲ ಬಳಿ ಬಂದಿರುವಂತದಾಗಿದೆ ಯಾವ ಸಮಯದಲ್ಲಿ ಬೇಕಾದರೂ ಬಿಚ್ಚಲ್ಪಡಬಹುದು ಅದು ಮಲಗಿರುವ ಕನ್ಯರನ್ನು ಬಿಟ್ಟು ಅದು ಅಲ್ಲಿ ಎಚ್ಚರಿಕೆಯಿಂದ ಕಾಯುತ್ತಿರುವಂತಹ ಕನ್ಯೆಯರ ಪಾತ್ರೆಗಳಲ್ಲಿ ತುಂಬಿಸುವುದು ಮೊದಲಾಗಿ ನಾಲ್ಕು ಮೊದಲಾಗಿ ನಾಲ್ಕು ಅನಂತರ ತಾಮಸವಾಗಿ ಮತ್ತೆ ಎರಡು ಇನ್ನು ತಾಮಸವಾಗಿ ಇನ್ನೂ ಒಂದು ಬಿಚ್ಚಲ್ಪಡುವುದು ಆದ್ದರಿಂದ ಸಿದ್ಧರಾಗಿರು ಎಂಬುದಾಗಿ ಕರ್ತನು ನುಡಿದನು ಈ ದರ್ಶನವೇ ಕರ್ತನು ಕೊಟ್ಟಿರುವ ಒಂದು ದರ್ಶನ ಒಂದು ದೊಡ್ಡ ಒಂದು ದೀಪಸ್ತಂಭ ಇರುವಂತದ್ದಾಗಿದೆ ದೀಪಸ್ತಂಭದ ಹಿಂದೆ ನಿಲುವಂಗಿ ಧರಿಸಿಕೊಂಡಿರುವಂತೆ ಪ್ರಕಟಣೆಯ ಪುಸ್ತಕದಲ್ಲಿ ನೋಡುತ್ತೇವೆ ಯೇಸು ಅಲ್ಲಿ ನಿಂತಿದ್ದಾರೆ ಆ ದೀಪಸ್ತಂಭದಲ್ಲಿ ಏಳು ಮುಖವಿದೆ ಆ ಏಳು ಮುಖದಲ್ಲಿ ಅದರಲ್ಲಿ ಚೆನ್ನಾಗಿ ಬತ್ತಿ ಹಾಕಿಟ್ಟಿದ್ದಾರೆ ಕರ್ತನದ ನೋಡಿ ತನ್ನ ಕೈ ಬೆರಳನ್ನು ಅವರು ಚಾಚುವಾಗ ಆ ಬತ್ತಿಗಳಲ್ಲಿ ಆ ಕಿಡಿಗಳು ಬೆಂಕಿ ಹಚ್ಚುತ್ತವೆ ನಾಲ್ಕು ಬತ್ತಿಗಳು ಮಾತ್ರ ಮೊದಲು ಅಚ್ಚಲ್ಪಡುತ್ತವೆ ಅದು ಬಂದ ಕೂಡಲೇ ಆ ಸ್ಥಳ ಪೂರ್ತಿಯಾಗಿ ಅದು ತುಂಬಿಸುವಂತೆ ಒಂದು ಬೆಳಕು ಆ ಸ್ಥಳ ಪೂರ್ತಿ ಸೂರ್ಯನಿಗೆ ತಕ್ಕ ಬೆಳಕು ಆ ಬೆಳಕಿನ ಆ ಕಡೆ ಇರುವಂತಹ ವ್ಯಕ್ತಿಯನ್ನು ನೋಡಲಾಗದಂತೆ ಕಣ್ಗಳನ್ನು ತುಂಬಿಸುವಂತಹ ಒಂದು ಅಪ್ರಮೇಯವಾಗಿರುವಂತಹ ಒಂದು ಲೈಟ್ ಒಂದು ಬೆಳಕು ಅದು ಉದ್ಭವವಾಯಿತು ಆ ರೀತಿ ಇರಬೇಕಾದ್ರೆ ಈ ಬೆಳಕನ್ನು ನೀನು ಕದವನ್ನು ತೆರೆದಿಡು ಕಿಟಕಿಗಳನ್ನು ತೆರೆದಿಡು ಬೆಳಕು ಹೊರಗಡೆ ಹೋಗಲಿ ಎಂದರು ಕಿಟಕಿಯನ್ನು ತೆರೆಯಲು ಮುಂದಾಗುವಾಗ ಕೆಲವು ಮನುಷ್ಯರು ಬಂದು ವೇಗವಾಗಿ ಅದನ್ನು ತೆರೆದರು ಅದನ್ನು ತೆರೆದಾಗ ಯಾರೋ ಬಂದ್ರೂ ತೆರೆದಾಗ ಅದರ ಮೂಲಕವಾಗಿ ಆ ಬೆಳಕು ಹೊರಟೋಯ್ತು ಆ ಬೆಳಕಾದದ್ದು ಹೊರಗಡೆ ಅದು ಹೊರಟು ಹೋದಾಗ ಹಲವು ಕಡೆಗಳಲ್ಲಿಂದ ಜನಗಳು ಆ ಬೆಳಕಿನ ಕಡೆಗೆ ಎದುರುಗೊಂಡು ಬಂದರು ಆ ರೀತಿ ಬರುವಾಗ ಅದು ಅವರನ್ನ ತುಂಬಿಸಿತ್ತು ಅವರ ಮೇಲೆ ಆ ಬೆಳಕು ಆ ಕಿರಣಗಳು ಪಟ್ಟಾಗ ಅವರು ಹಾಗೆ ಲೈಟ್ ಅಂತೆ ಮಾರ್ಪಟ್ಟರು ಅವರು ಹೊರಟು ಹೋಗಿ ಮತ್ತೊಬ್ಬರನ್ನು ಮುಟ್ಟಿದಾಗ ಮತ್ತೊಬ್ಬರು ಒಂದು ಬೆಳಕಿನಿಂದ ತುಂಬಿಸಲ್ಪಟ್ಟರು ಇದಕ್ಕೆ ಸಮವಾಗಿ ಮತ್ತೊಂದು ದರ್ಶನ ಬಂದಿತ್ತು ಒಂದು ಒಲಿವ ಮರ ಅದರಲ್ಲಿ ಏಳು ರೆಂಬೆಗಳು ಇದೆ ಮರ ಈ ರೀತಿ ಇದೆ ಸುತ್ತಲೂ ಸುತ್ತಲೂ ಅಲ್ಲಿ ಆರು ರೆಂಬೆಗಳು ಆಗಿ ಬಂದು ಕೈ ಚಾಚಿ ನಿಂತಿರುವಂತೆ ಆರು ರೆಂಬೆಗಳು ಚಾಚಿವೆ ಒಂದು ರೆಂಬೆ ಮಾತ್ರ ಆಕಾಶದ ಕಡೆಗೆ ಮಾತ್ರ ಎತ್ತಲ್ಪಟ್ಟಿದೆ ಇದಕ್ಕೆ ಏನು ಅರ್ಥ ಎಂಬುದಾಗಿ ಇನ್ನು ಮುಂದೆ ನೋಡಬೇಕು ನಾವು ಕರ್ತನು ಅದನ್ನು ತೋರಿಸಿ ಹೇಳಿದರು ಒಲಿವ ಮರಕ್ಕೆ ಒಂದು ಆಗ್ನೆಯನ್ನು ಕೊಟ್ಟರು ನಾನು ನೋಡ್ತಾ ನಿಂತಿದ್ದೇನೆ ಒಲಿವ ಮರಕ್ಕೆ ಒಂದು ಆಜ್ಞೆ ಕೊಟ್ಟು ನಿನ್ನ ಬಳಿ ಇರುವಂತಹ ರೆಂಬೆಗಳನ್ನ ಚಾಚಿ ನಿನ್ನ ಒಲಿವ ಎಣ್ಣೆಯನ್ನ ಸುರಿಸಿಬಿಡು ನೀನು ಆ ಎಣ್ಣೆಯನ್ನು ಸುರಿಸುವಂತ ಕಾಲ ಬರುವಂತದ್ದಾಗಿದೆ ಒಲಿವ ಮರ ತಾನಾಗಿ ಅದು ಎಣ್ಣೆಯನ್ನು ಸುರಿಸುವುದಿಲ್ಲ ಒಲಿವ ಮರದಲ್ಲಿರುವಂತಹ ಕಾಯಿಗಳನ್ನು ತಂದು ಅದನ್ನ ಪ್ರೆಸ್ನಲ್ಲಿ ಹಾಕಿ ಅದನ್ನು ತಿರುಗಿಸಿ ಎಣ್ಣೆಯನ್ನು ತೆಗೆಯುವರು ಆದರೆ ಇಲ್ಲಿ ಕರ್ತನು ಹೇಳುತ್ತಾರೆ ಈ ಒಂದು ಮರಕ್ಕೆ ನಿನ್ನ ರೆಂಬೆಯನ್ನ ಚಾಚಿ ಆ ಒಲಿವ ಎಣ್ಣೆಯನ್ನ ಸುರಿಸುವಂತ ಸಮಯ ಬಂದಿದೆ ಎಂಬುದಾಗಿ ಕರ್ತನು ಹೇಳಿದಾಗ ನಾನು ನಿಂತಿದ್ದೀನಿ ಅಲ್ವಾ ಮುಂದೆ ನಡೆದರೆ ಸುತ್ತಲೂ ಅದರ ರೆಂಬೆಗಳು ಇದೆ ಅಲ್ವಾ ನನ್ನ ಮುಂದೆ ಇರುವಂತಹ ಎರಡು ರೆಂಬೆಗಳು ಕೈ ಚಾಚುವಂತೆ ಚಾಚುತ್ತದೆ ಸೈಡ್ನಲ್ಲಿ ಈ ಕಡೆ ಒಂದು ಆ ಕಡೆ ಒಂದು ನಾಲ್ಕು ರೆಂಬೆಗಳು ಅಲ್ಲಿ ನಾಲ್ಕು ಕಿರಣಗಳು ಇಲ್ಲಿ ನಾಲ್ಕು ರೆಂಬೆಗಳು ಅವುಗಳು ಆಗ ಕರ್ತನೇ ಹೇಳುತ್ತಾರೆ ನೀವು ಸುರಿಸಬೇಕಾಗಿರುವ ಸಮಯ ಬಂದಿದೆ ಅದನ್ನು ಹೊಂದಿಕೊಳ್ಳುವವರು ನಿಮ್ಮ ಬಳಿ ಬರುವಂತಹ ಸಮಯವೂ ಬಂದಿದೆ ಎಂಬುದಾಗಿ ಹೇಳುತ್ತಾರೆ ತಕ್ಷಣದ ಏನ್ ಮಾಡುತ್ತೆ ಅಂದರೆ ಆ ಒಂದು ರೆಂಬೆಯನ್ನ ಹಾಗೆ ಅದು ಕೆಳಗೆ ಚಾಚುತ್ತದೆ ಆ ರೆಂಬೆಗಳ ತುದಿಯಲ್ಲಿ ಒಂದು ಮೋಟರ್ ಪೈಪಲ್ಲಿ ಬರುವಂತೆ ಎಣ್ಣೆಯಾದದು ಬಹಳ ವೇಗವಾಗಿ ಸುರಿಯುವುದಕ್ಕೆ ಆರಂಭಿಸುತ್ತದೆ ಆಗ ನಾಲ್ಕು ದೆಸೆಗಳಿಂದಲೂ ಏರಳವಾಗಿರುವ ಜನಗಳು ಕೂಡಿಕೊಂಡು ವೇಗವಾಗಿ ಬಂದು ತಮ್ಮ ಕೈಗಳಲ್ಲಿ ಆ ಒಂದು ಎಣ್ಣೆ ತೆಗೆದುಕೊಳ್ಳುತ್ತಾರೆ ಎಣ್ಣೆ ತೆಗೆದುಕೊಳ್ಳುವ ಜನಗಳನ್ನು ನೋಡಿ ಕರ್ತನೊಂದು ಮಾತು ಹೇಳ್ತಾರೆ ಕೈಗಳೇ ಅದನ್ನು ತೆಗೆದುಕೊಳ್ಳಿದರೆ ನಿಮ್ಮ ಕೈ ಬಿರುಡುಗಳ ಮೂಲಕವಾಗಿ ಅದು ಪ್ರಕಟವಾಗುವುದು ನೀವು ಅದನ್ನು ಪಡೆದುಕೊಂಡು ಹಿಂದುಳಿಗೆ ಹೋಗುವಾಗ ನಿಮ್ಮ ಎದುರುಗೊಳ್ಳುವುದಕ್ಕೆ ಜನಗಳು ಬರುವರು ನಿಮ್ಮ ಕಣ್ಗಳು ಕಾಣುವಂತಹ ನಿಮ್ಮ ಬಳಿ ಬರುವಂತಹ ನಿಮ್ಮನ್ನು ಹುಡುಕುವ ನಿಮ್ಮನ್ನು ಎದುರುಗೊಂಡು ಬರುವಂತವರನ್ನು ತಲೆಯನ್ನು ಮುಟ್ಟಿರಿ ಇದರ ಮೂಲಕ ಅಭಿಷೇಕ ಮಾಡಿರು ಎಂಬುದಾಗಿ ಅವರಿಗೆ ಹೇಳಲ್ಪಟ್ಟಿತ್ತು ಅವರು ಅದೇ ರೀತಿಯಾಗಿ ಮಾಡಿದರು ಈಗ ಬಹಳ ಜನಗಳು ಬೆಳಕಿನಿಂದ ತುಂಬಲ್ಪಡುತ್ತಿದ್ದಾರೆ ಬಹಳ ಜನಗಳು ಕರ್ತನು ಕೊಡುವಂತಹ ಒಲಿವ ಎಣ್ಣೆಯಿಂದ ಅಭಿಷೇಕಿಸಲ್ಪಡುತ್ತಾರೆ ಇದು ಏನು ಇವೆರಡು ಆ ಒಂದು ಕಾರ್ಯಕ್ಕೆ ಏನಾದರೂ ಗುರುತಿರುವಂತದಾಗಿದೆಯಾ ಆ ಎರಡಕ್ಕೂ ಒಂದೇ ಅರ್ಥವ ಎಂಬುದಾಗಿ ನನಗೆ ಸ್ವಲ್ಪ ದಿನ ಅರ್ಥ ಆಗಲಿಲ್ಲ ಒಂದು ನಾಲ್ಕು ದಿನವಾದ ಮೇಲೆ ಪ್ರಾರ್ಥನೆ ಮಾಡ್ತಿರುವಾಗ ಕರ್ತನು ಆ ಕಾರ್ಯದ ರಹಸ್ಯಗಳನ್ನು ಪ್ರಕಟಿಸುವುದಕ್ಕೆ ಆರಂಭಿಸಿದರು ಅವರು ಹೇಳಿದರು ಎರಡೂ ಒಂದೇ ದರ್ಶನವೇ ಅವೆರಡು ಏನು ಮಾಡುತ್ತದೆ ಎಂದರೆ ಅಂತ್ಯ ದಿನದಲ್ಲಿ ನಾನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂತ ನನ್ನ ಶಕ್ತಿಯನ್ನು ಹೊಂದಿಕೊಳ್ಳುವಂತಹ ಸಮಯವೂ ಬಂದದ್ದಾಗಿದೆ ನಾನು ಯಾವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಿದ್ದೆ ಅಂದರೆ ಬರುವಂತೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಿದ್ದೆ ಆಗ ದೇವರು ಹೇಳಿದರು ಆ ದಿನವೂ ಬಂದಿದೆ ಆ ಒಲಿವ ಮರವು ತನ್ನ ಎಣ್ಣೆಯನ್ನು ಸುರಿಸುವುದಕ್ಕಿಂತ ಮುಂಚಿತವಾಗಿ ಬೆಳಕು ಕಿಟಕಿಗಳ ಮೂಲಕವಾಗಿ ಹೊರಗಡೆ ಹೋಗುವುದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿರಿ ಆಗ ನೀವು ಅದರ ಬಳಿ ಹೊರಟು ಹೋಗಿರಿ ಅದನ್ನ ಹೊಂದಿಕೊಳ್ಳಿರಿ ಅದನ್ನು ಒತ್ತುಕೊಂಡು ಜನಗಳಿಗೂ ಜನಾಂಗಗಳಿಗೂ ಅದನ್ನು ತೆಗೆದುಕೊಂಡು ಗ್ರಾಮಗಳಲ್ಲಿ ಮನುಷ್ಯರನ್ನು ಹುಡುಕಿರಿ ದೀನರನ್ನು ಹುಡುಕಿ ಹೋಗಿರಿ ಹಲವು ದ್ವೀಪಗಳಲ್ಲಿ ಹುಡುಕಿರಿ ಹಲವು ಕಡೆಗಳಲ್ಲಿ ನಿಮ್ಮ ಕಾಲುಗಳು ಹೋಗುವಂತಹ ಎಲ್ಲಾ ಸ್ಥಳಗಳಲ್ಲಿಯೂ ಹಾದು ಹೋಗಿರಿ ಅವರನ್ನು ಮುಟ್ಟಿರಿ ತುಂಬಿಸಿರಿ ಎಂಬುದಾಗಿ ಕರ್ತನು ವಾಗ್ದಾನ ಮಾಡಿದ್ದಾರೆ ಅದು ನೆರವೇರುವಂತಹ ದಿನವು ಬರುವುದರಿಂದ ಇವಾಗ ನೀವು ಅದನ್ನು ಹೊಂದಿಕೊಳ್ಳುವುದಕ್ಕೆ ಸಿದ್ಧವಾಗಿರಬೇಕು ಅಂತ ಹೇಳಿದ್ರು ನಾನು ಅದರ ಕುರಿತು ಯೋಚನೆ ಮಾಡಿ ನೋಡಿದೆ ಕರ್ತನು ಏಳು ಆತ್ಮಗಳು ಈ ರೀತಿ ಪ್ರಕಟಣೆಯ ಪುಸ್ತಕದಲ್ಲಿ ಓದಲು ನಿಮಗೆ ಅರ್ಥವಾಗುತ್ತೆ ಒಂದು ಕುರಿ ಇರುವುದು ಆ ಕುರಿಗೆ ಏಳು ಕೊಂಬುಗಳಿರುವುದು ಏಳು ಕಣ್ಗಳಿರುವುದು ಕರ್ತನ ಹೇಳುವರು ಏಳು ಕಣ್ಗಳು ಭೂಮಿ ಪೂರ್ತಿಯಾಗಿ ಕಳುಹಿಸಲ್ಪಡುವಂತಹ ಕರ್ತನ ಏಳು ಆತ್ಮಗಳು ಎಂಬುದಾಗಿ ಹೇಳುವರು ಆಗ ಪರಲೋಕದಲ್ಲಿ ಕರ್ತನ ಆತ್ಮವು ಏಳು ಪರಿಣಾಮಗಳಲ್ಲಿ ಕ್ರಿಯೆ ಮಾಡುವಂತದ್ದಾಗಿದೆ ಏಳು ಆತ್ಮಗಳು ಅಲ್ಲಿ ಇಡಲ್ಪಟ್ಟದಾಗಿದೆ ಪರಿಶುದ್ಧಾತ್ಮನಲ್ಲಿ ಅದು ಮಾಡುವಂತಹ ಕ್ರಿಯೆಗಳಿಗೆ ತಕ್ಕಂತೆ ಅದು ಏಳು ವಿಧವಾಗಿರುವ ಸ್ವಭಾವವನ್ನು ಒಳಗೊಂಡಿರುವಂತದ್ದಾಗಿದೆ ಈ ಆತ್ಮ ಲೋಕಪೂರ್ತಿ ಕಳುಹಿಸಲ್ಪಡುವಂತಹ ಆತ್ಮ ಎಂಬುದಾಗಿ ಸತ್ಯವೆದು ಹೇಳುತ್ತದೆ ಕರ್ತನು ಹೇಳಿದರೂ ಮೊದಲ ಬಾರಿಯಾಗಿ ಈ ಏಳು ಆತ್ಮದಲ್ಲಿ ನಾಲ್ಕು ಆತ್ಮಗಳನ್ನು ನಾನು ಬಿಚ್ಚಿಬಿಡಲಿದ್ದೇನೆ ಎಂಬುದಾಗಿ ಆ ರೀತಿ ಬಿಚ್ಚಿಬಿಡಲ್ಪಡುವಾಗ ಏನ್ ಮಾಡಬೇಕು ಅಂತ ಕೇಳುವುದಾದರೆ ನಾನು ಮುಂಚಿತವಾಗಿ ಒಂದು ಕಾರ್ಯವನ್ನು ಹೇಳಿದ್ನಲ್ಲ ಮನುಷ್ಯರ ಮೂಲಕವಾಗಿಯೇ ಮನುಷ್ಯರಿಗೆ ದೇವರು ಕಾರ್ಯವನ್ನು ಮಾಡುವರು ಅಭಿಷೇಕ ಬರುವಾಗ ಮನುಷ್ಯರು ಬಂದು ಅದನ್ನು ಪಡೆದುಕೊಳ್ಳಬೇಕು ಮನುಷ್ಯರು ಆ ಶಕ್ತಿಯನ್ನ ಹೊಂದಿಕೊಳ್ಳಬೇಕು ಅವರು ಅದನ್ನು ತೆಗೆದುಕೊಂಡು ಲೋಕ ಪೂರ್ತಿ ಒತ್ತೊಯ್ಯಬೇಕು ಲೋಕವೆಲ್ಲ ಹೊರಟು ಹೋಗುವ ಆತ್ಮವಲ್ಲ ಕಳುಹಿಸಲ್ಪಡುವ ಆತ್ಮ ಕಳುಹಿಸಲ್ಪಡುವುದೆಂದರೆ ಯಾರ ಮೂಲಕವಾಗಿ ಕಳುಹಿಸುವುದನ್ನೇ ಕಳುಹಿಸುವುದು ಎಂಬುದಾಗಿ ಹೇಳ್ತಾರಲ್ವಾ ಹಾಗಾದ್ರೆ ಆ ಪರಿಶುದ್ಧ ಆತ್ಮ ಕರ್ತನ ಆತ್ಮ ಅಭಿಷೇಕ ಏಳು ಕಣ್ಗಳ ಕುರಿತಾಗಿ ಹೇಳಲ್ಪಟ್ಟಿರುವ ಆ ಮಾತು ಏನು ಹೇಳುತ್ತದೆ ಎಂದರೆ ಅದು ಕರ್ತನ ಬಳಿಯಿಂದ ಹೊರಡುವಂತ ಏಳು ಆತ್ಮಗಳು ಕರ್ತನ ಬಳಿಯಿಂದ ಭೂಮಿಯೆಲ್ಲ ಕಳುಹಿಸಲ್ಪಡುವ ಕಳುಹಿಸಲ್ಪಡುವುದೆಂದರೆ ಯಾರೋ ವ್ಯಕ್ತಿಯ ಮೂಲಕವೇ ಕಳುಹಿಸಲ್ಪಡಬೇಕು ಒಂದು ಪೋಸ್ಟ್ ಮೂಲಕ ಕಳುಹಿಸಿ ಅಂತ ಹೇಳ್ತೀವಿ ಹಾಗಾದರೆ ಕಳುಹಿಸಲ್ಪಡುವುದಕ್ಕೆ ಕರ್ತನು ಮನುಷ್ಯರನ್ನು ಹುಡುಕುತ್ತಾರೆ ಹಾಗಾದರೆ ಈ ವರ್ಷ ಕರ್ತನ ಶಕ್ತಿ ಪ್ರಕಟವಾಗುವಂಥ ಒಂದು ವರ್ಷ ನಾನು ಅದರ ಕುರಿತು ಯೋಚನೆ ಮಾಡಿ ನೋಡಿದೆ ಏನು ಹೇಳುತ್ತಿದ್ದಾರೆ ಕರ್ತನ ಹೇಳಬೇಕಾದರೆ ಕಡೆಯ ಕಾಲದಲ್ಲಿ ನಡೆಯುವುದೆಂಬುದಾಗಿ ಎಂಬುದಾಗಿ ನಾನು ಹೇಳಿದ ನನ್ನ ವಾಗ್ದಾನಗಳು ನೆರವೇರುವಂತಹ ಕಾಲ ಇದು ನಾವು ಚೆನ್ನಾಗಿ ದರ್ಶನವನ್ನು ಯೋಚನೆ ಮಾಡಿ ನೋಡಿದ್ರೆ ಏನು ಅರ್ಥವಾಗುತ್ತದೆ ಎಂದರೆ ಈ ನಾಲ್ಕು ಕೂಡ ಯಾವುದೋ ಒಂದು ಅಭಿಷೇಕವನ್ನ ಸೂಚಿಸುವಂತೆ ಗೊತ್ತಾಗುತ್ತಿದೆ ಬೆಳಕು ಅಂದ್ರೂ ಅಭಿಷೇಕವೇ ಎಣ್ಣೆ ಅಂದ್ರೂ ಅಭಿಷೇಕವೇ ಹಾಗಾದ್ರೆ ಅಭಿಷೇಕ ಅದು ವಾಗ್ದಾನ ಮಾಡಲ್ಪಟ್ಟದ್ದಾಗಿರಬೇಕು ಅದು ಇನ್ನು ಮುಂದೆ ಬರುವಂತಹ ಕಡೆಯ ಕಾಲಕೋಸ್ಕರವಾಗಿಡಲ್ಪಟ್ಟಿರಬೇಕು ಹಾಗಾದ್ರೆ ಆ ರೀತಿಯಾಗಿ ಯಾವ ಇಡಲ್ಪಟ್ಟದ್ದಾಗಿದೆ ಎಂಬುದಾಗಿ ಯೋಚನೆ ಮಾಡಿದಾಗ ಒಂದು ನಾಲ್ಕು ಅಭಿಷೇಕಗಳನ್ನ ನಾನು ಕಂಡುಕೊಂಡೆನು ಅವುಗಳು ಕಡೆಯ ಇಡಲ್ಪಟ್ಟದ್ದಾಗಿದೆ ಕೆಲವು ಅಭಿಷೇಕವು ನೇರವಾಗಿ ಹೇಳಲ್ಪಟ್ಟದ್ದಾಗಿದೆ ಕೆಲವು ಅಭಿಷೇಕವನ್ನ ನೀವು ಚೆನ್ನಾಗಿ ಗಮನಿಸಿ ನೋಡುವುದಾದರೆ ಮಾತ್ರವೇ ಅನೋಟಿಂಗ್ ಕುರಿತಾಗಿ ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಈಗ ನೋಡಿ ಅಭಿಷೇಕದ ಕುರಿತು ನಿಮಗೆ ಹೇಳಲಿದ್ದೇನೆ ಈ ಒಂದು ಅಭಿಷೇಕವನ್ನೇ ಒಲಿವ ಮರವು ತನ್ನ ರಂಬೆಯನ್ನ ಅದು ಚಾಚಿ ಈ ವರ್ಷದಲ್ಲಿ ಅಥವಾ ಮುಂದೆ ಬರುವ ದಿನದಲ್ಲಿ ಅದು ಭೂಮಿಗೆ ಸುರಿಸುವಂತದ್ದಾಗಿದೆ ಈ ಒಂದು ಅಭಿಷೇಕವನ್ನೇ ಆ ಬೆಳಕಿನ ಕಿರಣ ಎನ್ನುವಂಥದ್ದು ಭೂಮಿ ಪೂರ್ತಿ ವ್ಯಾಪಕ ಮಾಡುವಂತದ್ದಾಗಿದೆ ಅದನ್ನು ಹೊಂದಿಕೊಳ್ಳುವವರು ಸಿದ್ಧಪಡುವುದಕ್ಕೋಸ್ಕರವಾಗಿಯೇ ಕರ್ತನು ವರ್ಷದ ಪ್ರಥಮ ದಿನದಲ್ಲಿ ನಿಮ್ಮ ಬಳಿಯಲ್ಲಿ ಈ ವಾಕ್ಯವನ್ನು ಹೇಳುವಂತೆ ಹೇಳಿ ನಿಮ್ಮ ಬಳಿ ನಾನು ಮಾತಾಡುತ್ತಿದ್ದೇನೆ ಕರ್ತನು ಹೇಳುದ್ರಲ್ಲ ನಾಲ್ಕು ದಸೆಗಳಿಂದಲೂ ಬನ್ನಿ ಈ ಲೈಟ್ ಹೊಂದಿಕೊಳ್ಳಿರಿ ಈ ರೀತಿ ಕೈ ಚಾಚಿದರೆ ಆ ಕೈಯಲ್ಲಿ ಆ ಲೈಟ್ ಬಂದು ಕೂರುತ್ತದೆ ಕೈ ಮುಚ್ಚಿದರೆ ಬೆರಳುಗಳ ಮೂಲಕವಾಗಿ ಸೋರುವಂತೆ ಸೋರಿ ಬರುತ್ತಿದೆ ಆ ಲೈಟ್ ಬೆಳಕು ಅದನ್ನು ತೆಗೆದುಕೊಂಡು ಹೋಗಿರಿ ಹೋಗುವ ಎಲ್ಲರ ಮೇಲೂ ಕೈಯಿಡಿರಿ ತುಂಬಿಸಿರಿ ಎಂಬುದಾಗಿ ಹೇಳಿ ಕರ್ತನಿಳಿದ ಮಾತನ್ನು ಕೇಳಿದೆ ಮತ್ತೊಂದು ಕಡೆ ನೋಡಿದರೆ ಒಲಿವ ಮರ ಎಣ್ಣೆ ಸುರಿಸುತ್ತಿದೆ ಎಣ್ಣೆಯನ್ನು ಕೈಯಲ್ಲಿ ಹಿಡಿದುಕೋ ಅದನ್ನು ತೆಗೆದುಕೊಂಡು ಹೋಗು ಹೋಗುವ ಸ್ಥಳದಲ್ಲೆಲ್ಲ ನೋಡುವವರ ತಲೆ ಮೇಲೆಲ್ಲ ಇಡು ನಾನು ಅವರನ್ನು ತುಂಬಿಸುತ್ತೇನೆ ಎಂದು ಹೇಳಿದನು ಅವರು ನಿನ್ನ ಬಳಿ ಬರುವರು ಜನಗಳು ಆಗ ಇದು ಒಂದು ಸಿದ್ಧಪಡುವಂತಹ ಒಂದು ವರ್ಷ ಇದು ಬಂದು ದೇವರ ಮಕ್ಕಳಿಗೆ ಹೇಳಲ್ಪಡುವಂತಹ ಒಂದು ಸಂದೇಶ ಈ ಅಂತ್ಯ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ಬಹಳ ಮುಖ್ಯವಾಗಿರುವ ಒಂದು ವರ್ಷ ಕರ್ತನು ವಾಗ್ದಾನ ಮಾಡಿರುವಂತಹ ಕಡೆಯ ಕಾಲದ ಆತ್ಮಗಳನ್ನ ಅಭಿಷೇಕವನ್ನು ಬಿಚ್ಚಿಬಿಡುವಂತಹ ಒಂದು ಕಾಲ ಅವರು ಬಿಚ್ಚಿಬಿಡುವಾಗ ಒಂದಿಕೊಳ್ಳುವರಬೇಕು ಅದುವೇ ಬಹಳ ಮುಖ್ಯ ಕರ್ತನು ಹೇಳಿದರೂ ಈ ವರ್ಷದ ನಡೆಯಲಿದೆ ಅಥವಾ ಬೇಗನೆ ನಡೆಯುವಂತದ್ದಾಗಿದೆ ಹಾಗಾದ್ರೆ ನೀವು ಸಿದ್ಧವಾಗಿರಬೇಕು ನೀವು ಕೈ ಕಟ್ಟಿಕೊಂಡು ಸುಮ್ಮನೆ ನೋಡ್ತಿದರೆ ಆ ಮರಭೂತನ ತನ್ನ ರಂಬೆಯನ್ನು ಚಾಚುವಾಗ ಹೊಂದಿಕೊಳ್ಳುವನ್ನು ಇಲ್ಲದಿದ್ದರೆ ಅದರಿಂದ ಆ ಎಣ್ಣೆ ಸುರಿಯುವುದಿಲ್ಲ ಸುರಿದೊರೆದು ವೇಸ್ಟ್ ಆಗಿ ಹೋಗುವುದು ಬೆಳಕನ್ನು ಅಲ್ಲಿ ಲೋಕಪೂರ್ತಿಯಾಗಿ ವ್ಯಾಪಿಸುವಂತಹ ಯಾವ ಕಿಟಿಗಳು ತೆರೆಯಲ್ಪಟ್ಟರೂ ಅದನ್ನು ಹೊಂದಿಕೊಳ್ಳುವವನು ಎದುರುಗೊಂಡು ಬರಬೇಕು ಆಗ ಮಾತ್ರವೇ ಅದು ಲೋಕಪೂರ್ತಿ ಕಳುಹಿಸಲ್ಪಡುವಂಥ ಆತ್ಮವಾಗಿರುವುದು ಆಗ ಅದರ ಕುರಿತು ಯೋಚನೆ ಮಾಡಿದಾಗ ನಾನು ಕಡೆಯ ದಿನಗಳಲ್ಲಿ ಕರ್ತನು ವಾಗ್ದಾನ ಮಾಡಿರುವಂಥ ಆತ್ಮಗಳು ಯಾವುದು ಯಾವುದು ಎಂಬುದರ ಕುರಿತು ನಾನು ಸ್ವಲ್ಪ ಯೋಚನೆ ಮಾಡಿ ನೋಡಿದೆ ಅದುವೇ ಈ ಒಂದು ವರ್ಷದಲ್ಲಿ ಬಿಚ್ಚಿ ಬಿಡಲ್ಪಡುವಂತದ್ದಾಗಿದೆ ಸಭೆಗಳನ್ನು ತುಂಬಿಸುವಂತದಾಗಿದೆ ಜನಗಳನ್ನು ಮುಟ್ಟುವಂತದಾಗಿದೆ ಜನಗಳನ್ನು ಅಭಿಷೇಕ ಮಾಡುವಂತದಾಗಿದೆ ಎಂಬುದನ್ನು ನಾನು ಅದನ್ನು ಹುಡುಕಿ ಕಂಡುಕೊಂಡಾಗ ಮೊದಲು ನನ್ನ ಕಣ್ಗಳಲ್ಲಿ ಬಿದ್ದದ್ದು ಈ ಒಂದು ವಾಕ್ಯ ಅದು ಯೋಬೆಲ್ ಪ್ರವಾದನೆಯ ಗ್ರಂಥ ಎರಡನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ವಾಕ್ಯಗಳಲ್ಲಿ ಹೇಳಲ್ಪಟ್ಟದಾಗಿದೆ ಇಪ್ಪತ್ತೆಂಟು ಹೇಳುತ್ತದೆ ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವುವು ಇದಲ್ಲದೆ ಆ ದಿನಗಳಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನ ಸುರಿಸುವೆನು ಎಂಬುದಾಗಿ ಅವರು ಹೇಳಿದ್ದಾರಲ್ಲಿ ಇದೇ ವಾಕ್ಯವನ್ನು ಅಪೋಸ್ತಲ ವೃತ್ತಿಗಳಲ್ಲಿ ಅಪೋಸ್ತಲರನ್ನು ತೆಗೆದು ಹೇಳುವಾಗ ಮೇಲಧಿಕವಾಗಿರುವ ಒಂದು ವಿವರವನ್ನು ಕೂಡ ಅವರು ಸೇರಿಸಿ ಹೇಳುತ್ತಾರೆ ಅದರಲ್ಲಿ ಅಪೌಸ್ತರ ಕೃತಿಗಳು ಎರಡನೇ ಅಧ್ಯಾಯ ಹದಿನೇಳನೇ ವಾಕ್ಯವನ್ನು ಹೇಳುವಾಗ ಅಲ್ಲಿ ಆ ದಿನಗಳಲ್ಲಿ ಎಂಬುದಾಗಿ ಬರೆಯಲ್ಪಟ್ಟದಾಗಿದ್ದ ಇಲ್ಲಿ ಕಡೆ ದಿವಸಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ಇದು ಒಂದು ವಾಗ್ದಾನ ನನ್ನ ದಾಸದಾಸಿಯರ ಮೇಲೆಯೂ ನನ್ನ ಸೇವಕರ ಮೇಲೆಯೂ ನನ್ನ ಆತ್ಮವನ್ನ ಸುರಿಸುವೆನು ಎಂಬುದಾಗಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟದಾಗಿದೆ ಆಗ ಅವರು ಪ್ರವಾದಿಸುವರು ಎಂಬುದಾಗಿ ಬರೆಯಲ್ಪಟ್ಟದಾಗಿದೆ ಇದು ಬಹಳ ಆಶ್ಚರ್ಯವಾದ ಒಂದು ಕಾರ್ಯ ದೇವರು ಹೇಳಿದರು ಕಡೆಯ ಕಾಲದಲ್ಲಿ ಜನಗಳಿಗೆ ವಾಗ್ದಾನ ಮಾಡಲ್ಪಟ್ಟ ಒಂದು ಆತ್ಮ ಆ ಆತ್ಮ ಯಾವುದೆಂದರೆ ಒಂದು ಪ್ರಾಫಿಟಿಕ್ ಸ್ಪಿರಿಟ್ ಅದು ಪ್ರವಾದನ ಹೇಳುವಂತಹ ಆತ್ಮ ಆ ಒಂದು ಆತ್ಮ ಜನಗಳ ಮೇಲೆ ತುಂಬಿಸುವಾಗ ಒಂದು ಗಂಡಸುರು ಎಂಗಸರು ಇವರ ನಾಲಿಗೆಯನ್ನು ತೆರೆದು ಪ್ರವಾದನೆ ಏಳುವಂತೆ ಮಾಡುವುದು ಯೌವನಸ್ಥರ ಕಣ್ಗಳನ್ನು ತೆರೆದು ದಿವ್ಯ ದರ್ಶನ ಕಾಣುವಂತೆ ಮಾಡುವುದು ಹಿರಿಯರ ಕಣ್ಗಳನ್ನು ಅದು ತೆರೆಯುವಂತೆ ಮಾಡಿ ಅವರು ಕನಸು ಕಾಣುವಂತೆ ಮಾಡುವುದು ಸೇವಕರು ಎಲ್ಲರ ಮೇಲೂ ಸೇವಕಿಯರು ಎಲ್ಲರ ಮೇಲೆ ಸುರಿಸಲ್ಪಡುವಾಗ ಅವರು ಆತ್ಮದಿಂದ ತುಂಬಿ ಪ್ರವಾದನೆಯನ್ನು ಏಳಲಿದ್ದಾರೆ ಇದು ಕರ್ತನು ಕಡೆಯ ಕಾಲದಲ್ಲಿ ನಡೆಯುತ್ತದೆ ಎಂಬುದಾಗಿ ಹೇಳಿರುವಂತಹ ಒಂದು ವಾಗ್ದಾನವಾಗಿ ಹೇಳಿದ್ದಾರೆ ಈ ರೀತಿಯಾಗಿ ಒಂದು ಸಂಭವ ಎರಸುಲೆಂ ಪಟ್ಟಣದಲ್ಲಿ ಮೇಲಂತಸ್ತಿನ ಮನೆಯಲ್ಲಿ ನಡೆದಾಗ ಸುತ್ತಲೂ ಬಂದಂತಹ ಜನಗಳಿಗೆಲ್ಲ ಒಂದು ಸಂದೇಹ ಅಗಲಲ್ಲಿ ಇಷ್ಟು ಸಮಯವಾದರೂ ಕುಡಿದು ಮತ್ತರಾಗಿ ಒಂದು ನೂರಿಪ್ಪತ್ತು ಮಂದಿ ಬಾಗಿಲನ್ನು ಅವರು ಮುಚ್ಚಿಕೊಂಡು ಏನೋ ಒಂದು ಹೊಸ ಭಾಷೆಯಲ್ಲಿ ಮಾತಾಡುತ್ತಿದ್ದಾರೆ ಎಂಬುದಾಗಿ ಮಾತಾಡಿಕೊಂಡರು ಅವರ ಸಂದೇಹವನ್ನು ತೀರಿಸುವ ಸಲುವಾಗಿ ಅಲ್ಲಿ ಪೇತ್ರನ್ನು ಹನ್ನೊಂದು ಮಂದಿ ಅಪಸ್ತ್ರರೊಂದಿಗೆ ಎದ್ದು ಅವರಿಗೆ ಈ ಮಾತುಗಳನ್ನು ನೆನಪು ಮಾಡಿ ಹೇಳಿದರು ಅವರು ಹೇಳಿದರು ಕಡೆಯ ದಿವಸಗಳಲ್ಲಿ ಒಂದು ಅಭಿಷೇಕವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದರಲ್ಲ ಆ ಒಂದು ಅಭಿಷೇಕವೇ ಇದು ಅದನ್ನು ನೀವು ನೋಡುತ್ತಾ ಇದ್ದೀರಾ ಎಲ್ಲ ಮನುಷ್ಯರ ಮೇಲೆ ಸುರಿಸುತ್ತೇನೆ ಎಂಬುದಾಗಿ ದೇವರು ಹೇಳಿದ್ರಲ್ಲ ಆ ಅಭಿಷೇಕವೇ ಇಲ್ಲಿ ಬರುವಂತದಾಗಿದೆ ಇದರ ಇಂದಿನ ಕಾಲದಲ್ಲಿ ಅಭಿಷೇಕ ಎನ್ನುವಂತದ್ದು ಯಾಜಕರು ಒಬ್ಬ ಪ್ರವಾದಿ ಅವರ ಮೇಲೆ ಮಾತ್ರ ಅದು ಕೊಡಲ್ಪಟ್ಟದ್ದಾಗಿತ್ತು ಆದರೆ ಈಗ ಎಲ್ಲ ಮನುಷ್ಯರ ಮೇಲೆ ಅಭಿಷೇಕ ಸುರಿಸಲ್ಪಡುತ್ತದೆ ಎಂಬುದಾಗಿ ಹೇಳಿದರು ಯಾಕೆಂದರೆ ಆ ಒಂದು ಅಭಿಷೇಕ ಆಗಲೇ ಸುರಿಸಲ್ಪಡುತ್ತದೆ ಆ ಅಭಿಷೇಕ ಯಾವ ಕ್ರಿಯೆ ಮಾಡುತ್ತದೆ ಇದು ಈ ಅಭಿಷೇಕವೇ ಎಂಬುದಾಗಿ ಹೇಳಿ ಅವರಿಗೆ ಇನ್ನೂ ಅಭಿಷೇಕದಲ್ಲಿ ಒಂದು ಸಂಸರ್ಗ ಉಂಟಾಗಿಲ್ಲ ಅಭಿಷೇಕ ಯಾವ ಕ್ರಿಯೆ ಮಾಡುವಂತದಾಗಿದೆ ಆದ್ದರಿಂದ ಅವರು ಯೋವೆಲನ್ನು ಹೇಳಿದಂತಹ ಅಭಿಷೇಕ ಇದುವೇ ಎಂಬುದಾಗಿ ಅವರು ಭಾವಿಸಿ ಹೇಳಿದರು ಆದರೂ ನಿಜವಾಗಿ ನೋಡುವುದಾದರೆ ಅವರು ಹೇಳಿದ ಅಭಿಷೇಕ ಅದಲ್ಲ ಏಕೆಂದರೆ ಅವರು ಹೊಂದಿಕೊಂಡ ನಂತರದ ದಿನಗಳಲ್ಲಿ ಅವರ ಮೇಲೆ ಸುರಿಸಲ್ಪಟ್ಟಂತಹ ಅಭಿಷೇಕದಲ್ಲಿ ಒಂಬತ್ತು ವರಗಳು ಇತ್ತು ಕೆಲವರಿಗೆ ಗುಣಪಡಿಸುವಂತಹ ವರವು ಕೆಲವರಿಗೆ ಆತ್ಮಗಳನ್ನು ವೇಚಿಸುವಂತಹ ಒಂದು ವರವು ವಾಕ್ಯವನ್ನು ಬೋಧಿಸುವಂತಹ ವರವು ಭಾಷೆಗಳನ್ನಾಡುವ ವರವು ವಾಣಿಗಳಿಗೆ ವ್ಯಾಖ್ಯಾನ ಹೇಳುವಂಥದ್ದು ಎಂಬುದಾಗಿ ಒಂಬತ್ತು ವರಗಳು ಇತ್ತು ಆದರೆ ಯೋವೆಲ್ ಆ ಒಂದು ಅಭಿಷೇಕದಲ್ಲಿ ಒಂದೇ ಒಂದು ವರ ಮಾತ್ರವೇ ಇತ್ತು ಅದು ಪ್ರವಾದನೆಯ ವರ ಅದನ್ನು ದಾಟಿ ಅಭಿಷೇಕ ಬೇರೆ ಯಾವ ಕ್ರಿಯೆ ಮಾಡಿದೆ ಎಂಬುದಾಗಿ ಹೇಳಲ್ಪಟ್ಟಿಲ್ಲ ಆದರೆ ಇವರು ಹೊಂದಿಕೊಂಡ ಮೊದಲಷ್ಟು ಮಾದರಿ ಹೊಂದಿಕೊಂಡ ಅಭಿಷೇಕ ಅಲ್ಲ ಬಿಚ್ಚಲ್ಪಡುವುದು ಒಂಬತ್ತು ವರಗಳಿರುವುದು ನವ ವರಗಳಿರುವುದು ಒಂಬತ್ತು ವಿಧವಾಗಿರುವ ವರಗಳಲ್ಲಿರುವುದು ಶಕ್ತಿಗಳು ಇರುವುದು ಅದರಲ್ಲಿ ಒಂದು ಮಾತ್ರವೇ ಪ್ರವಾದನೆಯಾಗಿತ್ತು ಆದರೆ ಇಲ್ಲಿ ಯೋವನ ಹೇಳಿರುವಂತಹ ಈ ಒಂದು ಅಭಿಷೇಕದಲ್ಲಿ ಪರಿಪೂರ್ಣವಾಗಿ ಅದು ಪ್ರವಾದನೆಯಾಗಿದೆ ಹಾಗಾದರೂ ಈ ಸ್ಪಿರಿಟ್ಗೆ ಹೆಸರು ಪ್ರಾಫಟಿಕ್ ಸ್ಪಿರಿಟ್ ಎಂಬುದಾಗಿ ಒಂದು ಪ್ರವಾದನೆಯ ಆತ್ಮ ಈ ಆತ್ಮವನ್ನು ಕರ್ತನು ಕಡೆಯ ದಿನದಲ್ಲಿ ಪ್ರಕಟವಾಗುವುದಕ್ಕೋಸ್ಕರವಾಗಿ ಇಟ್ಟಿದ್ದಾರೆ ಈ ಒಂದು ಆತ್ಮಕ್ಕೆ ಬಹಳ ಮುಖ್ಯವಾಗಿರುವ ಜೀವನದಲ್ಲಿ ಒಂದು ಪಾತ್ರವಿದೆ ಕರ್ತನ ಕಡೆಯ ಕಾಲದ ಬರುವಿಕೆಯಲ್ಲಿ ಈ ಒಂದು ಆತ್ಮಕ್ಕೂ ಈ ಒಂದು ಆತ್ಮ ಮನುಷ್ಯರ ಮೂಲಕವಾಗಿ ಮಾಡುವಂತಹ ಕ್ರಿಯೆಗಳಿಗೂ ಒಂದು ನೇರವಾಗಿರುವ ಸಂಪರ್ಕವಿದೆ ಅದು ಬಹಳ ಮುಖ್ಯವಾದದ್ದು ಯಾಕೆ ಎಂದು ಕೇಳಿದರೆ ಕರ್ತನು ಭೂಮಿಗೆ ಇಳಿದು ಬರುವಾಗಲೆಲ್ಲ ಅವರಿಗೆ ಮಾರ್ಗವನ್ನು ಸಿದ್ಧಪಡಿಸುವುದಕ್ಕೆ ಅವರಿಗಿಂತ ಮುಂಚಿತವಾಗಿ ಹೊರಟು ಹೋಗುವುದಕ್ಕೆ ಒಂದು ಫೋರನ್ನರ್ ಬೇಕು ಒಬ್ಬ ಮಾರ್ಗ ಸಿದ್ಧ ಮಾಡುವವನು ಬೇಕು ಸತ್ಯವೇದ ಹಾಗೆಯೇ ಹೇಳುತ್ತದೆ ಕರ್ತನಿಗೆ ಮಾರ್ಗವನ್ನು ಸಿದ್ಧ ಮಾಡಿರು ಎಂದು ಅಡವಿಯಲ್ಲಿ ಕುಗುವನ ಶಬ್ದ ಉಂಟಾಯಿತು ಎಂಬುದಾಗಿ ಸ್ನಾನಿಕನಾದ ಕುರಿತಾಗಿ ಇಡಲ್ಪಟ್ಟದ್ದಾಗಿದೆ ಅವರು ಹೋಗಿ ಏನು ಮಾಡುವರೆಂದರೆ ಕರ್ತನ ಬರುವುದಕ್ಕಿಂತ ಮುಂಚಿತವಾಗಿ ಭೂಮಿಯಲ್ಲಿ ಅವರು ಮಾಡುವುದಕ್ಕೆ ಬೇಕಾಗಿರುವಂತಹ ಕೆಲಸ ಮಾಡುವುದಕ್ಕೆ ಬೇಕಾಗಿರುವ ಸ್ಥಳ ಅವರು ನಡೆಯಲು ಬೇಕಾಗಿರುವ ಸ್ಥಳ ಅವರು ಎಲ್ಲೆಲ್ಲ ಕೆಲಸ ಮಾಡದಿದ್ದರೂ ಆ ಸ್ಥಳವನ್ನೆಲ್ಲ ಅವರು ಸಿದ್ಧ ಮಾಡಿ ಇಡಬೇಕು ಕರ್ತನಿಗೋಸ್ಕರವಾಗಿ ಮಾರ್ಗವನ್ನು ಸಿದ್ಧ ಮಾಡಿರಿ ಎನ್ನುವ ಒಬ್ಬ ಮನುಷ್ಯನನ್ನು ಮುಂಚಿತವಾಗಿ ಕಳುಹಿಸಿದರು ಆ ಮನುಷ್ಯನು ಒಬ್ಬ ಪ್ರವಾದಿಯಾಗಿ ಇದ್ದನು ಹಾಗಾದರೆ ಕರ್ತನ ಭೂಮಿಗೆ ಬರುವುದಕ್ಕಿಂತ ಮುಂಚಿತವಾಗಲೆಲ್ಲ ಒಬ್ಬ ಪ್ರವಾದಿಯು ಮೇಲೆದ್ದು ಕರ್ತನಿಗೋಸ್ಕರವಾಗಿ ಮಾರ್ಗವನ್ನು ಸಿದ್ಧ ಮಾಡಿಡಬೇಕು ಮೊದಲ ಬಾರಿ ಕರ್ತನ ಭೂಮಿಗೆ ಬರುವಾಗ ಒಂದು ಪ್ರತ್ಯೇಕ ದೇಶದಲ್ಲಿ ಗಲೀಯ ಅದರ ಸುತ್ತಲಿರುವಂತಹ ಪ್ರಾಂತ್ಯಗಳಲ್ಲಿ ಅವರು ಸೇವೆಯನ್ನು ನೆರವೇರಿಸಿ ಎರುಸಲೇಮಿನಲ್ಲಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ಅವರು ಪರಲೋಕಕ್ಕೆ ಏರಿ ಹೋಗಿ ಮೊದಲ ಹಂತದ ಕೆಲಸವನ್ನು ಮುಗಿಸಿದರು ಆಗ ಅವರು ನಡೆಯುವಂತಹ ಸ್ಥಳ ಅವರು ಕ್ರಿಯೆ ಮಾಡುವ ಸ್ಥಳ ಅವರು ಆಕ್ಟಿವೇಟ್ ಆಗುವ ಸ್ಥಳವೆಲ್ಲ ಒಂದು ಚಿಕ್ಕ ಪ್ರಾಂತ್ಯ ಮಾತ್ರವೇ ಆ ಒಂದು ಪ್ರಾಂತ್ಯವನ್ನು ಮಾತ್ರ ಸಿದ್ಧಪಡಿಸುವುದಕ್ಕೋಸ್ಕರ ಒಬ್ಬ ಪ್ರವಾದಿ ಅಲ್ಲಿ ಸಾಕಾದವನಾಗಿದ್ದ ಎರಡನೇ ಬಾರಿ ಕರ್ತನು ಬರುವಾಗ ಈ ಒಂದು ಭೂಮಿಗೆ ಅವರು ಬರುವಾಗ ಅವರ ಬರುವಿಕೆ ಒಂದು ಕಡೆಯಿಂದ ಭೂಮಿಯ ಮತ್ತೊಂದು ಕಡೆಯವರೆಗೂ ಇರುತ್ತದಂತೆ ಎಲ್ಲಾ ಕಡೆ ಅವರ ಬರುವಿಕೆ ಇರುವುದು ಎಲ್ಲಾ ಸಮಯದಲ್ಲಿಯೂ ಸಾಯಂಕಾಲ ರಾತ್ರಿ ಹಗಲು ಯಾಕೆಂದ್ರೆ ಭೂಮಿ ನಿಮಗೆ ಚೆನ್ನಾಗಿ ಗೊತ್ತು ಇಲ್ಲಿ ಕತ್ತಲಾಗಿರುವುದು ಬೇರೆ ದೇಶದಲ್ಲಿ ಅಲ್ಲಿ ಬೆಳಕಾಗಿರುವುದು ಮತ್ತೊಂದು ಕಡೆ ಎಲ್ಲಾ ಕಡೆಗಳಲ್ಲಿಯೂ ಒಂದೇ ಬಾರಿ ಯೇಸುವಿನ ಬರುವಿಕೆ ಸಂಭವಿಸುವುದು ಹಾಗಾದರೂ ಯೇಸುವಿನ ಬರುವಿಕೆಯಲ್ಲಿ ಸಂಭವಿಸಿದರೆ ಮೊದಲ ಬಾರಿ ಯೇಸು ಬಂದಾಗ ಬರೀ ಮೂವತ್ತು ಮೂರುವರೆ ವರ್ಷ ಮಾತ್ರ ನಮ್ಮ ನಡುವೆ ತಂಗಿ ಹೋದರೂ ಅದಕ್ಕೆ ಒಬ್ಬ ವ್ಯಕ್ತಿಯ ಸೇವೆಯು ಒಬ್ಬ ಪ್ರವಾದಿಯ ಸೇವೆ ಬಂದು ಮಾರ್ಗವನ್ನು ಸಿದ್ಧ ಮಾಡುವುದಕ್ಕೆ ಸಾಕದಾಗಿತ್ತು ಆದರೆ ಈ ಬಾರಿ ಯೇಸು ಬರುವಾಗ ಯೇಸು ಮಾತ್ರ ಬರ್ತಿಲ್ಲ ಒಂದು ದೊಡ್ಡ ಸೈನ್ಯವೇ ಜೊತೆ ಬರುತ್ತಾ ಇದೆ ನೋಡಿ ಮೊದಲ ಬಾರಿ ಯೇಸು ಬಂದಾಗ ಒಬ್ಬಂಟಿಗರಾಗಿ ಬಂದರು ಅವರು ಯಾರ ಜೊತೆ ಬರಲಿಲ್ಲ ಆದರೂ ಎರಡನೇ ಬರುವಿಕೆ ಕುರಿತು ಸತ್ಯವೇದ ಹೇಳುವಾಗ ಅವರು ಪ್ರಧಾನ ದೇವದೂತನ ತುತ್ತುರಿಯ ಶಬ್ದದೊಡನೆಯು ಏರಳು ದೇವದೂತರ ಸೈನ್ಯದೊಂದಿಗೂ ಪರಿಶುದ್ಧ ದೇವಜನರೊಂದಿಗೂ ಅವರು ಭೂಮಿಗೆ ಮತ್ತೆ ಬರುವರು ಬಂದ ಯೇಸು ಮೂರುವರೆ ವರ್ಷ ಮಾತ್ರ ಕೆಲಸ ಮಾಡುವುದಿಲ್ಲ ಸಾವಿರ ವರ್ಷ ಇಲ್ಲಿ ವಾಸವಾಗಿರುತ್ತಾರೆ ಇದೇ ಭೂಮಿಯಲ್ಲಿ ಆಗ ಈ ಭೂಮಿಯನ್ನು ಕರ್ತನು ತಂಗುವುದಕ್ಕೆ ತಕ್ಕ ಸ್ಥಳವಾಗಿ ಮಾರ್ಪಡಿಸುವುದಕ್ಕೆ ಪ್ರವಾದಿಗಳನ್ನೇ ದೇವರು ಉಪಯೋಗ ಮಾಡಲಿದ್ದಾರೆ ಹಾಗಾದರೆ ಇವರು ಈ ಕಡೆಯ ಕಾಲದಲ್ಲಿ ಎಬ್ಬಿಸಲ್ಪಡಬೇಕು ಅದಕ್ಕೊಂದು ಆತ್ಮ ಇರುವಂತದ್ದಾಗಿದೆ ಅದಕ್ಕೊಂದು ಅಭಿಷೇಕ ಇರುವಂತದ್ದಾಗಿದೆ ಅದು ಕರ್ತನ ಬಳಿಯಿಂದ ಹೊರಡುವಂತ ಏಳು ಆತ್ಮಗಳಲ್ಲಿ ಒಂದಾಗಿರುವಂತದಾಗಿದೆ ಭೂಮಿ ಪೂರ್ತಿ ಕಳುಹಿಸಲ್ಪಡುವಂತಹ ಆತ್ಮಗಳಲ್ಲಿ ಒಂದಾಗಿರುವಂತದಾಗಿದೆ ಅದು ಪ್ರವಾದನೆಯ ಆತ್ಮ ಪರ್ಟಿಕ್ಯುಲರ್ ಆಗಿ ಹೇಳ್ತಾರಲ್ಲ ಕಡೆಯ ಕಾಲದಲ್ಲಿ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾರಲ್ಲ ಹಾಗಾದ್ರೆ ನಾವು ಜೀವಿಸುವಂತಹ ಈ ದಿನಗಳೇ ಕಡೆಯ ದಿನಗಳು ಹಾಗಾದ್ರೆ ಕರ್ತನು ಹೇಳಿದಂತಹ ಅಭಿಷೇಕದ ಶಕ್ತಿಯು ಈ ಒಂದು ಆತ್ಮವು ಜನಗಳನ್ನ ತುಂಬಿಸಿ ಏರಳವಾಗಿರುವ ಜನಗಳ ಗುಂಪನ್ನು ಕರ್ತನಿಗೆ ಮಾರ್ಗವನ್ನು ಸಿದ್ಧ ಮಾಡುವುದಕ್ಕೋಸ್ಕರವಾಗಿ ಅವರನ್ನು ಎಬ್ಬಿಸುವಂತದಾಗಿದೆ ಅದು ಉಜ್ಜೀವನದಲ್ಲಿ ಒಂದು ದೊಡ್ಡ ಅಂಗವಾಗಿ ಈ ಒಂದು ಕರುವಿಕೆ ಯಾರ್ಯಾರಿಗೆಲ್ಲ ಕೊಡಲ್ಪಡುತ್ತ ಗಮನಿಸಿ ನೋಡಿ ಕುಮಾರರು ಕುಮಾರ್ತಿಯರು ಮಕ್ಕಳು ಚಿಕ್ಕ ಮಕ್ಕಳು ಯೌವನಸ್ಥರು ಸ್ವಲ್ಪ ದೊಡ್ಡವರಾಗಿರುವ ಯೌವನಸ್ಥರು ಹಿರಿಯರು ವೃದ್ಧರು ಎಲ್ಲ ದಾಸದಾಸಿಯರ ಮೇಲೆಯೂ ಸಿಗುತ್ತದೆ ಆದರೆ ಇಲ್ಲಿ ಮೊದಲು ಹೇಳಿದ್ರಲ್ಲ ಒಂದು ಆತ್ಮ ಆ ಒಂದು ಅಭಿಷೇಕವನ್ನು ನೋಡುವುದಾದರೆ ಆ ಅಭಿಷೇಕ ಇಳಿದು ಬಂದಾಗ ಆಗಲೇ ಜನಗಳು ಅವರು ತೊಳೆಯಲ್ಪಡುತ್ತಿದ್ದಾರೆ ಆಗಲೇ ಜನಗಳು ಬಂದು ಕರ್ತನ ಸೇವೆಗೋಸ್ಕರವಾಗಿ ಏರ್ಪಡಿಸಲ್ಪಡುತ್ತಾರೆ ಆದರೆ ಈ ಒಂದು ಆತ್ಮವನ್ನು ಗಮನಿಸಿ ಮುಂಚಿತವಾಗಿ ಸೇವೆಗೋಸ್ಕರವಾಗಿ ಏರ್ಪಡಿಸಲ್ಪಟ್ಟವರ ಮೇಲೆ ಮೇಲಧಿಕವಾಗಿ ಸುರಿಸಲ್ಪಡುವಂತಹ ಆತ್ಮವಾಗಿದೆ ಅದನ್ನೇ ವಾಕ್ಯ ಹೇಳುತ್ತದೆ ನನ್ನ ದಾಸರ ಮೇಲೆಯೂ ದಾಸುಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು ದಾಸರು ಅಂದ್ರೆ ನಿಶ್ಚಯವಾಗಿ ಅವನ ಅಭಿಷೇಕವನ್ನು ಹೊಂದಲ್ಪಟ್ಟಿರಬೇಕಲ್ವಾ ಸತ್ಯವೇದ ಹೇಳುವ ಸತ್ಯವೇದ ಅಂಗೀಕರಿಸುವಂತಹ ಸೇವಕನಾಗಿದ್ದರೆ ಖಂಡಿತವಾಗಿ ಅವನು ಆತ್ಮದಿಂದ ಅಭಿಷೇಕ ಹೊಂದಿರಬೇಕಲ್ವಾ ಅವನು ಮುಂಚಿತವಾಗಿ ಅಭಿಷೇಕವನ್ನು ಹೊಂದಿದ್ದಾನಲ್ವಾ ಅವನ ಮೇಲೆ ಇನ್ನೂ ಹೆಚ್ಚಾಗಿ ಮೇಲಧಿಕವಾಗಿ ಬೇರೆ ಒಂದು ಅಭಿಷೇಕವನ್ನು ಕರ್ತನು ವಾಗ್ದಾನ ಮಾಡಿದ್ದಾರೆ ಈ ಒಂದು ಅಭಿಷೇಕವೇ ಒಂದು ರಂಬೆಯಿಂದ ಅದು ತುಪ್ಪದಂತೆ ಸುರಿಯುವಂತದಾಗಿದೆ ಅದನ್ನು ಒರುವುದಕ್ಕೆ ಅದನ್ನು ತೆಗೆದುಕೊಳ್ಳುವುದಕ್ಕೆ ಅದನ್ನು ತೆಗೆದುಕೊಂಡು ಹೊರಟು ಹೋಗುವುದಕ್ಕೆ ಕರ್ತನು ತಮ್ಮ ಮಕ್ಕಳನ್ನ ಸಿದ್ಧಪಡುವುದಕ್ಕೆ ಹೇಳುತ್ತಿದ್ದಾರೆ ಅಭಿಷೇಕ ಬರುತ್ತದೆ ಈ ವರ್ಷದಲ್ಲಿ ಅದು ಈ ವರ್ಷದಲ್ಲ ಎಂಬುದಾಗಿ ಗೊತ್ತಿಲ್ಲ ಆದರೆ ಸಮೀಪದಲ್ಲಿ ಬರುವಂಥದಾಗಿ ಒಂದು ವೇಳೆ ಈ ತಿಂಗಳ ಬರಬಹುದು ನಾಳೆನೆ ಬರಬಹುದು ಯಾರಿಗೆ ಗೊತ್ತು ನೀವು ಸಿದ್ಧರಾಗಿರಿ ಎಂಬುದಾಗಿ ಹೇಳಿ ಕರ್ತನು ಹೇಳಿದ್ದಾರೆ ಎರಡನೇ ಆತ್ಮವನ್ನು ನೋಡುವುದಾದರೆ ನಮಗೆ ಬಹಳ ಮುಖ್ಯವಾಗಿ ಅವಶ್ಯವಾಗಿರುವ ಒಂದು ಆತ್ಮ ಕಡೆಯ ದಿನಗಳಿಗೋಸ್ಕರವಾಗಿ ನಮಗೆ ಬೇಕಾಗಿರುವಂತಹ ಒಂದು ಆತ್ಮವಿದೆ ಆ ಒಂದು ಆತ್ಮ ಒಂದು ಪ್ರಾರ್ಥನೆಯ ಆತ್ಮ ಪ್ರೇಯರ್ ಸ್ಪಿರಿಟ್ ನಾವೇ ಪ್ರಾರ್ಥನೆ ಮಾಡ್ತೀವಲ್ಲ ಎಂಬುದಾಗಿ ನೀವು ಹೇಳ್ಬೋದು ಆದರೆ ಇದಲ್ಲ ಆ ಒಂದು ಆತ್ಮ ಬರುವಾಗ ನೀವು ಮಾಡುವಂತಹ ಪ್ರಾರ್ಥನೆ ವ್ಯತ್ಯಾಸವಾಗಿರುವುದು ಅದು ಬೇರೆ ತರ ಇರುವುದು ಆ ಆತ್ಮನಾದವನು ಪರಿಪೂರ್ಣವಾಗಿ ಒಬ್ಬ ಮನುಷ್ಯನನ್ನು ಹಾಗೆಯೇ ಜವಾಬ್ದಾರಿಗೆ ತೆಗೆದುಕೊಂಡು ಪ್ರಾರ್ಥನೆ ಮಾಡುವಂತೆ ಮಾಡುವರು ಆ ಒಂದು ಪ್ರಾರ್ಥನೆಯ ಪರಲೋಕದಲ್ಲಿ ಬೆಲೆ ಕಟ್ಟಲಾಗದಿರುವ ಪ್ರಾರ್ಥನೆಯಂತೆ ಹೊರಟು ಹೋಗುವುದು ಆ ಒಂದು ಅಭಿಷೇಕ ಅಂತ್ಯ ದಿನದಲ್ಲಿ ಬರುವಂತದಾಗಿದೆ ಯಾಕೆ ಕಡಿಯ ದಿನದಲ್ಲಿ ಬರಬೇಕೆಂದರೆ ಅದಕ್ಕೆ ಒಂದು ಆಧಾರದ ವಾಕ್ಯವನ್ನು ಹೇಳುತ್ತೇನೆ ಲೂಕುನು ಬರೆದ ಸುವಾರ್ತೆ ಇಪ್ಪತ್ತೊಂದನೆಯ ಅಧ್ಯಾಯ ಮೂವತ್ತೈದು ಮೂವತ್ತಾರು ಈ ಒಂದು ವಾಕ್ಯಗಳಲ್ಲಿ ಒಂದು ಕಾರ್ಯವನ್ನು ಹೇಳಲ್ಪಟ್ಟದ್ದಾಗಿದೆ ಆ ದಿವಸವು ಭೂ ನಿವಾಸಿಗಳೆಲ್ಲರ ಮೇಲೆ ಅದು ಬರುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಎಂದನು ಹಾಗಾದರೆ ಕಡೆಯ ಕಾಲದಲ್ಲಿ ಕರ್ತನ ನಾಮವನ್ನು ಧರಿಸಿರುವಂತಹ ಜುನಗಳನ್ನು ತಪ್ಪಿಸಬೇಕು ಎಂಬುದಾಗಿ ಕರ್ತನ ಮನದಲ್ಲಿ ಒಂದು ಯೋಜನೆ ಇದೆ ಅವರು ಯಾವ ರೀತಿ ತಪ್ಪಿಸಬೇಕು ಎಂದರೆ ಪ್ರಾರ್ಥನೆ ಮಾಡಿ ಅವರನ್ನು ತಪ್ಪಿಸುವಂತೆ ಮಾಡಬೇಕು ಹಾಗಾದರೆ ಅದಕ್ಕೆ ಅವರ ಮೇಲೆ ಆ ಕಡೆಯ ದಿನದಲ್ಲಿ ಒಂದು ವಿಶೇಷವಾಗಿರುವ ಪ್ರಾರ್ಥನೆಯ ಆತ್ಮ ಸುರಿಸಲ್ಪಡಬೇಕು ಈಗ ನೀವು ನೋಡ್ತಾ ಇದ್ರಲ್ಲ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆ ಆತ್ಮವಲ್ಲ ಈಗ ನಾವು ಹೇಳ್ತೀವಲ್ವಾ ಅಂತ್ಯ ದಿನದಲ್ಲಿ ಒಂದು ಪ್ರವಾದನಿ ಆತ್ಮ ಕೊಡಲ್ಪಡುತ್ತದೆ ಎಂಬುದಾಗಿ ಯಾಕೆ ಅದಕ್ಕಿಂತ ಮುಂಚೆ ಪ್ರವಾದನೆಲ್ಪಡ್ಲಿಲ್ವಾ ಈಗ ಕಡೆಯ ದಿವಸದಲ್ಲಿ ಸುರಿಸಲ್ಪಡುವಂಥ ಆತ್ಮ ಎನ್ನುವಂಥದ್ದು ಪ್ರವಾದನೆ ಆತ್ಮದ ಪರಿಪೂರ್ಣತೆಯನ್ನು ವಿಶ್ವರೂಪವನ್ನು ಹೊಂದಿರುವಂತದ್ದು ಸ್ವಲ್ಪ ಸ್ವಲ್ಪವಾಗಿ ಅಲ್ಲ ಅಂದರೆ ಪರಿಪೂರ್ಣವಾಗಿ ಪ್ರಾವಾಸ್ಯ ಎಂದರೆ ಏನು ಆಗ್ರಣಿ ನೋಡುವವರಾಗಿರ್ತೀರಾ ಈಗ ಬಿಟ್ಬಿಟ್ಟಾಗ ಹೇಳ್ತಾರಲ್ಲ ಆ ರೀತಿ ಇನ್ನು ಮುಂದೆ ನೀವು ಅದರ ಪರಿಪೂರ್ಣ ವಿಶ್ವರೂಪವನ್ನು ನೋಡುತ್ತೀರಾ ಅದೇ ರೀತಿಯೇ ಇವಾಗ ನಾವು ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಸ್ಥಳದಲ್ಲಿ ಊಟಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ ಜೀವನಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಎಲ್ಲದಕ್ಕೂ ಪ್ರಾರ್ಥನೆ ಮಾಡ್ತೀವಿ ನಾವು ಈಗ ಪ್ರಾರ್ಥನೆ ಪ್ರಾರ್ಥನೆಯಲ್ಲ ನಮಗೆ ಗೊತ್ತು ನಾವು ಚೆನ್ನಾಗಿ ಕಣ್ಣಿನಿಂದ ಪ್ರಾರ್ಥನೆ ಮಾಡಿದ್ರು ಕೂಡ ಆ ಪ್ರಾರ್ಥನೆ ಮೇಲ್ಚಾವಣೆ ಕೂಡ ಅದು ದಾಟ್ತಾ ಇಲ್ಲ ಅಲ್ಲಿ ಆದರೆ ಅಂತ್ಯ ದಿನದಲ್ಲಿ ಕರ್ತನ ನಾಮವನ್ನು ಧರಿಸಿರುವಂತಹ ಮಕ್ಕಳನ್ನು ಕರ್ತನು ಕಾದಿರಿಸಲಿದ್ದಾರೆ ಇದರ ಕುರಿತೆಲ್ಲ ನಾನು ಬಹಳವಾಗಿ ಕಾರ್ಯಗಳನ್ನು ಹೇಳಿದ್ದೇನೆ ಉಜ್ಜೀವನ ಬರುವಾಗ ಉಜ್ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ಉಪದ್ರವ ಕಾಲ ಬರುವುದು ಏಳು ವರ್ಷ ಉಪದ್ರವ ಕಾಲ ಬರುವುದು ಆ ಉಪದ್ರವ ಕಾಲಘಟ್ಟಗಳಲ್ಲಿ ಒಂದು ಗುಂಪು ಜನಗಳು ಕರ್ತನಿಗೋಸ್ಕರವಾಗಿ ಬಾಕಿ ಉಳಿಸಲ್ಪಡುವರು ಕರ್ತನು ಮತ್ತೆ ಭೂಮಿಗೆ ಹಿಡಿದು ಬರುವಾಗ ಅವರನ್ನೇ ತನ್ನ ಪ್ರಜೆಗಳಾಗಿಟ್ಟು ಕರ್ತನು ತಾನೇ ಆಳ್ವಿಕೆ ಮಾಡಲಿದ್ದಾರೆ ಈ ಒಂದು ಗುಂಪು ಜನಗಳು ಇದ್ದಾರೆ ನೋಡಿ ಇವರಿಗೆ ಏನು ಬೇಕೆಂದರೆ ಪ್ರಾರ್ಥನೆಯ ಆತ್ಮ ಎಕ್ಸ್ಟ್ರೀಮ್ ಆಗಿ ಪ್ರಾರ್ಥನೆ ಮಾಡುವಂತ ಆತ್ಮ ಬೇಕು ಆ ಒಂದು ಪ್ರಾರ್ಥನೆಯ ಆತ್ಮ ಇವರ ಮೇಲೆ ಇದ್ದರೆ ಮಾತ್ರವೇ ಇವೆಲ್ಲವುಗಳಿಗೂ ಅವರು ತಪ್ಪಿಸಿಕೊಂಡು ಮನುಷ್ಯ ಕುಮಾರನು ಬರುವಾಗ ಎದುರು ನಿಲ್ಲುವುದಕ್ಕೆ ನೋಡಿದ್ರಲ್ಲಿ ಭೂಮಿಯಲ್ಲಿ ಯೇಸು ಬರುವಾಗ ನಾವು ಅಂದುಕೊಳ್ಳುತ್ತೇವೆ ಆ ಏಳು ವರ್ಷ ಕಾಲಘಟ್ಟದಲ್ಲಿ ಎಲ್ಲರ ಕೈಗಳಲ್ಲಿ ಮುದ್ರೆ ಹಾಕಲ್ಪಟ್ಟು ಎಲ್ಲರ ಅಣೆಗಳ ಮೇಲೆ ಗುರುತು ಹಾಕಲ್ಪಟ್ಟು ಎಲ್ಲರೂ ಕೂಡ ಕೆಟ್ಟು ಹೋಗುವರು ಎಂಬುದಾಗಿ ಕರ್ತನು ಬರುವಾಗ ಒಬ್ಬನಾದರೂ ಇರುವುದಿಲ್ಲ ಎಂಬುದಾಗಿ ನಾವು ಅಂದುಕೊಂಡಿದ್ದೇವೆ ಆದರೆ ಸತ್ಯವೇದ ಹೇಳುತ್ತದೆ ಒಂದು ಗುಂಪು ಜನಗಳು ಕರ್ತನು ಮತ್ತೆ ಭೂಮಿಗೆ ಅವರು ಹಿಡಿದು ಬರುವಾಗ ಅವರು ಬರುವಾಗ ಅವರನ್ನು ಎದುರುಗೊಂಡು ಹೋಗುವುದಕ್ಕೋಸ್ಕರವಾಗಿ ಒಂದು ಗುಂಪು ಬಾಕಿ ಉಳಿಸಲ್ಪಟ್ಟಿರುವರು ಎಂಬುದಾಗಿ ವಾಕ್ಯ ನಮಗೆ ಬೆಟ್ಟು ಮಾಡಿ ತೋರಿಸುತ್ತದೆ ಆ ರೀತಿ ಒಂದು ಗುಂಪು ಇರಬೇಕೆಂದರೆ ಅವರಿಗೊಂದು ಅಭಿಷೇಕ ಇರಬೇಕು ಆ ಒಂದು ಅಭಿಷೇಕ ಪ್ರಾರ್ಥನೆಯತ್ಮ ಅಭಿಷೇಕವಾಗಿರಬೇಕು ಆ ಪ್ರಾರ್ಥನೆ ಎನ್ನುವಂಥದ್ದು ಇವತ್ತು ನಾವು ಮಾಡುವಂತಹ ಪ್ರಾರ್ಥನೆಯ ರೀತಿಯಲ್ಲಿ ಅದಲ್ಲ ಅದು ಪ್ರಾರ್ಥನೆಯ ಉಚ್ಚಘಟ್ಟ ಸ್ವಾರೂಪಿಯವದು ಹಾಗಾದರೂ ದೇವರಾತ್ಮನು ಆ ಒಂದು ಪ್ರಾರ್ಥನೆ ಮಾಡುವಂತೆ ಮನುಷ್ಯರನ್ನ ತುಂಬಿಸಿ ಅವರು ಬಲಹೀನ ಹೊಂದಿರುವ ಸಂದರ್ಭದಲ್ಲಿ ಕೂಡ ಅವರನ್ನು ಒಂದು ಶಕ್ತಿಯುಳ್ಳ ಪ್ರಾರ್ಥನೆ ಮಾಡುವಂತೆ ಮಾಡಿಸಲಿದ್ದಾರೆ ಈ ಒಂದು ಪ್ರಾರ್ಥನೆಯಿಂದ ಕಾಯಲ್ಪಟ್ಟ ಜನಗಳೇ ಕರ್ತನು ಬರುವಾಗ ಇವೆಲ್ಲವುಗಳು ಸಂಭವಿಸುವಾಗ ನಾವು ನೋಡುತ್ತೇವೆ ಮನುಷ್ಯ ಕುಮಾರನು ಬರುವಾಗ ಅವರನ್ನು ಎದುರುಗೊಳ್ಳುವುದಕ್ಕೆ ಶಕ್ತರಾಗಿ ಅವರು ನಿಲ್ಲುವರು ಭೂಮಿಯಲ್ಲಿ ಆ ಕಷ್ಟಗಳು ಬಂದಿತ್ತು ಅವರಿಗೆ ದುಃಖಗಳು ಬಂದಿತ್ತು ಅಂತಕ್ರಿಸ್ತನ ಒಂದು ಒತ್ತಡ ಉಂಟಾಯಿತು ಹಲವು ಹೋರಾಟಗಳು ಬಂದಿತ್ತು ಎಲ್ಲವುಗಳ ಮಧ್ಯದಲ್ಲಿ ವಿಶ್ವಾಸವನ್ನು ಕಾಪಾಡಿಕೊಂಡು ಇವೆಲ್ಲವುಗಳಿಗೆ ಅವರು ತಪ್ಪಿಸಿಕೊಂಡವರಾಗಿ ಮನುಷ್ಯಕುಮಾರನು ಬರುವಾಗ ಎದುರುಗೊಳ್ಳುವುದಕ್ಕೆ ನಾವು ಶಕ್ತರಾಗಿ ನಿಂತಿದ್ದೇವೆ ಆ ಒಂದು ಗುಂಪಿನ ಹೆಸರೇ ಬಾಕಿ ಉಳಿಸಲ್ಪಟ್ಟಂತಹ ಜನಗಳು ಅವರಿಗೆ ಏನು ಬೇಕೆಂದರೆ ಒಂದು ಪ್ರಾರ್ಥನೆಯ ಆತ್ಮ ಬೇಕಾಗಿದೆ ಈ ಕಡೆಯ ಕಾಲಘಟ್ಟದಲ್ಲಿ ಇರುವಂತಹ ಉಜ್ಜೀವನದಲ್ಲೇ ಕರ್ತನಿಗೋಸ್ಕರವಾಗಿ ಬಾಕಿ ಉಳಿಸಲ್ಪಟ್ಟಿರುವಂತಹ ಗುಂಪಿನವರು ಹುಟ್ಟುವರು ಎಂಬುದಾಗಿ ಹೇಳಿದ್ದಾರೆ ಇವರಿಗೆ ಕೊಡುವುದಕ್ಕೋಸ್ಕರವಾಗಿ ಒಂದು ಅಭಿಷೇಕದ ಆತ್ಮವನ್ನು ನಿಮ್ಮ ಕೈಗಳಲ್ಲಿ ನೀವು ಹೊಂದಿಕೊಳ್ಳಬೇಕು ಉಜ್ಜೀವನ ಕಾಲದಲ್ಲಿ ಇವರ ಮೇಲೆ ನಿಮ್ಮ ಕೈಗಳನ್ನು ನೀವು ಇಡುವಾಗ ಈ ಪ್ರಾರ್ಥನೆಯ ಆತ್ಮ ಅವರನ್ನ ಪರಿಪೂರ್ಣವಾಗಿ ಅದು ತುಂಬಿಸುವುದು ಆ ಆತ್ಮವನ್ನು ಕರ್ತನೆಯ ಈ ಒಂದು ಕಾಲಘಟ್ಟದಲ್ಲಿ ಬಿಚ್ಚಿಬಿಡಲಿದ್ದಾರೆ ಒಲಿವ ಮರವು ತನ್ನ ರಂಬೆಯನ್ನು ಚಾಚುವಂತದಾಗಿದೆ ಪ್ರಾರ್ಥನೆಯ ಆತ್ಮ ಇಳಿಯುವಂತದಾಗಿದೆ ಒಲಿವ ಮರ ತನ್ನ ರಂಬೆಯನ್ನು ಚಾಚುವಂತದಾಗಿದೆ ಆ ಉನ್ನತವಾಗಿರುವಂತಹ ಆ ಪ್ರವಾದನೆಯ ಆತ್ಮ ಕಡೆಯ ಕಾಲದ ವಾಗ್ದರದ ಒಂದು ಆತ್ಮ ಇಳಿದು ಬರುವಂತದ್ದಾಗಿದೆ ಎಂದು ಕರ್ತನೆ ಹೇಳುತ್ತಾರೆ ಮೂರನೇದಾಗಿ ಒಂದು ಕಾರ್ಯ ನಾನು ಯಾಕೆ ವೇಗವಾಗಿ ಹೇಳುತ್ತೇನೆಂದರೆ ಇದರ ಕುರಿತನ್ನು ನಾನು ಮುಂಚಿತವಾಗಿ ಬಹಳ ನಿಮ್ಮ ಸಂಗಡ ಮಾತಾಡಿದ್ದೀನಿ ಇನ್ನು ಮುಂದೆ ನಾವು ಭೇಟಿಯಾಗಬೇಕಂದ್ರೆ ನಿನ್ನ ಮೇಲಾಗಿರುವ ವಿವರಗಳನ್ನು ಒಂದೊಂದಾಗಿ ನಾನು ಹೇಳಲಿದ್ದೇನೆ ನಾನು ಕಂಡುಹಿಡಿದ ಆತ್ಮದಲ್ಲಿ ಮೂರನೇದಾಗಿರುವಂತಹ ಆತ್ಮ ಏನೆಂದು ಕೇಳಿದರೆ ಯುದ್ಧದ ಆತ್ಮ ಯುದ್ಧದ ಅಭಿಷೇಕ ಜಗಳವಾಡುವುದಕ್ಕಾಗಿ ಒಂದು ಅಭಿಷೇಕ ಇದೆ ನಿಮಗದು ಗೊತ್ತಾ ನೀವು ಅಂದುಕೊಳ್ಳಬಹುದು ಇಲ್ಲ ಅನ್ಯ ಭಾಷೆ ಮಾತಾಡುತ್ತಾನೆ ಒಂದು ಅಭಿಷೇಕವಿದೆ ದೇವ ಓಡಿಸುವುದಕ್ಕೆ ತಾನೇ ಒಂದು ಅಭಿಷೇಕ ಇದೆ ಅಂತ ನೀವು ಹೇಳಬಹುದು ಯುದ್ಧ ಮಾಡುವುದಕ್ಕೆ ಒಂದು ಅಭಿಷೇಕ ಇರುವಂತದ್ದಾಗಿದೆ ಸಿಂಸೋನ ಮೇಲೆ ಆತ್ಮ ಹಿಡಿದು ಬಂದಾಗ ಅವನು ಯುದ್ಧ ಮಾಡಿದ ನಿತ್ಯವೇ ಇಡುತ್ತದೆ ಒಂದು ಆತ್ಮ ಅದು ಸಂಸೂನ ನಿಜವಾಗಿರುವ ಬಲವಲ್ಲ ನಾವು ಅಂದುಕೊಳ್ಳುತ್ತೇವೆ ಸಂಸನ ನಿಜವಾಗಿರುವ ಬಲ ಎಂಬುದಾಗಿ ಕರ್ತನ ಆಜ್ಞೆಯನ್ನ ಕರ್ತನ ಕಟ್ಟಳೆಯನ್ನು ಮೀರಿದಾಗ ಅದೇ ಸಂಸೋನನ್ನೇ ಅದೇ ಕೈಗಳೇ ಅದೇ ಕಾಲುಗಳೇ ಅವನು ವಿರೋಧಿಗಳನ್ನು ಎದುರಿಸಲಾಗಲಿಲ್ಲ ಯುದ್ಧ ಮಾಡಕ್ಕಾಗಲಿಲ್ಲ ಹಾಗಾದ್ರೆ ಯುದ್ಧ ಮಾಡುವಂತೆ ಮಾಡಿದ್ದು ಒಂದು ಅಭಿಷೇಕ ಒಂದು ಆತ್ಮ ಕರ್ತನು ತನ್ನ ಜನಗಳನ್ನ ಕಾಪಾಡುವುದಕ್ಕೋಸ್ಕರವಾಗಿ ಸಂಸೋರಣನ್ನು ದೇವರು ಆರಿಸಿಕೊಂಡು ಅವನ ಮೇಲೆ ಒಂದು ಆತ್ಮವನ್ನು ಸುರಿಸಿದರು ಆ ಒಂದು ಆತ್ಮ ಯುದ್ಧ ಮಾಡುವ ಆತ್ಮ ಆ ಒಂದು ಆತ್ಮ ಅವನ ಮೇಲೆ ಇಳಿದು ಬಂದಾಗ ಎಷ್ಟು ಸರಪಣಿಗಳು ಕಟ್ಟಿದರೂ ಕೂಡ ಬೆಂಕಿ ಪಟ್ಟಂತ ಒಂದು ದಾರದಂತೆ ಅದನ್ನ ಕಳೆಚು ಬಿಸಾಕಿದ ನಿಮ್ಮ ಬದಸುತ್ತೇವೆಂದು ಹೇಳುತ್ತದೆ ಮೂರು ಸಾವಿರ ಮಂದಿಯನ್ನು ಒಬ್ಬರ ನಿಂತವನು ಒಡೆದನು ಒಡೆದು ಕೊಂದನು ಅದೆಲ್ಲ ಸಂಸೋಣ ಸ್ವಂತ ಬಲವಲ್ಲ ನಾವು ಅಂದುಕೊಳ್ಳುತ್ತೇವೆ ಸಂಸೋಣ ಎಷ್ಟು ದೊಡ್ಡ ಈರೋ ನೋಡಿ ಮೂರು ಸಾವಿರ ಮಂದಿ ನೋಡಿದ ಅದೇ ಸಂಸೋಣನನ್ನೇ ಇಟ್ಟು ರುಬ್ಬುವಂತಹ ದೃಶ್ಯದಲ್ಲಿ ನೋಡುತ್ತೇವೆ ಅಭಿಷೇಕವಿರುವಂತಹ ಸಂಸೋನನ್ನು ಶತ್ರುಗಳನ್ನು ವಿರೋಧಿಸಿದನು ಅಭಿಷೇಕವಿಲ್ಲದ ಸಂಸೋನನ್ನು ಗುಲಾಮನಾಗಿ ಇಟ್ಟು ರುಬ್ಬುತ್ತಿದ್ದನು ಹಾಗಾದರೆ ಅವನನ್ನು ಕ್ರಿಯೆ ಮಾಡುವಂತೆ ಮಾಡಿದ್ದು ಏನೆಂದರೆ ಅದೊಂದು ಆತ್ಮ ಒಂದು ಅಭಿಷೇಕ ಅದು ಕರ್ತನ ಬಳಿಯಿಂದ ಹೊರಡುವಂತಹ ಒಂದು ಆತ್ಮ ಆ ಒಂದು ಆತ್ಮ ಯುದ್ಧ ಮಾಡುವ ಆತ್ಮ ಆ ದಿನದಲ್ಲಿ ಅದು ಮಾಂಸದೊಂದಿಗೆ ಯುದ್ಧ ಮಾಡಿತ್ತು ಕಡೆಯ ದಿನಗಳಲ್ಲಿ ಇದೇ ಆತ್ಮ ಮನುಷ್ಯರೊಂದಿಗೆ ಯುದ್ಧ ಮಾಡುವುದಲ್ಲ ಅದು ಆತ್ಮಗಳೊಂದಿಗೆ ಯುದ್ಧ ಮಾಡುವಂತದಾಗಿದೆ ಅದರ ಕುರಿತು ಸತ್ಯಭೇದ ಹೇಳುವುದನ್ನು ಗಮನಿಸುವರಿ ಎಪೇಸು ಆರನೇ ಅಧ್ಯಾಯ ಅತ್ತನೆಯ ವಾಕ್ಯದಿಂದ ಕೆಲವು ವಾಕ್ಯಗಳು ಈ ರೀತಿಯಾಗಿ ಹೇಳುತ್ತದೆ ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಸ್ವೈತರಣ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನ ಧರಿಸಿಕೊಳ್ಳುರಿ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಅವ್ರು ಹೇಳ್ತಾರೆ ಒಂದು ಕಾಲದಲ್ಲಿ ಅಭಿಷೇಕ ಇಳಿದಾಗ ಕರ್ತನ ಜ್ವನಗಳನ್ನು ಎದುರಿಸಿದಂತ ಮನುಷ್ಯರೊಂದಿಗೆ ಯುದ್ಧ ಮಾಡಿತು ಮನುಷ್ಯರೊಂದಿಗೆ ಯುದ್ಧ ಮಾಡಿತು ಶತ್ರುಗಳೊಂದಿಗೆ ಯುದ್ಧ ಮಾಡಿತು ಈಗ ಅದೇ ಅಭಿಷೇಕವೇ ಮಾಂಸದೊಂದಿಗೂ ರಕ್ತದೊಂದಿಗೂ ಯುದ್ಧ ಮಾಡುವುದಿಲ್ಲವದು ಅಧಿಕಾರವನ್ನು ಮಾಡುವಂತಹ ಆತ್ಮ ದೊರೆತನವನ್ನು ಮಾಡುವಂತ ಆತ್ಮ ಆಕಾಶ ಮಂಡಲದ ದುರಾತ್ಮ ಸ್ವೈತರಣ ಸೈನ್ಯಗಳೊಂದಿಗೆ ಯುದ್ಧ ಮಾಡುವಂತದ್ದಾಗಿದೆ ಯಾವಾಗ ಯುದ್ಧ ಮಾಡುವಂತದ್ದಾಗಿದೆ ಮುಂದಿನ ವಾಕ್ಯ ಹೇಳುತ್ತದೆ ಆದ್ದರಿಂದಲೇ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಹಾಗಾದರೆ ಈ ಒಂದು ಯುದ್ಧ ಯಾವಾಗ ನಡೆಯುತ್ತದೆ ಎಂದರೆ ಕಠಿಣ ಯುದ್ಧ ನಡೆಯುವ ಸಂದರ್ಭದಲ್ಲಿ ಕಡೆಯ ಕಾಲ ಎಂಬುದಾಗಿ ನಾವು ಹೇಳುತ್ತೇವಲ್ವಾ ಅದಕ್ಕೆ ಮತ್ತೊಂದು ಪದ ಉಂಟು ಕಡೆಯ ಕಾಲ ಎನ್ನುವುದು ದುಷ್ಟತ್ವ ತುಂಬಿರುವ ಕಠಿಣ ದಿವಸಗಳು ದೇವರು ಹೇಳುತ್ತಾರೆ ಲೋಕಾದಿಯಿಂದಲೂ ಇಲ್ಲಿಯವರೆಗೂ ನಡೆಯದಿರುವಂತಹ ಒಂದು ದುಷ್ಟತ್ವ ಆ ದಿನದಲ್ಲಿ ನಡೆಯುವುದು ಎಂಬುದಾಗಿ ಕಡೆಯ ಕಾಲದ ಕುರಿತಾಗಿ ಮಾತಾಡಿದ್ದಾರೆ ಹಾಗಾದರೂ ಈ ಕಠಿಣ ದಿವಸಗಳಲ್ಲಿಯೇ ಒಂದು ದುರಾತ್ಮಗಳೊಂದಿಗೆ ಮನುಷ್ಯರು ಯುದ್ಧ ಮಾಡುವಂತಹ ಒಂದು ಕಾಲ ಬರುತ್ತದೆ ಆಕಾಶ ಮಂಡಲದಲ್ಲಿ ಆಳ್ವಿಕೆ ಮಾಡುವಂತಹ ದುರಾತ್ಮ ಭೂಮಿಯಲ್ಲಿ ಅಂಧಕಾರ ಲೋಕಾಧಿಪತಿಗಳ ದುರಾತ್ಮಗಳು ಮನುಷ್ಯರ ಹಿಂದೆ ನಿಂತು ಕ್ರಿಯೆ ಮಾಡುವಂತಹ ದುರಾತ್ಮಗಳು ಅಧಿಕಾರಿಗಳ ಹಿಂದೆ ನಿಂತು ಕ್ರಿಯೆ ಮಾಡುವಂತಹ ದುರಾತ್ಮಗಳು ಆ ದುರಾತ್ಮಗಳೊಂದಿಗೆ ಯಾರು ಯುದ್ಧ ಮಾಡಿದ್ದಿಲ್ಲ ಮನುಷ್ಯರೊಂದಿಗೆ ಇಲ್ಲಿಯವರೆಗೂ ನಾವು ಯುದ್ಧ ಮಾಡಿದ್ದೇವೆ ಕರ್ತನು ಒಂದು ಕಾಲ ಬರುತ್ತದೆ ಎಂದು ಹೇಳುತ್ತಾರೆ ಆ ಕಾಲದಲ್ಲಿ ನೀವು ಏನು ಮಾಡುತ್ತೀರಿ ಎಂದರೆ ಯುದ್ಧ ಮಾಡಲಿದ್ದೀರಾ ಯಾರೊಂದಿಗೆ ಮನುಷ್ಯರೊಂದಿಗೆ ಅಲ್ಲ ಮಾಂಸದೊಂದಿಗೆ ಅಲ್ಲ ರಕ್ತದೊಂದಿಗೆ ಅಲ್ಲ ಅಧಿಕಾರಗಳು ರಾಜತ್ವಗಳು ಅಂಧಕಾರದ ಲೋಕಾಧಿಪತಿಗಳು ಆಕಾಶ ಮಂಡಲದ ದುರಾತ್ಮ ಸೈನ್ಯಗಳು ಆಕಾಶದ ಅಧಿಕಾರದ ಪ್ರಭುಗಳು ಇವುಗಳೊಂದಿಗೆ ನಿಮಗೆ ಯುದ್ಧ ಉಂಟು ಎಂಬುದಾಗಿ ಹೇಳುತ್ತಾರೆ ಹಾಗಾದ್ರೆ ಈ ಒಂದು ಅಭಿಷೇಕ ಅಂತ್ಯ ದಿನದಲ್ಲಿ ಬರುವುದು ಎಂಬುದಾಗಿ ಹೇಳುತ್ತಾರೆ ಯಾವಾಗ ಎದುರಿಸಲಿದ್ದೀರಾ ಕಠಿಣ ದಿವಸಗಳಲ್ಲಿ ಕಠಿಣ ದಿವಸ ಎಂಬುದಾಗಿ ಹೇಳಲ್ಪಡುವಂತಹ ಕಡೆಯ ಕಾಲದಲ್ಲಿ ಈ ಒಂದು ಅಭಿಷೇಕ ಮನುಷ್ಯರಿಗೆ ವಾಗ್ದಾನ ಮಾಡಲ್ಪಟ್ಟದಾಗಿದೆ ಎಪೆಸದವರ ಕಾಲದಲ್ಲಿ ಎಪೆಸದವರಿಗೆ ಆ ಸಭೆಗೆ ಆ ಒಂದು ದಿನದಲ್ಲಿಯೇ ಅವರಿಗೆ ಅಭಿಷೇಕವನ್ನು ಹೇಳಿ ಸಿದ್ಧಪಡಿಸಿ ಇಟ್ಟಿದ್ದಾರೆ ನೋಡಿ ಪೌಲ್ ಆ ಒಂದು ಅಭಿಷೇಕ ಹಿಡಿದು ಬರಲಿದೆ ಕಠಿಣ ದಿವಸಗಳಲ್ಲಿ ಅದರ ಒಂದು ಉಗ್ರತೆ ಅದರ ವೇಗ ಅದರ ಕ್ರಿಯೆ ಅದು ಪ್ರಕಟವಾಗಲಿದೆ ಒಂದು ಗುಂಪು ಜನಗಳನ್ನು ಆ ಅಭಿಷೇಕ ತುಂಬಿಸಿ ಅವರು ಯುದ್ಧ ಮಾಡುವಂತೆ ಮಾಡುವಂತದಾಗಿದೆ ಅದು ನಮ್ಮ ಕೈಯಲ್ಲಿರುವಂತಹ ಹಲವಾರು ಕಾರ್ಯಗಳನ್ನ ಯುದ್ಧ ಉಪಕರಣಗಳಾಗಿ ಮಾರ್ಪಡುವಂತಹ ಒಂದು ಕಲೆಯನ್ನು ನೋಡಲಿದ್ದೇವೆ ಅದು ಆಶ್ಚರ್ಯವಾಗಿದೆ ಅದು ಏನು ಮಾಡುತ್ತದೆ ಎಂದರೆ ನೋಡಿ ಕೆಲವೊಂದು ಆಯುಧಗಳ ಕುರಿತಾಗಿ ಹೇಳಲ್ಪಟ್ಟದಾಗಿದೆ ಸತ್ಯ ಎನ್ನುವಂತಹ ಒಂದು ನಡುಕಟ್ಟು ನೀತಿ ಎಂಬ ಒಂದು ವಜ್ರ ಕವಚ ಸಮಾಧಾನ ಎನ್ನುವ ಒಂದು ಪಾದರಕ್ಷೆಗಳು ಅಗ್ನಿಯ ಬಾಣಗಳನ್ನು ಆರಿಸಲು ಬೇಕಾಗಿರುವಂಥ ನಂಬಿಕೆ ಎನ್ನುವಂತಹ ಗುರಾಣಿ ನಮಗೆ ಈಗ ನಂಬಿಕೆ ಎಂದರೆ ಗೊತ್ತು ಸತ್ಯ ಎಂದರೆ ಗೊತ್ತು ಸಮಾಧಾನ ಅಂದರೆ ಏನಂತ ಗೊತ್ತು ಈ ಸಮಾಧಾನ ಎಂದರೆ ಏನಂತ ಗೊತ್ತು ಅದೊಂದು ಗುಣ ಸತ್ಯ ಏನಂದರೆ ನಮಗೆ ಗೊತ್ತು ಅದೊಂದು ನಿಜ ಮೂರನೇ ನೋಡಿ ನಂಬಿಕೆ ಅಂದರೆ ಏನಂತ ನಮಗೆ ಗೊತ್ತು ಅದು ಒಂದು ನಂಬಿಕೆ ಈ ಮೂರನ್ನು ಯಾವ ರೀತಿ ಆಯುಧವಾಗಿ ಉಪಯೋಗ ಗೊತ್ತಾ ನಿಮಗೆ ಸಮಾಧಾನವನ್ನು ಇಟ್ಟುಕೊಂಡು ಯಾವ ರೀತಿ ಜಯಿಸುವುದು ಗೊತ್ತಾ ನಿಮಗೆ ಅದು ಯಾವ ರೀತಿ ಒಂದು ಯುದ್ಧೋಪಕರಣವಾಗಿ ಉಪಯೋಗ ಮಾಡುತ್ತಾ ನಿಮಗೆ ನಿಮಗೆ ಹೇಳುತ್ತರಳ ಸರ್ವಾಯುಧ ವರ್ಗವನ್ನು ಧರಿಸಿಕೊಳ್ಳಿರಿ ನೀವು ಈ ರೀತಿ ವಜ್ರ ಕವಚವನ್ನು ಅದನ್ನು ವಜ್ರ ಕವಚದಂತೆ ಉಪಯೋಗ ಮಾಡುವುದು ಹೇಗೆ ಅಂತ ಗೊತ್ತಾ ನಿಮಗೆ ಅದನ್ನೇ ಆತ್ಮ ನಿಮಗೆ ಕಲಿಸಿಕೊಡುವುದು ಈಗ ನಾವು ಸತ್ಯ ಎಂದರೆ ಏನು ಸತ್ಯ ಮಾಡುವಂಥದ್ದು ಸತ್ಯವನ್ನು ಆಡುವುದು ಅಂತ ಭಾವಿಸುತ್ತೇವೆ ಮಾತಾಡುವ ಸತ್ಯತೆಯನ್ನು ಯಾವ ರೀತಿ ಆಯುಧವಾಗಿ ಉಪಯೋಗಿಸುವುದು ಅದನ್ನು ಖಡ್ಗವಾಗಿ ಎಂಬುದಾಗಿ ಹೇಳಿದರಲ್ವೇ ಯಾವ ರೀತಿ ರಕ್ಷುಣೆ ಎನ್ನುವಂತಹ ಒಂದು ಚುರಸ್ತರಣ ಎಂಬುದಾಗಿ ದೇವರ ವಾಕ್ಯ ಎನ್ನುವಂತಹ ಆತ್ಮದ ಖಡ್ಗವನ್ನು ಕೈಯಲ್ಲಿ ತೆಗೆದುಕೊಳ್ಳಿರಿ ಈಗ ಇದನ್ನೆಲ್ಲ ನೋಡಬೇಕಾದರೆ ಅದು ಬೇರೆ ವಿಧವಾಗಿರುವ ಉಪಯೋಗಕ್ಕೆ ಉಪಯೋಗವಾಗುತ್ತಾ ಇದೆ ಈ ದೇವರಾತ್ಮನು ಬಂದ ಕೂಡಲೇ ಇವೆಲ್ಲವನ್ನು ಒಂದು ಉಪಕರಣದಂತೆ ಒಂದು ಆಯುಧವಾಗಿ ಉಪಯೋಗ ಮಾಡುವಂತಹ ಒಂದು ಯುದ್ಧ ಕಲೆಯನ್ನು ನಿಮಗೆ ಕಲಿಸಿಕೊಡುವರು ಸತ್ಯವನ್ನಿಟ್ಟು ಯಾವ ರೀತಿ ಸೈತ್ಯರನ್ನು ಓಡಿಸುವುದು ನೀತಿಯನ್ನಿಟ್ಟು ಯಾವ ರೀತಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದು ಸಮಾಧಾನವನ್ನು ಯಾವ ರೀತಿ ನಡೆಯುವಂಥದ್ದು ಅಗ್ನಿಯ ಬಾಣಗಳನ್ನು ಆರಿಸುವಂತೆ ಯಾವ ರೀತಿ ನಂಬಿಕೆಯನ್ನು ಗುರಣೆಗೆ ಉಪಯೋಗಿಸುವಂಥದ್ದು ಈಗ ನಮಗೆ ನಂಬಿಕೆ ಅಂದರೆ ವಿಶ್ವಾಸ ಅಂದರೆ ಅಷ್ಟೇ ಗೊತ್ತು ನಮಗೆ ಅದು ಯಾವ ರೀತಿ ಆಯುಧವಾಗಿ ಉಪಯೋಗ ಮಾಡಬಹುದು ಯಾರು ಹೇಳ್ಕೊಡ್ತಾರೆ ಸತ್ಯವೇ ಹೇಳುತ್ತದೆ ಆ ಅಭಿಷೇಕ ನಿಮಗೆ ಅದನ್ನು ಕಲಿಸುತ್ತದೆ ನೀವು ಕರ್ತರಿಂದ ಹೊಂದಿರುವಂತಹ ಅಭಿಷೇಕ ಸತ್ಯವಾಗಿರುವಂತದ್ದಾಗಿದೆ ಅದು ನಿಮಗೆ ಕಲಿಸಿಕೊಡುವುದರಲ್ಲಿ ಕಲಿಯುವಂಥದರಲ್ಲಿ ನೆಲೆಯಾಗಿ ಎಂಬುದಾಗಿ ಸತ್ಯವದೆ ಏಳುತ್ತದೆ ಹಾಗಾದರೆ ಮೊದಲ ಅಭಿಷೇಕ ಒಂದು ಪ್ರವಾದನೆಯ ಅಭಿಷೇಕ ಎರಡನೇ ಅಭಿಷೇಕ ಪ್ರಾರ್ಥನೆಯ ಅಭಿಷೇಕ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಇದಲ್ಲ ಈ ಪ್ರಾರ್ಥನೆ ಅಲ್ಲ ಎಕ್ಸ್ಟ್ರೀಮ್ ಆಗಿ ಪ್ರಾರ್ಥನೆ ಮಾಡುವುದು ಅದು ಬೇರೆ ತರ ಇರುವುದು ಈಗ ಅನೇಕರು ಪ್ರವಾದನೆ ಹೇಳುತ್ತಾರೆ ಈ ರೀತಿಯಲ್ಲ ಇನ್ನು ಮುಂದೆ ಬರುವಂತಹ ಪ್ರವಾದನೆಯ ಆತ್ಮ ರಾಜ್ಯಗಳ ಕುರಿತು ಅರಸ್ವರ ಕುರಿತಾಗಿಯೂ ಮೇಲಾಗಿರುವ ಪ್ರವಾದನೆಯನ್ನ ಪ್ರಕಟಿಸುವುದು ಅಂತ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಒಂದು ಅಭಿಷೇಕ ಅದೇ ರೀತಿ ಮೂರನೇ ಅಭಿಷೇಕವನ್ನು ನೋಡಿ ಯುದ್ಧದ ಅಭಿಷೇಕ ಇವತ್ತು ನಾವಾಗಿಯೇ ಸೈತನನ್ನು ಕಟ್ಟುತ್ತೇವೆ ಎಂಬುದಾಗಿ ಸೈತನನ್ನು ಅಟ್ಟುತ್ತೇವೆ ಎಂಬುದಾಗಿ ನಾವು ಹೇಳುತ್ತೇವೆ ನೋಡ್ರಿ ನಾವು ಕೈ ಚಾಚಿ ಓಡಿಸುತ್ತೇವೆ ಕೆಲವರು ದರ್ಶನದಲ್ಲಿ ಇಳುವರು ಸೈತರನ್ನು ಎಂಬುದಾಗಿ ಸಹಿತರ ಸತೋದ್ದ ಅಲ್ಲಿ ಇಲ್ಲ ಅವನು ಅಲ್ಲೇ ತಾನೇ ಇದ್ದಾನೆ ಏಕೆಂದರೆ ಆ ಯುದ್ಧ ಅಭಿಷೇಕ ಇನ್ನು ಹಿಡಿದು ಬಂದಿಲ್ಲ ನೀವು ಮಾಡಬೇಕಾಗಿರುವಂತಹ ಪರಿಪೂರ್ಣ ಯುದ್ಧ ಇನ್ನು ಮುಂದೆಯೇ ಅದು ಬರುವಂತದಾಗಿದೆ ಇನ್ನು ಮುಂದೆಯೇ ಒಲಿವ ಮರವು ತನ್ನ ರಂಬೆಯನ್ನು ಚಾಚುವಂತದಾಗಿರುತ್ತದೆ ಇನ್ನು ಮುಂದೆಯೇ ಕರ್ತನು ಇಟ್ಟಿರುವಂತಹ ಏಳು ಮುಖಗಳನ್ನು ಒಳಗೊಂಡಿರುವಂತಹ ದೀಪಸ್ತಂಭದಲ್ಲಿ ಆ ಬೆಂಕಿ ಅಚ್ಚಲ್ಪಡುವಂತದಾಗಿದೆ ಇನ್ನು ಮುಂದೆಯೇ ಬಾಗಿಲುಗಳು ಕಿಟಕಿಗಳು ತೆರೆದಿಡಲ್ಪಡುವಂತದಾಗಿರುತ್ತದೆ ಅದನ್ನು ನೀವು ನಿಮ್ಮ ಕೈಗಳಲ್ಲಿ ತೆಗೆದುಕೊಂಡು ದೇಶ ಪೂರ್ತಿಯಾಗಿ ಕಳುಹಿಸಲ್ಪಡುವ ಆತ್ಮವನ್ನ ತೆಗೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡಲಿದ್ದೀರಾ ಇದಕ್ಕಾಗಿ ವರ್ಷದಲ್ಲಿ ನಾವು ಸಿದ್ಧರಾಗಲಿದ್ದೇವೆ ನಾಲ್ಕನೆಯ ಒಂದು ಅಭಿಷೇಕವಿದೆ ಈ ಒಂದು ಅಭಿಷೇಕ ಏನೆಂದರೆ ಸುವಾರ್ತೆಯ ಅಭಿಷೇಕ ಸುವಾರ್ತೆಯನ್ನ ಸಾರುತ್ತೇವೆ ಅಲ್ಲವೇ ಇವಾಗ ನೋಡಿ ನಾವೆಲ್ಲರೂ ಕೂಡ ಯಾವ ಅಭಿಷೇಕ ಹೊಂದಿದ್ದರೂ ಕೂಡ ನಾವು ಸುವಾರ್ತಿಯನ್ನು ಸಾರುತ್ತಾ ಇದ್ದೇವೆ ಒಂದು ಮಂದೆಯ ಕುರುಬನು ಒಬ್ಬ ಪಾಸ್ಟರ್ ಆಗಿ ಅಭಿಷೇಕ ಹೊಂದಿರ್ತಾರೆ ಅವರು ಅದನ್ನು ಮಾಡ್ತಾರೆ ಆದರೆ ಇವೆಲ್ಲವನ್ನ ದಾಟಿ ಸುವಾರ್ತಿ ಅಭಿಷೇಕ ಎಂಬುದಾಗಿ ಒಂದು ಇದೆ ಈ ಒಂದು ಅಭಿಷೇಕ ಪ್ರಕಟವಾಗುವಾಗಲೇ ಸತ್ವವನ್ನು ಕೂಡ ಜೀವಂತವಾಗಿ ಹೇಳುವನು ಈ ಒಂದು ಅಭಿಷೇಕ ಕ್ರಿಯೆ ಮಾಡಿದರೆ ಮಾತ್ರವೇ ಯೇಸು ಈ ಲೋಕದಲ್ಲಿ ಜೀವಿಸಿದಾಗ ಏನೆಲ್ಲ ಅವರು ಮಾಡಿದರೋ ಅವೆಲ್ಲವನ್ನು ಮಾಡುವಂತಹ ಸುವಾರ್ಥಿಕರು ಎದ್ದು ಬರಲಿದ್ದಾರೆ ಅದುವೇ ಕಡೆಯ ಕಾಲದಲ್ಲಿ ನಡೆಯುವುದು ಯಾಕೆ ಕಡೆಯ ಕಾಲದಲ್ಲಿ ನಡೆಯುವುದು ಅಂತ ಅಂದರೆ ಮತ್ತಾಯನ ಸುವಾರ್ತೆ ಇಪ್ಪತ್ನಾಲ್ಕು ಹದಿನಾಲ್ಕರಲ್ಲಿರುತ್ತದೆ ಇರುತ್ತದೆ ರಾಜ್ಯದ ಈ ಒಂದು ಸುವಾರ್ತೆಯು ಭೂಲೋಕದ ಕಟ್ಟಕಡಿಗೆವರೆಗೂ ಅದು ಸಾಕ್ಷಿಯಾಗಿ ಪ್ರಸಂಗ ಮಾಡಲ್ಪಡುವುದು ಎಂಬುದಾಗಿ ಆಗ ಅಂತ್ಯವು ಬರುವುದು ಎಂದು ಬರೆಯಲ್ಪಟ್ಟಿದೆ ಹಾಗಾದರೆ ಅಂತ್ಯ ಕಾಲದಲ್ಲಿ ಮಾಡಲ್ಪಡುವಂತಹ ಒಂದು ದೊಡ್ಡ ಸೇವೆ ಸುವಾರ್ತೆಯ ಸೇವೆ ಈ ಒಂದು ಸೇವೆಗೋಸ್ಕರವಾಗಿ ಕರ್ತನ ಒಂದು ವಿಶೇಷವಾಗಿ ಅಭಿಷೇಕವನ್ನು ಇಟ್ಟಿದ್ದಾರೆ ಈಗ ನಾವು ಸುವಾರ್ತೆಯನ್ನು ಸಾರುತ್ತಿದ್ದೇವೆ ಇಲ್ಲೊಂದು ಅಲ್ಲೊಂದು ಎಂಬುದಾಗಿ ಕೆಲವೊಂದು ಅದ್ಭುತಗಳು ನಡೆಯುವಂತದ್ದಾಗಿದೆ ತಲೆನೋವು ಜ್ವರ ಇವು ಮಾತ್ರ ವಾಸಿಯಾಗುತ್ತದೆ ಇಷ್ಟನ್ನು ಮಾತ್ರ ನೋಡುತ್ತಿದ್ದೇವೆ ಆದರೆ ಇದನ್ನು ದಾಟಿ ನಿಜವಾಗಿರುವ ಸುವಾರ್ಥಿಕರನ್ನ ನೋಡುವಂತಹ ಒಂದು ಸುವಾರ್ಥಿಯ ಅಭಿಷೇಕ ಇರುವಂತಹದ್ದಾಗಿದೆ ಕರ್ತನ ಸತ್ಯವೇಧದಲ್ಲಿ ಅಭಿಷೇಕ ನಮಗೆ ಗುರುತನ್ನು ತೋರಿಸುವಂಥದ್ದಾಗಿದೆ ಯಶಾಯ ಪ್ರವಾದನೆಯ ಗ್ರಂಥ ಅರವತ್ತೊಂದನೆಯ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಏಳಲ್ಪಟ್ಟಿರುವಂತಹ ಆತ್ಮವನ್ನು ನೀವು ನೋಡುವುದಾದರೆ ಈ ಒಂದು ಆತ್ಮಕ್ಕೆ ಹೆಸರು ಸುವಾರ್ತೆಯ ಆತ್ಮ ಈ ಒಂದು ಆತ್ಮ ಏನೆಲ್ಲ ಮಾಡುತ್ತದೆ ಗಮನಿಸಿ ನಾನು ಓದುತ್ತೇನೆ ಯಶಾಯ ಅರವತ್ತೊಂದು ಒಂದನೇ ಎಂದು ಓದುತ್ತೇನೆ ಕರ್ತನಾದ ಯಹೋವನ ಆತ್ಮವು ನನ್ನ ಮೇಲೆ ಅದೇ ನನ್ನ ಮೇಲೆ ಒಂದು ಆತ್ಮವಿದೆ ಆತನು ನನ್ನನ್ನು ಬಡವರಿಗೆ ಶುಭವಾರ್ತೆಯನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಒಬ್ಬ ಸುವಾರ್ತಿಕನಾಗಿ ಅಭಿಷೇಕ ಮಾಡಿದ್ದಾರೆ ಈಗ ನೋಡ್ರಿ ಇವತ್ತು ಅನೇಕರು ನಾವಾಗಿ ತೆಗೆದುಕೊಂಡು ಹೊರಡುತ್ತೇವೆ ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಬಂದಿಗಳಿಗೆ ಕದ ತರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಯಹೋವನ್ನು ನೇಮಿಸಿರುವ ಶುಭ ವರ್ಷ ನಮ್ಮ ದೇವರು ಮುಯಿತಿರಿಸುವಂತಹ ದಿನ ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚಿಯೋನಿನಲ್ಲಿ ಶೋಕಿಸುವವರಿಗೂ ಬೂದಿಗೆ ಬದಲಾಗಿ ಶಿರೋಭೂಷಣವನ್ನು ದುಃಖವಿದ್ದಲ್ಲಿ ಆನಂದ ತೈಲ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಕೊಡುವುದಕ್ಕೆ ಕಳುಹಿಸಿದರು ಈ ಆತ್ಮ ಒಬ್ಬನಲ್ಲಿರುವುದಾದರೆ ಕಟ್ಟಲ್ಪಟ್ಟವನನ್ನು ಬಿಡಿಸುವುದು ಸತ್ತವನ್ನು ಜೀವಂತವಾಗಿ ಎಬ್ಬಿಸಬೇಕು ಈ ಆತ್ಮ ಯಾರ ಮೇಲಿತ್ತು ಎಂಬುದಾಗಿ ಹೇಳಲ್ಪಟ್ಟಿದೆಯಲ್ಲಿ ಕರ್ತನಾಗಿರುವ ಯೇಸುವಿನ ಮೇಲೆ ಆತ್ಮವಿತ್ತು ಅಪೋಸ್ತನ ಕೃತ್ಯಗಳು ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಾಕ್ಯವನ್ನು ಓದಿ ನೋಡಿ ದೇವರು ನಜುರೈತನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು ದೇವರು ಆತನ ಸಂಗಡ ಇದ್ದುದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸ್ವೈತನಿಂದ ಬಾಧಿಸುತ್ತಿರುವವರೆಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದನು ಯೇಸು ಈ ಲೋಕದಲ್ಲಿದ್ದಂತಹ ಸೇವೆಯ ದಿನಗಳು ಮೂರುವರೆ ವರ್ಷ ಮಾತ್ರ ಆದರೆ ಸತ್ಯವೇದ ಹೇಳುತ್ತದೆ ಯೋಹನನು ಹೇಳುತ್ತಾರೆ ಯೇಸು ಮಾಡಿದ ಇನ್ನು ಬೇರೆ ಅದ್ಭುತಗಳು ಕೂಡ ಉಂಟು ಅವುಗಳನ್ನು ಬರೆಯುವುದಕ್ಕೆ ಮುಂದಾದರೆ ಬರೆಯಲ್ಪಡುವಂತಹ ಪುಸ್ತಕದ ಏಣಿಕೆ ಲೋಕಪೂರ್ತಿ ಹಿಡಿದರೂ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ ಹಾಗಾದರೆ ಅಷ್ಟೊಂದು ಅದ್ಭುತಗಳನ್ನು ಮಾಡಿದಂತಹ ರಹಸ್ಯವೇನೆಂದು ಕೇಳಿದರೆ ಕರ್ತನಾಗಿರುವ ದೇವರ ಆತ್ಮನ ಮೇಲೆ ಇದ್ದಾರೆ ಅವರು ದೀನರಿಗೆ ಸುವಾರ್ತಿಯನ್ನು ಸಾರುವುದಕ್ಕೆ ಕಳುಹಿಸಲ್ಪಟ್ಟರು ಇನ್ನು ಮುಂದೆ ಒಂದು ಕಾಲ ಬರುತ್ತದೆ ಒಂದು ಗುಂಪು ಹೊಸ ಆತ್ಮದಿಂದ ತುಂಬಲ್ಪಟ್ಟಿರುವಂತಹ ಸುವಾರ್ತಿಕರು ಹೊರಡುವರು ಇವರು ಹೋಗಿ ಒದೆ ತಿಂದು ಬರುವಂಥ ಸುವಾರ್ಥಿಕರಲ್ಲ ಇವರು ಹೋಗುವ ಸ್ಥಳದಲ್ಲೆಲ್ಲ ಜ್ವಯಿಸುವಂತಹ ಸುವಾರ್ತಿಕರು ಇವರು ಹೋಗುವ ಸ್ಥಳದಲ್ಲೆಲ್ಲ ಅದ್ಭುತಗಳನ್ನು ಮಾಡುವಂತಹ ಸುವಾರ್ಥಿಕರು ಸತ್ತು ನಾಲ್ಕು ದಿನ ಆದವನನ್ನು ಕೂಡ ತಮ್ಮ ಕೈಗಳಿಂದ ಮುಟ್ಟಿ ಎಬ್ಬಿಸಲು ಶಕ್ತರಾಗಿರುವರು ಗಾಳಿಗೂ ಸಮುದ್ರಕ್ಕೂ ಮರೆಯಬೇಡ ಶಾಂತಿಯಿಂದ ಇರು ಎಂಬುದಾಗಿ ಆಜ್ಞಾಪಿಸುವುದಕ್ಕೆ ಶಕ್ತರಾಗಿರುವವರು ಯೇಸುವಿನ ಮೇಲಿದಂತಹ ಅದೇ ಶಕ್ತಿ ಅದೇ ಅಭಿಷೇಕ ಅದೇ ಕಾರ್ಯ ಇದು ಇವತ್ತು ಇನ್ನು ಮುಂದೆ ಬರುವ ದಿನಗಳಲ್ಲಿ ನಮ್ಮ ಕಣ್ಗಳು ಕಾಣುವಂತೆ ನಡೆಯುವಂತದ್ದಾಗಿರುತ್ತದೆ ನಮ್ಮಲ್ಲಿ ಅನೇಕರಿಗೆ ಒಂದು ಪ್ರಶ್ನೆ ಏನೆಂದರೆ ಈ ಕಾಲದಲ್ಲಿ ಸತ್ತಿ ಬರೆಯಲ್ಪಟ್ಟಿದೆಯಲ್ಲ ಅವರು ಮುಟ್ಟಿದವರೆಲ್ಲ ಸ್ವಸ್ಥವಾದರಲ್ಲ ಕಿವಿಡರಿಗೆ ಕಿವಿಯನ್ನು ಮುಟ್ಟಿದರೆ ಕಿವಿ ತೆರೆಯಲ್ಪಟ್ಟಿತು ನಾಲಿಗೆಯನ್ನು ಮುಟ್ಟಿದರೆ ಮಾತಾಡ್ತಾರೆ ಹುಟ್ಟು ಕುರುಡರಿಗೆ ಕಣ್ಣಲ್ಲಿ ಕೈ ಇಟ್ಟರೆ ಕಣ್ ತೆರೆಯಲ್ಪಡುತ್ತದೆ ಸತ್ತವನ್ನು ಚಟ್ಟದಲ್ಲಿ ತರುತ್ತಿದರೆ ಚಟ್ಟವನ್ನು ಮುಟ್ಟಿದರೆ ಸತ್ತವನ್ನು ಎದ್ದು ಕೂರುತ್ತಿದ್ದಾನೆ ಯಾಕೆ ಈ ಸೇವಕರಿಗೆ ಇದನ್ನು ಈಗ ಮಾಡಕ್ಕಾಗ್ತಿಲ್ಲ ಏಕೆಂದರೆ ಅದನ್ನು ಮಾಡುವಂತ ಆತ್ಮ ಇನ್ನು ಮುಂದಿಗೆ ಬಿಚ್ಚಲ್ಪಡುವಂತದಾಗಿರುವಂತದ್ದಾಗಿದೆ ಇನ್ನು ಮೇಲೆಯೇ ಅದು ಭೂಮಿಯ ಮೇಲೆ ಎಳೆದು ಬರುವಂತದ್ದಾಗಿದೆ ಇನ್ನು ಮೇಲೆ ಭೂಮಿಯ ದಿನವನ್ನು ಕಾಣುವಂತದಾಗಿರುತ್ತದೆ ಎತ್ತಲ್ಪಡುವುದಕ್ಕಿಂತ ಮುಂಚಿತವಾಗಿ ಒಂದು ಕಾರ್ಯವನ್ನು ಹೇಳಿದರು ನನ್ನನ್ನು ನಂಬುವವನು ನಾನು ಇದೇ ಕಾರ್ಯವನ್ನು ತಾನು ಮಾಡುವನು ಇದಕ್ಕಿಂತಲೂ ಮೇಲಾಗಿರುವ ಕಾರ್ಯವನ್ನು ಮಾಡುವನೆಂದಿದ್ದಾರೆ ಆ ತಲೆಮಾರನ್ನು ಕರ್ತನು ಎಬ್ಬಿಸಲಿದ್ದಾರೆ ಕಡೆಯ ಕಾಲದಲ್ಲಿ ಸುವಾರ್ತಿಯನ್ನು ಸಾರುವುದರಿಂದ ಪ್ರಕೃತಿಗಿಂತಲೂ ಮಿಗಿಲಾಗಿರುವ ಅಧಿಕಾರಿಗಳಿಗಿಂತಲೂ ಮಿಗಿಲಾಗಿರುವ ಅಂತ್ಯಕ್ರಿಸ್ತನ ಆಳ್ವಿಕೆಗೆ ಮಿಗಿಲಾಗಿರುವಂತಹ ಅದ್ಭುತಗಳಿಂದ ಕರ್ತನ ರಾಜ್ಯವನ್ನು ಸ್ಥಾಪಿಸಬೇಕು ಆಗ ನಾಲ್ಕು ಆತ್ಮಗಳು ಅಂತ್ಯ ದಿನದಲ್ಲಿ ಕ್ರಿಯೆ ಮಾಡಬೇಕಾಗಿರುವಂಥದ್ದು ವಾಗ್ದಾನ ಮಾಡಲ್ಪಟ್ಟಿರುವಂಥದ್ದು ಆಗಿರುವಂತಹ ನಾಲ್ಕು ಆತ್ಮಗಳು ಇದನ್ನು ನಾವು ನೋಡಿದ್ದೇವೆ ಇನ್ನೂ ಒಂದು ಮೂರು ಅಭಿಷೇಕ ಇರುವಂಥದ್ದಾಗಿ ನಮಗೇನಂತ ಗೊತ್ತಿಲ್ಲ ಅದು ತನ್ನ ತಲೆಯನ್ನು ಚಾಚುವಾಗ ಕರ್ತನದ ರಹಸ್ಯವನ್ನು ನಮಗೆ ಪ್ರಕಟಿಸುವರು ಹಾಗಾದರೆ ನಾಲ್ಕು ಅಭಿಷೇಕ ಏನೆಂದು ನೀವು ಕೇಳುವುದಾದರೆ ಒಂದು ಪ್ರವಾದನೆಯ ಆತ್ಮ ಎರಡನೇದಾಗಿ ಒಂದು ಪ್ರಾರ್ಥನೆಯ ಆತ್ಮ ಮೂರನೇದಾಗಿ ಸುವಾರ್ತೆಯ ಆತ್ಮ ನಾಲ್ಕನೇದಾಗಿ ಯುದ್ಧ ಮಾಡುವಂತಹ ಆತ್ಮ ಈ ಒಂದು ಆತ್ಮಗಳನ್ನು ಇಲ್ಲಿಯವರೆಗೂ ವಾಗ್ದಾನ ಮಾಡಿದ್ದಾರೆ ಆ ಆತ್ಮಗಳ ಕುರಿತಾಗಿ ನಾವು ಪ್ರಸಂಗವನ್ನು ಕೂಡ ಮಾಡಿದ್ದೇವೆ ಆದರೆ ಇನ್ನು ಮುಂದೆಯೇ ಆತ್ಮ ಬಿಚ್ಚಲ್ಪಟ್ಟದ್ದಾಗಿ ಆ ಆತ್ಮದ ಪರಿಪೂರ್ಣವನ್ನು ತರುವಂತದ್ದಾಗಿರುತ್ತದೆ ನಾವು ನಡೆಸಿರುವ ಕೂಟದಲ್ಲಿ ಆತ್ಮಗಳ ಕುರಿತಾಗಿ ಕೆಲವೊಮ್ಮೆ ಮಾತಾಡಿದ್ದೇವೆ ಆ ದಿನಗಳಲ್ಲಿ ಅಭಿಷೇಕ ನಡೆಸಿದ್ದೇವೆ ಜನಗಳು ನಾನು ನೋಡದೆ ಯುದ್ಧ ಮಾಡದೆ ಎಂಬುದಾಗಿ ಹೇಳಿದ್ದಾರೆ ಅದೆಲ್ಲ ಇನ್ನು ಮುಂದೆ ಬರುವಂತಹ ಆತ್ಮಗಳ ಕುರಿತಾಗಿ ಸ್ಯಾಂಪಲ್ ಮಾತ್ರವೇ ಇನ್ನು ಮುಂದೆ ಅದು ಬರುತ್ತದೆ ಎಂಬುದಾಗಿ ಒಂದು ಟ್ರೇಲರ್ ತೋರಿಸುವ ರೀತಿಯಲ್ಲಿ ಕರ್ತನು ಕೊಟ್ಟಿರುವ ಅಭಿಷೇಕವೇ ಇನ್ನು ಮುಂದೆ ನಿಜವಾಗಿರುವಂತಹ ಕಡೆಯ ಕಾಲದ ವಾಗ್ದಾನ ಮಾಡಲ್ಪಟ್ಟಿರುವಂತಹ ಅಭಿಷೇಕಗಳು ಇನ್ನು ಮುಂದೆಯೇ ಭೂಮಿಯಲ್ಲಿ ಬರುವಂತದಾಗಿರುತ್ತದೆ ಇದರಲ್ಲಿ ಏನೆಂದರೆ ಎರಡು ಕಾರ್ಯವನ್ನು ಹೇಳುತ್ತಾರೆ ಆ ಅಭಿಷೇಕ ಅದು ಬಿಚ್ಚಲ್ಪಡಬೇಕಾದರೆ ಅದನ್ನು ಹೊಂದಿಕೊಳ್ಳುವವರು ಎರಡನೇದಾಗಿ ಅವರ ಬಳಿಯಿಂದ ಹೊಂದಿಕೊಳ್ಳುವಂತಹ ದೊಡ್ಡ ಬಹುತೇಕ ಗುಂಪಿನವರು ಹೊಂದಿಕೊಳ್ಳುವವರೇ ಈಗ ಸಿದ್ಧವಾಗಬೇಕು ಈ ವರ್ಷದಿಂದ ಕರ್ತನು ಈ ಕಾರ್ಯಗಳನ್ನ ಇಲ್ಲೊಂದು ಅಲ್ಲೊಂದು ಎಂಬುದಾಗಿ ಬಿಚ್ಚಿ ಬಿಡುವಂತಹ ಸಂದೇಶವನ್ನು ಕೇಳಲ್ಪಡುತ್ತೀರಾ ಹಾಗಾದರೂ ಇದನ್ನು ಹೊಂದಿಕೊಳ್ಳುವುದಕ್ಕಾಗಿ ಸಭೆಯು ಕರ್ತನ ನಾಮದಲ್ಲಿ ನಂಬಿಕೆಯನ್ನು ಇಟ್ಟಿರುವಂತಹ ದೇವರ ಮಕ್ಕಳು ಈ ಅಭಿಷೇಕವನ್ನು ಕರ್ತನು ಬಿಚ್ಚುವಾಗ ಅದು ಯಾರ ಕೈಯಲ್ಲಿ ಯಾರು ಯೋಗ್ಯರಾಗಿದ್ದರೂ ಅವರ ಕೈಯಲ್ಲಿಯೇ ಅದು ಇಳಿಯುವುದು ಅವನಿಂದಲೇ ಅದನ್ನು ಹೊಂದಿಕೊಳ್ಳಲು ಸಾಧ್ಯವಾಗುವುದು ಈ ಒಂದು ಆತ್ಮಗಳು ವಾಗ್ದಾನ ಮಾಡಲ್ಪಟ್ಟಿರುವಂತಹ ಆತ್ಮ ಎಂಬುದಾಗಿ ದೇವರು ಮಾತಾಡಿದ್ದಾರೆ ಸತ್ಯವೇ ನೋಡಿರಿ ವಾಕ್ಯದಲ್ಲಿ ವಾಗ್ದಾನದ ಆತ್ಮವಾಗಿ ಹೇಳಲ್ಪಟ್ಟಿದೆ ವಾಗ್ದಾನವೆಂದರೆ ಏನೆಂದು ಕೇಳುವುದಾದರೆ ತಾನು ಮಾಡುವಂಥದ್ದನ್ನು ಮುಂಚಿತವಾಗಿ ಹೇಳುವಂಥದ್ದು ನಾಳೆ ಇದನ್ನು ಮಾಡುತ್ತೇನೆ ನಿನಗೆ ನಾಳೆ ಇದನ್ನು ಕೊಡಿಸುತ್ತೇನೆ ನಾನು ನಾಳೆ ಏನು ಮಾಡಲಿದ್ದೇನೆಂದರೆ ಈಗಲೇ ಹೇಳುವುದರ ಹೆಸರೇ ವಾಗ್ದಾನ ಕಡೆಯ ಕಾಲದಲ್ಲಿ ಕರ್ತನು ಮಾಡುವಂತದ್ದನ್ನು ಮುಂಚಿತವಾಗಿಯೇ ಹೇಳಿರುವಂಥದ್ದೇ ವಾಗ್ದಾನ ಎಂಬುದಾಗಿ ಅದರಲ್ಲಿ ನಾಲ್ಕು ಆತ್ಮಗಳು ಇದೆ ಈ ನಾಲ್ಕು ಆತ್ಮಗಳು ವಾಗ್ದಾನಗಳಾಗಿ ಎಳಲ್ಪಟ್ಟಿರುವಂತದ್ದಾಗಿದೆ ಅದು ನಾವು ಜೀವಿಸುವಂತ ಈ ಕಾಲದಲ್ಲಿ ಒಂದು ವೇಳೆ ಈ ವರ್ಷದಲ್ಲಿ ಬಿಚ್ಚಲ್ಪಡುವುದಕ್ಕೆ ಬಹಳ ಕಾಲ ಸಮೀಪವಾಗಿದೆ ಎಂಬುದಾಗಿ ದೇವರು ಹೇಳಿದ್ದಾರೆ ಹಾಗಾದರೆ ವಾಗ್ದಾನವನ್ನು ಸ್ವತಂತ್ರಿಸಬೇಕೆಂದರೆ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು ವಾಗ್ದಾನವನ್ನು ಸ್ವತಂತ್ರಿಸಬೇಕೆಂದರೆ ನಾವೇನು ಮಾಡಬೇಕು ಒಂದೇ ಒಂದು ಕಾರ್ಯವನ್ನು ಮಾತ್ರ ನೋಡಿ ನಾವು ಈ ಸಮಯವನ್ನು ಮುಗಿಸೋಣ ವಾಗ್ದಾನವನ್ನು ಸ್ವತಂತ್ರಿಸಬೇಕೆಂದರೆ ಏನು ಮಾಡಬೇಕು ಅಬ್ರಹಮನ ಅಬ್ರಹಮನಿಗೆ ಹೇಳಲ್ಪಟ್ಟಂತಹ ವಾಗ್ದಾನವನ್ನು ಅವರು ಹೇಗೆ ಸ್ವತಂತ್ರಿಸಿದರು ಎನ್ನುವುದರ ಕುರಿತಾಗಿ ಸತ್ಯವೇದ ಇಡುತ್ತದೆ ನಿಮ್ಮ ಸಂತತಿ ಇಷ್ಟಾಗಿ ಇರುವುದು ಎಂಬುದಾಗಿಯೇ ತಾನು ಅನೇಕ ಜನಾಂಗಗಳಿಗೆ ತಂದೆಯಾಗುವುದನ್ನು ನಂಬುವುದಕ್ಕೆ ಆಸ್ಪದವಿಲ್ಲದಿರುವಾಗಲೂ ಅದನ್ನು ನಂಬಿಕೆಯಿಂದ ವಿಶ್ವಾಸವಿಟ್ಟನು ಒಂದು ವಾಗ್ದಾನವನ್ನು ಹೊಂದಿಕೊಳ್ಳುವಂತಹ ಅಬ್ರಾಹ್ಮನ ದೇವರು ಕರೆದರು ಆ ವಾಗ್ದಾನ ನೆರವೇರಬೇಕಾದರೆ ಅವರಿಗೆ ನೂರು ವರ್ಷವಾಗಿತ್ತು ಅವರನ್ನು ನೋಡಿ ಇಡುತ್ತಾರೆ ಅವರಿಗೆ ಎಪ್ಪತ್ತೈದು ವರ್ಷವಿದ್ದಾಗ ಅಬ್ರಾಹ್ಮನ ಬಳಿ ನೀನು ಒಂದು ಸಂತತಿ ಹುಟ್ಟುವುದು ಎಂಬುದಾಗಿ ಹೇಳಿದರು ನಂಬುವುದಕ್ಕೆ ಆಸ್ಪದವಿಲ್ಲ ಆದರೆ ಕರ್ತನು ಕೊಟ್ಟ ವಾಗ್ದಾನವನ್ನು ಅವರು ಸ್ವತಂತ್ರಿಸಿಕೊಂಡರು ಯಾವಾಗ ಇಪ್ಪತ್ತೈದು ವರ್ಷವಾದ ನಂತರ ಅವರು ಸ್ವತಂತ್ರಿಸುವುದಕ್ಕೆ ಏನು ಮಾಡಿದರು ಅವರು ವಿಶ್ವಾಸಿಗಳ ತಂದೆ ಎಂಬುದಾಗಿ ಕರೆಯುತ್ತೇವೆ ಅವರು ತಮಗೆ ಕೊಡಲ್ಪಟ್ಟಿರುವಂತಹ ವಾಗ್ದಾನವನ್ನು ಸ್ವತಂತ್ರಿಸುವುದಕ್ಕೆ ಏನು ಮಾಡಿದರು ಎಂದು ಕೇಳುವುದಾದರೆ ಅನೇಕ ಜನಾಂಗಗಳಿಗೆ ತಂದೆಯಾಗುವಂತದ್ದನ್ನ ನಂಬುವುದಕ್ಕೆ ಆಸ್ಪದವಿಲ್ಲದೆ ಇದ್ದರೂ ಕೂಡ ಅದನ್ನು ನಂಬಿಕೆಯಿಂದ ವಿಶ್ವಾಸವಿಟ್ಟರು ಆ ಅಭಿಷೇಕವನ್ನು ಒಂದು ವೇಳೆ ಕರ್ತನು ಬಿಚ್ಚಿದರೂ ಕೂಡ ನನಗೆ ಅದನ್ನು ಹೊಂದಿಕೊಳ್ಳುವುದಕ್ಕೆ ನಂಬಿಕೆ ಇಲ್ಲ ನನಗೆ ಆತ್ಮದ ಕುರಿತಾಗಿ ನಂಬಿಕೆ ಇಲ್ಲ ನಾವು ಮುಂಚಿತವಾಗಿ ಹೊಂದಿಕೊಂಡಿದ್ದವಲ್ಲ ಚರ್ಚಲ್ಲಿ ಇದು ಬೇಕಾದರೆ ಅದುವೇ ಆತ್ಮ ನನಗೆ ಅದು ಸಾಕು ಎಂಬುದಾಗಿ ನೀವು ಭಾವಿಸಿದರೂ ಕೂಡ ನಾವೇನು ಮಾಡಬೇಕಂದರೆ ನಂಬುವುದಕ್ಕೆ ಆಸ್ಪದವಿಲ್ಲದಿದ್ದರೂ ಕೂಡ ನೀವು ಕಡ್ಡಾಯವಾಗಿ ಅದನ್ನು ನಂಬಿರಿ ಇದನ್ನು ಹೇಳಿದ್ದಾರೆ ನೆರವೇರಿಸುತ್ತಾನೆ ಎಂಬುದಾಗಿ ಅಬ್ರಹಾಮನಿಗೆ ದೇವರು ಹೇಳಿದಾಗ ಅಬ್ರಹಾಮನಿಗೆ ಅದನ್ನು ನಂಬುವುದಕ್ಕೆ ಯಾವ ಒಂದು ಆಸ್ಪದವೂ ಇರಲಿಲ್ಲ ಯಾವ ಕಾರಣವಿರಲಿಲ್ಲ ಒಂದು ವಯಸ್ಸಾಗಿರುವ ಅಜ್ಜಿಮ್ಮ ಯಾವ ರೀತಿ ಒಂದು ಮಗುವನ್ನು ಎರಡು ಸಾಧ್ಯವಾಗುವುದು ವಯಸ್ಸಾಗಿರುವಂತಹ ಒಬ್ಬ ಮುದುಕನಿಗೆ ಯಾವ ರೀತಿ ಮಗು ಹುಟ್ಟಲು ಸಾಧ್ಯ ವಯಸ್ಸಲ್ಲಿ ಯಾವ ರೀತಿ ಮಗು ಹುಟ್ಟುವುದು ನಂಬುವುದಕ್ಕೆ ಅಲ್ಲಿ ಆಸ್ಪದವಿಲ್ಲದಾಗಲೂ ಕೂಡ ಏಳುವಂಥದ್ದು ಕರ್ತನಾಗಿರುವುದರಿಂದ ಅದನ್ನು ಹಾಗೆ ಅವರು ನಂಬಿದ್ರೂ ಅದು ನಡೆಯಿತು ಕರ್ತನು ಮಾತಾಡಿದ್ದಾರೆ ನನ್ನ ಕೈಯಲ್ಲಿ ಕೊಡುವುದರಿಂದಲೇ ಕರ್ತನು ಈ ವಾಗ್ದಾನವನ್ನು ನನ್ನ ಕಿವಿಗಳಲ್ಲಿ ಕೇಳುವಂತೆ ಮಾಡಿದರೆ ನಂಬಬೇಕು ನೀವು ಈ ವಾಗ್ದಾನ ನಿಮ್ಮ ಕಿವಿಗೆ ಬಂದಿದೆಯಾ ಕರ್ತನು ನಿಮ್ಮ ಸಂಗಡ ಮಾತಾಡುತ್ತಿದ್ದಾರೆ ನಿಮಗೆ ಈ ವಾಗ್ದಾನವನ್ನು ಕೊಡುವವರಾಗಿದ್ದಾರೆ ನಾಲ್ಕು ಶಕ್ತಿಗಳು ಇಳಿದು ಬರುವಂತದ್ದಾಗಿದೆ ನೀವು ಸಿದ್ಧವಾಗುವುದಾದರೆ ಅದು ನಿಮ್ಮಿಂದ ಹೊಂದಿಕೊಳ್ಳಲು ಸಾಧ್ಯ ಅದನ್ನು ಜನಾಂಗಗಳಿಗೂ ಜನಗಳಿಗೂ ತೆಗೆದುಕೊಂಡು ಹೋಗಿ ಸೇರಿಸಲಾಗುವುದು ಎರಡವಾಗಿರುವ ಜನಗಳನ್ನ ಈ ಒಂದು ವಾಗ್ದಾನದ ಶಕ್ತಿಯಿಂದ ಅಭಿಷೇಕ ಮಾಡಲು ಸಾಧ್ಯ ಹಾಗಾದರೆ ಇದನ್ನು ಹೊಂದಿಕೊಳ್ಳುವುದಕ್ಕೆ ಏನು ಮಾಡಬೇಕೆಂದರೆ ನಮಗೆ ನಂಬುವುದಕ್ಕೆ ಆಸ್ಪದವಿಲ್ಲದಿದ್ದರೂ ಕೂಡ ಒಂದು ವೇಳೆ ಕಾಲ ಕೂಡ ಕಠಿಣವಾಗಬಹುದು ಅಭಿಷೇಕ ಕೂಡ ನಡೆಸಲಾಗದೆ ದೇವರ ಮಕ್ಕಳು ಪ್ರಾರ್ಥನೆ ಮಾಡಲಾಗದೆ ಅಥವಾ ಹೊರಗೆ ಹೋಗಕ್ಕಾಗದೆ ಕೊರೋನಾ ಕಾಲ ಬಂತಲ್ಲ ಆ ವಿಧವಾಗಿರುವ ಕಾಲಘಟ್ಟ ಬೇಕಾದರೂ ಬಂದರೂ ಕೂಡ ನೀವು ನಂಬಿರಿ ಕರ್ತನ ಎಳಿರುವಂಥದ್ದು ನಡೆದೇ ತಿರುವುದು ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಎರಡನೇದಾಗಿ ಅವನು ನಂಬಿಕೆಯಲ್ಲಿ ಬಲಹೀನವಾಗಿರಲಿಲ್ಲ ಅವನು ಹೆಚ್ಚು ಕಡಿಮೆ ನೂರು ವರ್ಷದವನಾಗಿ ಇರುವಾಗ ತನ್ನ ದೇಹ ಸತ್ತು ಹೋದದ್ದನ್ನು ಸಾರಳ ಗರ್ಭ ಸತ್ತುವುದದ್ದನ್ನು ಅವನು ಎಣಿಸಲೇ ಇಲ್ಲ ಎರಡನೇದಾಗಿ ಏನಂದ್ರೆ ನೀವು ಅದನ್ನು ಹೊಂದಿಕೊಳ್ಳಲು ತಡೆಯಾಗಿರುವಂತಹ ತಡೆಗಳ ಕುರಿತಾಗಿ ನೆನೆಸಬಾರದು ನನ್ನನ್ನು ತುಂಬಿಸ್ತಾರ ನನ್ನ ದೇವರು ಮುಟ್ಟತಾರ ನನಗೆಲ್ಲ ಈ ಕೆಲಸವನ್ನು ಕೊಡ್ತಾರ ಎಂಬುದಾಗಿ ನೀವು ನಿಮ್ಮನ್ನೇ ಅಂಡರ್ ಎಸ್ಟಿಮೇಟ್ ಮಾಡ್ಕೊಬಾರದು ಆ ವಾಕ್ಯವು ಯಾರ್ಯಾರ ಕಿವಿಗೆ ಬಿದ್ದಿದೆಯೋ ಅವರೆಲ್ಲರಿಗೂ ದೇವರು ಮಾಡಲಿದ್ದಾರೆ ಇದು ದೊಡ್ಡ ಒಂದು ವಾಗ್ದಾನದಲ್ಲಿ ಒಂದು ದೊಡ್ಡ ಪಾತ್ರವಿರುವಂತದಾಗಿದೆ ಮೂರನೇದಾಗಿ ನೋಡಿ ಅವನು ವಾಗ್ದಾನವನ್ನು ಮಾಡಿದ್ದನ್ನು ನೆರವೇರಿಸಲು ಕರ್ತನು ಶಕ್ತರಾಗಿದ್ದಾರೆ ಎಂಬುದಾಗಿ ಪರಿಪೂರ್ಣ ನಿಶ್ಚಯದಿಂದ ನಂಬಿ ದೇವರನ್ನ ಮಹಿಮೆ ಪಡಿಸಿ ವಿಶ್ವಾಸದಲ್ಲಿ ಶಕ್ತನಾದನವನ್ನು ಆಗ ಏನ್ ಮಾಡಿದ್ರು ಮೂರು ಕಾರ್ಯವನ್ನು ಮಾಡಿದರೂ ವಾಗ್ದಾನವನ್ನು ಸ್ವತಂತ್ರಿಸುವುದಕ್ಕೋಸ್ಕರವಾಗಿ ಆಸ್ಪದವಿಲ್ಲದಿದ್ದರು ನಡೆಯುವುದಕ್ಕೆ ಅವಕಾಶವೇ ಇಲ್ಲ ಎನ್ನುವಂಥ ಕಾಲಘಟ್ಟದಲ್ಲಿ ಆ ವಾಗ್ದಾನವನ್ನು ನಂಬಿದರು ವಾಗ್ದಾನದ ನಿಮಿತ್ತವಾಗಿ ನನಗಿದೆಲ್ಲ ಮಾಡಕ್ಕಾಗಲ್ಲ ಎಂಬುದಾಗಿ ಅವರು ಭಾವಿಸಿದರೆ ಅವರ ನಂಬಿಕೆ ಅದನ್ನು ಮಾರ್ಪಡಿಸಿಕೊಂಡು ಅವರ ಬಲಹೀನತೆಯನ್ನು ನಂಬದೇ ಇದ್ದರು ಮೂರನೇದಾಗಿ ವಾಗ್ದಾನವನ್ನು ಮಾಡಿರುವ ಆತನ್ನು ಎಂತವೂನು ಎಂಬುದಾಗಿ ಅರಿತು ಅವರನ್ನು ಮೈಮೆಪಡಿಸುತ್ತಲೇ ಇದ್ದರು ಆಗಲೇ ಒಂದು ವಾಗ್ದಾನ ನೆರವಿರುವಂತಹ ಕಾಲ ಬಂದಾಗ ಆ ವಾಗ್ದಾನ ಅಬ್ರಹಾಮನ ಮಡಿಯಲ್ಲಿ ಬಂದು ಬಿದ್ದಿತು ಕರ್ತನು ಮಾತಾಡಲು ಹೇಳಿರುವಂತಹ ಕಡೆಯ ಕಾಲದ ವಾಗ್ದಾನ ಕಡೆಯ ಕಾಲದ ವಾಗ್ದಾನದ ಅಭಿಷೇಕಗಳು ಹೊರಗೆ ಬಿಚ್ಚಲ್ಪಡುವಂತಹ ಕಾಲಘಟ್ಟ ಬರುವಂತದಾಗಿದೆ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆತ್ಮದಲ್ಲಿ ಅನ್ಯ ಭಾಷೆ ಮಾತಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಾವು ಅಂದುಕೊಳ್ಳುತ್ತಿದ್ದೇವೆ ಇದು ಒಂದು ಪ್ರಾರ್ಥನೆ ಆತ್ಮ ಎಂಬುದಾಗಿ ಇದಲ್ಲ ಆ ಪ್ರಾರ್ಥನೆಯ ಆತ್ಮ ಇನ್ನು ಮುಂದೆ ಬರುವಂತದಾಗಿದೆ ಸ್ವಲ್ಪ ಪ್ರವಾದನೆ ಹೇಳುತ್ತೇವೆ ನಾವು ಅಂದುಕೊಂಡಿದ್ದೇವೆ ಇದುವೇ ಪ್ರವಾದನೆ ಅಭಿಷೇಕ ಎಂಬುದಾಗಿ ಇಲ್ಲ ಇನ್ನು ಮುಂದೆ ಒಂದು ಅಲೆ ಬರುವಂತದ್ದಾಗಿದೆ ಆ ಆತ್ಮದಲ್ಲಿ ಕರ್ತನ ಮೇಲಾಗಿರುವ ಕಾರ್ಯವನ್ನು ಮಾತಾಡಿ ಪ್ರವಾದಿಗಳನ್ನು ಎಬ್ಬಿಸಲಿದ್ದಾರೆ ಯುದ್ಧ ಅಭಿಷೇಕ ನಾವಾಗಿ ಕಟ್ಟುತ್ತೇವೆ ಕಟ್ಟುತ್ತೇವೆ ಎಂಬುದಾಗಿ ಹೇಳ್ತೀವಿ ಕಟ್ಟಲ್ಪಡುತ್ತದೆ ಎಂಬುದಾಗಿ ನಂಬುತ್ತೇವೆ ಆದರೆ ಅದು ಕಟ್ಟಲ್ಪಟ್ಟಿಲ್ಲ ಇನ್ನು ಮುಂದೆ ಆ ಪರಿಪೂರ್ಣವಾಗಿರುವ ಅಭಿಷೇಕ ಪರಿಪೂರ್ಣವಾಗಿರುವ ಆತ್ಮ ಇಳಿದು ಬರುವಂತದ್ದಾಗಿದೆ ಈಗ ನಾವು ಸುವಾರ್ತಿಯನ್ನ ಸಾರುತ್ತೇವೆ ಆದರೆ ಏಸು ಸಾರದಂತೆ ನಮ್ಮಿಂದ ಸರಲಾಗುತ್ತಿಲ್ಲ ಕಾರಣ ಆ ಒಂದು ಆತ್ಮ ಕರ್ತನ ಮೇಲೆ ಇದ್ದಂತಹ ಸುವಾರ್ತಿ ಅಭಿಷೇಕ ಪರಿಪೂರ್ಣವಾಗಿ ಇನ್ನು ಮೇಲೆಯೇ ನಿಮ್ಮ ಮೇಲೆ ಇಳಿದು ಬರುವಂತದ್ದಾಗಿದೆ ಅದು ಬಿಚ್ಚಿಬಿಡಲ್ಪಡುವಂತಹ ಕಾಲಘಟ್ಟ ಕಡೆಯ ಕಾಲದಲ್ಲಿ ಅದು ಬಿಚ್ಚಲ್ಪಡುವಂತದ್ದಾಗಿ ಕಂಡುಬರುತ್ತದೆ ನಾವು ಜೀವಿಸುವಂತಹ ಈ ಕಾಲವೇ ಕಡೆಯ ಕಾಲ ಎಂಬುದಾಗಿ ಅರಿತಿದ್ದೇವೆ ನಾವು ಈ ಒಂದು ವಾಗ್ದಾನವನ್ನ ನಂಬಿ ಕಾಲವು ಸಮೀಪವಾಯಿತೆಂಬುದಾಗಿ ಎಂಬುದಾಗಿ ನಂಬಿ ನಿಮ್ಮನ್ನ ಸಿದ್ಧಪಡಿಸಿಕೊಂಡು ಕಾದಿರುವುದಾದರೆ ನಿಮ್ಮ ಕೈಗಳನ್ನು ಆ ವಾಗ್ದಾನ ತುಂಬಿಸುವುದು ನಿಮ್ಮ ಕೈಗಳು ಆ ವಾಗ್ದಾನದ ಬೆಳಕನ್ನು ಅದು ಒತ್ತುಕೊಳ್ಳುವುದು ವಾಗ್ದಾನದ ಎಣ್ಣೆಯನ್ನು ನಿಮ್ಮ ಕೈ ಬೆರಳುಗಳು ಪ್ರಕಟಿಸುವುದು ನೀವು ಹೊರಟು ಹೋಗುವಿರಿ ಒಂದು ದೊಡ್ಡ ಜುನಾಂಗ ನೀವು ಹೊಂದಿಕೊಂಡಿರುವಂತಹ ಆತ್ಮದಿಂದ ತುಂಬಲ್ಪಡುವುದು ಇದಕ್ಕೆ ಹೆಸರು ಉಜ್ಜೀವನ ಎಂಬುದಾಗಿ ಹೇಳಲ್ಪಡುವುದು ಹಾಗಾದರೆ ಕರ್ತನು ಹೇಳಲು ಬರುವುದು ಏನೆಂದರೆ ಕಡೆಯ ಕಾಲದಲ್ಲಿ ಕುರಿತಾಗಿ ಹೇಳಲ್ಪಟ್ಟಿರುವಂತಹ ವಾಗ್ದಾನಗಳಲ್ಲಿ ನಾಲ್ಕು ವಾಗ್ದಾನಗಳನ್ನು ನಾನು ಬಿಚ್ಚಿಬಿಡಲಿದ್ದೇನೆ ಆ ನಾಲ್ಕು ಕುರಿತಾಗಿ ಅವರು ಹೇಳುವಾಗ ಅದನ್ನು ಅಭಿಷೇಕವಾಗಿರುವುದನ್ನು ನೋಡಿದ್ವಿ ಆ ಅಭಿಷೇಕ ಏನೆಂಬುದಾಗಿ ತಿಳಿದುಕೊಂಡಿದ್ದೇವೆ ಇದು ಈ ವರ್ಷದಲ್ಲಿ ಅಥವಾ ಮುಂಬರುವ ದಿನಗಳಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ಅದು ಬಂದು ಬಿಡಬಹುದು ಆದ್ದರಿಂದ ಸಭೆಯಾಗಲಿ ವಾಕ್ಯವನ್ನು ಕೇಳುವಂತಹ ನೀವಾಗಲಿ ಕರ್ತನ ಮಕ್ಕಳಾಗಲಿ ಸಿದ್ಧವಾಗಿ ಕಾದಿರಬೇಕು ಕರ್ತನು ಈ ವರ್ಷದಲ್ಲಿ ಮಹಿಮೆಯಾಗಿರುವ ಕಾರ್ಯವನ್ನು ಮಾಡಲಿದ್ದಾರೆ ಏನಾದರೂ ಇದ್ದು ನೀವು ಭಯಪಡುವ ಅವಶ್ಯಕತೆ ಇಲ್ಲ ಗೋರವ್ಯಾಧಿ ಬರುತ್ತದೆ ಅಂತೆಲ್ಲ ಬರಲಿ ಬಿಡಿ ಪರವಾಗಿಲ್ಲ ಗಿರುಡಿನ ಕಾಲ ಬರುತ್ತದೆ ಬರಲಿ ಪರವಾಗಿಲ್ಲ ಅದು ಬೇರೆಯವರಿಗೆ ಲೋಕದವರಿಗೆ ಅದು ಕರ್ತನನ್ನು ಹಿಂಬಾಲಿಸುತ್ತಾ ನೀವೇ ಬೆಳಕನ್ನು ಕೈಯಲ್ಲಿಟ್ಟುಕೊಂಡಿದ್ದೀರಲ್ಲ ಕಾಲ ನಿಮ್ಮನ್ನು ಹೇಗೆ ಹಿಡಿಯುವುದು ಅದು ಉಳಿದವರಿಗೆ ಲೋಕದವರಿಗೆ ನಮಗಲ್ಲ ಅದು ನಮಗೆ ಕರ್ತನು ಆ ಇರುಳಿನ ಕಾಲಘಟ್ಟದಲ್ಲಿ ಕೂಡ ಒಂದು ದೊಡ್ಡ ಕೆಲಸವನ್ನು ಇಟ್ಟಿದ್ದಾರೆ ಆದ್ದರಿಂದಲೇ ಕರ್ತನು ತಮ್ಮ ಮಕ್ಕಳನ್ನ ಬೆಳಕಿನ ಮಕ್ಕಳಾಗಿ ಮಾರ್ಪಡಿಸಿದ್ದಾರೆ ಎಂಬುದಾಗಿ ಸತ್ಯವೇ ಹೇಳುತ್ತದೆ ಆದ್ದರಿಂದ ನಾವು ಅದರ ಕುರಿತೆಲ್ಲ ಬಹಳವಾಗಿ ನಾವು ಚಿಂತೆ ಮಾಡದೇ ಇದ್ದು ಕರ್ತನು ಇರುವನ ಕಾಲಘಟ್ಟದಲ್ಲಿ ನಮಗಿಟ್ಟಿರುವಂತಹ ಆ ಒಂದು ವಾಗ್ದಾನವನ್ನು ಹೊಂದುವುದಕ್ಕೆ ನಮ್ಮ ಪ್ರಯತ್ನಗಳನ್ನು ನಾವು ಮಾಡೋಣ ಕರ್ತನು ಮಾಡಬೇಕಾಗಿರುವ ಕಾರ್ಯ ತಡೆಯಿಲ್ಲದೆ ನಮ್ಮ ಜೀವನದಲ್ಲಿ ನಡೆಯುವುದು ಈ ವರ್ಷದಲ್ಲಿ ನಿಮ್ಮ ಸೇವೆ ಬೇರೆ ವಿಧವಾಗಿ ಮಾರ್ಪಡುವುದು ನೀವು ಮಾಡುವಂತಹ ನಿಮ್ಮ ಕ್ರಿಯೆಗಳು ಬೇರೆ ಥರ ಮಾರ್ಪಡುವುದು ಕಡೆಯ ಕಾಲದ ಶಕ್ತಿ ಪ್ರಕಟವಾಗುವಂತಹ ಒಲಿವ ಮರದ ರೆಂಬೆಗಳು ತನ್ನ ರೆಂಬೆಯನ್ನು ಚಾಚುವಾಗ ನಿಮ್ಮ ಕೈಗಳದನ್ನು ಹಿಡಿಯುವ ಹಾಗೆ ನೀವು ನಿಮ್ಮನ್ನು ಸಿದ್ಧ ಮಾಡಿಕೊಳ್ಳಿರಿ ಕಿಟಕಿಗಳು ತೆರೆಯಲ್ಪಡುವಾಗ ಅದನ್ನು ಎದುರುಗೊಂಡು ಹೋಗುವಂತಹ ನೀವು ಸಿದ್ಧರಾಗಬೇಕು ಎಲ್ಲವಕ್ಕೂ ಕಾಲವು ಸಮೀಪವಾಗಿದೆ ಎಂಬುದಾಗಿ ಕರ್ತನ ದೇವರಾತ್ಮನು ಹೇಳುವವರಾಗಿದ್ದಾರೆ ಕರ್ತನು ಕೊಡುವಂತಹ ಈ ಪ್ರಥಮ ಫಲದಲ್ಲಿ ನೀವು ನಿಮ್ಮ ಕುಟುಂಬದವರು ನಿಮ್ಮ ಸೇವೆ ನಿಮ್ಮ ಸಭೆ ಇರಬೇಕು ಎಂಬುದಾಗಿ ಕರ್ತನು ಬಯಸ್ಸೆಯೇ ಈ ಒಂದು ಮಾತುಗಳನ್ನು ನೀವು ಕೇಳುವಂತೆ ನಿಮ್ಮ ಕಿವಿಗಳನ್ನ ದೇವರು ತೆರೆದಿದ್ದಾರೆ ಅದನ್ನು ನೋಡುವಂತೆ ನನ್ನ ಕಣ್ಗಳನ್ನು ದೇವರು ತೆರೆದು ಈ ದರ್ಶನವನ್ನು ನನಗೆ ಕೊಟ್ಟಿದ್ದಾರೆ ಈಗ ನಾವೆಲ್ಲರೂ ಪ್ರಾರ್ಥನೆ ಮಾಡಲಿದ್ದೇವೆ ಒಂದು ಚಿಕ್ಕ ಪ್ರಾರ್ಥನೆ ಮಾತ್ರ ಕುಟುಂಬವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿರಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿರಿ ಕರ್ತನು ಮಾಡಲು ಬಯಸುವಂತಹ ಕಾರ್ಯಗಳು ಲೋಕಕ್ಕೆ ಬರುವಾಗ ದೇವರೇ ಅದು ನನ್ನ ಮೂಲಕವಾಗಿ ಬರಬೇಕು ನನ್ನ ಕುಟುಂಬದ ಮೂಲಕವಾಗಿ ಬರಬೇಕು ನನ್ನ ಮಕ್ಕಳ ಮೂಲಕವಾಗಿ ಬರಬೇಕು ನನ್ನ ಸಭೆಯ ಮೂಲಕವಾಗಿ ಬರಬೇಕು ನೀವು ಆಸೆ ಪಡಬೇಕು ಕರ್ತನ ಒಂದು ಹೊಸ ಕಾರ್ಯವನ್ನು ಲೋಕದ ಒಳಗೆ ತರುವಾಗ ನನ್ನ ಬಳಿ ದೇವರೇ ನಾನು ತೆಗೆದುಕೊಂಡು ಹೋಗುತ್ತೇನೆ ಅಂತ ಕೇಳಬೇಕು ಅದನ್ನೀಗ ನಾವು ಕೇಳಲಿದ್ದೇವೆ ನಾವೆಲ್ಲರೂ ಮೊಣಕಾಲೂರಿ ಕರ್ತನ ಬಳಿಯಲ್ಲಿ ಹೊಸ ವರ್ಷದಲ್ಲಿ ಈ ಹೊಸ ಕಾರ್ಯವನ್ನು ಮಾಡಲಿದ್ದೀರಲ್ಲ ಹೊಸ ಕಾರ್ಯ ಭೂಮಿಗೆ ಬರುವಂತದಾಗಿದೆಯಲ್ಲ ಇದರಲ್ಲಿ ನಾನು ಇದ್ದೀರಿ ದೇವರೇ ನನ್ನ ಮೂಲಕವಾಗಿ ಬರಲಿ ಈಗೋ ನನ್ನ ಮಕ್ಕಳು ಪಕ್ಕದಲ್ಲಿ ಮೊಣಕಾಲೂರಿದ್ದಾರೆ ಅವನ ಮೂಲಕವಾಗಿ ಬರಲಿ ಈಗೋ ನನ್ನ ಕುಟುಂಬ ಮೊಣಕಾಲೂರಿ ಕಾದಿದ್ದಾರೆ ನಮ್ಮ ಮೂಲಕವಾಗಿ ಬರಲಿ ನಮ್ಮ ಸಭೆ ನಾವಿಲ್ಲಿ ಕಾದಿದ್ದೇವೆ ನಮ್ಮ ಮೂಲಕವಾಗಿ ಬರಲಿ ಭೂಮಿಯಲ್ಲಿ ಕಳುಹಿಸಲ್ಪಡುವಂತ ಆತ್ಮ ನಮ್ಮ ಮುಖಾಂತರವಾಗಿ ಹೊರಟು ಹೋಗಲಿ ಒಪ್ಪಿಸಿಕೊಡಿರಿ ಕರ್ತನ ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ ಪ್ರಾರ್ಥನೆ ಮಾಡೋಣವಾ ಪ್ರಾರ್ಥನೆ ಮಾಡೋಣ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿರುವ ಜೀವ ಸ್ವರೂಪನಾಗಿರುವ ದೇವರಾದ ಕರ್ತನೆ ವರ್ಷದ ಪ್ರಥಮ ದಿನದಲ್ಲಿ ದೇವರೇ ಲೋಕದಲ್ಲಿ ನಡೆಯಲಿರುವಂತಹ ಕಾರ್ಯಗಳ ಕುರಿತಾಗಿ ಬಹಳ ಸಂದೇಶವನ್ನು ನಾವು ಕೇಳಿದ್ದೇವೆ ದೇವರೇ ಅದೇ ರೀತಿ ಸೈತನ ಮಾಡಲಿರುವಂತಹ ಭಯಂಕರತೆಗಳ ಕುರಿತಾಗಿ ನಾವು ನೆನೆಸಿದ್ದೇವೆ ಆದರೂ ಈ ಕಡೆಯ ಕಾಲಘಟ್ಟದಲ್ಲಿ ನೀವು ಮಾಡುವಂತಹ ಕಾರ್ಯಗಳನ್ನು ಈ ವರ್ಷದ ಪ್ರಥಮ ದಿನದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ ನೀವು ಮಾಡುವಂತಹ ಕಾರ್ಯವನ್ನು ನಾವು ತೆಗೆದುಕೊಳ್ಳಬೇಕು ಅದರೊಂದಿಗೆ ಜೊತೆ ನಾವು ಓಡಬೇಕು ನೀವು ತೆರೆದುಕೊಡುವಂತಹ ಒಂದು ಹೊಸ ವಾಗ್ದಾನದ ಕ್ರಿಯೆಗಳನ್ನು ನಮ್ಮ ಮೂಲಕವಾಗಿ ಲೋಕಕ್ಕೆ ತೆಗೆದುಕೊಂಡು ಹೋಗುವಂತೆ ನಮ್ಮನ್ನು ನೆಲದ ಮಟ್ಟಿಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇವೆ ನಮ್ಮ ಕುಟುಂಬವನ್ನು ಒಪ್ಪಿಸಿಕೊಡುತ್ತೇವೆ ನಮ್ಮ ಸೇವೆಯನ್ನು ಒಪ್ಪಿಸಿಕೊಡುತ್ತೇವೆ ನಮ್ಮ ಸಭೆಯನ್ನು ಒಪ್ಪಿಸಿಕೊಡುತ್ತೇವೆ ನಮ್ಮ ಸಭೆಯವರನ್ನು ಒಪ್ಪಿಸಿಕೊಡುತ್ತೇವೆ ಕರ್ತನ ಶಕ್ತಿ ಆ ಒಂದು ವಾಗ್ದಾನಗಳನ್ನು ಹೊಂದಿಕೊಳ್ಳತಕ್ಕ ಹಾಗೆ ನಮ್ಮನ್ನು ಈಗ ತುಂಬಿಸಲಿ ನಮ್ಮ ನಂಬಿಕೆಯನ್ನ ಬಲಪಡಿಸಲಿ ಈಗ ನಮ್ಮ ನಂಬಿಕೆ ಅಬ್ರಹಾಮನ ನಂಬಿಕೆಗೆ ಸಮವಾಗಿರುವಂತಹ ವಿಶ್ವಾಸವಾಗಿರಲಿ ಅವನ ಒಂದು ನಂಬಿಕೆ ಅವನಿಗೆ ಹೇಳಲ್ಪಟ್ಟಿರುವಂತಹ ವಾಗ್ದಾನವನ್ನು ಹೊಂದಿಕೊಳ್ಳುವುದಕ್ಕೆ ಅವನಿಗೆ ಸಹಾಯ ಮಾಡಿದಂತೆಯೇ ನಮ್ಮ ನಂಬಿಕೆಯ ಮೇಲೆ ನಿಮ್ಮ ಆತ್ಮವು ಇಳಿಯಲ್ಲಿ ಆ ಶಕ್ತಿ ಈಗ ಇಳಿಯುವಂತದಾಗಿರಲಿ ಚಿತ್ತವಿರುವಂತಹ ನಿಮ್ಮ ಕಾರ್ಯಗಳು ಒಂದು ತಡೆ ಇಲ್ಲದೆ ನಮ್ಮ ಮೂಲಕವಾಗಿ ನಡೆಯಲಿ ಈ ವರ್ಷದ ಪ್ರಥಮ ದಿನದಲ್ಲಿ ನಮ್ಮ ನೆಲದ ಮಟ್ಟಿಗೆ ನಾವು ತಗ್ಗಿಸಿ ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡಲಿದ್ದೇವೆ ದೇವರೇ ನಮ್ಮನ್ನು ಸ್ಪರ್ಶಿಸಿರಿ ನಮ್ಮ ಮಕ್ಕಳನ್ನು ಸ್ಪರ್ಶಿಸಿರಿ ನಿಮ್ಮ ಆತ್ಮದ ಶಕ್ತಿ ನಮ್ಮ ಇಳಿದು ಬರುವಂತೆ ಮಾಡಿರಿ ಕೆಲವರ ಕಣ್ಗಳು ಈಗ ತೆರೆಯಲ್ಪಡುವಂತದ್ದಾಗಿದೆ ಕರ್ತನು ಮಾತಾಡಿರುವಂತಹ ಕಾರ್ಯದ ಕುರಿತಾಗಿ ಕೆಲವು ದರ್ಶನಗಳು ಕೆಲವರಿಗೆ ತೋರಿಸಲ್ಪಡುತ್ತಾ ಇದೆ ನೀವು ದೂರದಲ್ಲಿ ಇದ್ದೀರಾ ಬೇರೆ ದೇಶದಲ್ಲೇ ಇದ್ದೀರಾ ಆದರೆ ಕರ್ತನು ನಿಮಗೆ ಸಮೀಪವಾಗಿದ್ದಾರೆ ಕರ್ತನೆ ಮಾತಾಡುತ್ತಿದ್ದಾರೆ ನಿಮ್ಮ ಒಂದು ಕಾರ್ಯದಲ್ಲಿ ಕ್ರಮವಾಗಿ ದೇವರ ಪಾದದಲ್ಲಿ ಕಾದಿರಿ ನೀವು ಕಡೆಯ ದಿನಗಳಲ್ಲಿ ಕರ್ತನು ಮಾಡಲಿರುವಂತಹ ಕಾರ್ಯವನ್ನು ನೀವು ಹೊಂದಿಕೊಳ್ಳಲು ಏನು ಮಾಡಬೇಕು ಯಾವ ರೀತಿ ಸಿದ್ಧವಾಗಬೇಕು ಯಾವುದೋ ಒಂದು ಕಾರ್ಯವನ್ನು ಕರ್ತನು ಯಾರೋ ಬಳಿ ದೇವರು ಮಾತಾಡುತ್ತಿದ್ದಾರೆ ದೇವರು ನಿಮ್ಮ ಬಳಿಯ ಕಾರ್ಯವನ್ನು ಹೇಳುವವರಾಗಿದ್ದಾರೆ ಕೆಲವರು ದೇವ ದರ್ಶನವನ್ನ ನೋಡುವಂತೆ ಕೆಲವರ ಕಣ್ಗಳ ದೇವರ ಆತ್ಮನು ಈಗ ಮುಟ್ಟುತ್ತಿರುವುದನ್ನು ನೋಡುತ್ತಿದ್ದೇನೆ ಕೆಲವರ ನಾಲಿಗೆಯನ್ನು ದೇವರು ಮುಟ್ಟುವುದನ್ನು ನೋಡುತ್ತಿದ್ದೇನೆ ಕೆಲವು ಕುಟುಂಬಗಳ ಮೇಲೆ ಅಭಿಷೇಕ ಇಳಿಯುವಂತದ್ದಾಗಿದೆ ಎಳಲ್ಪಟ್ಟಿರುವಂತಹ ಸತ್ಯವನ್ನು ಕಾಣುವ ಹಾಗೆ ಕಣ್ಗಳನ್ನು ಪ್ರಕಾಶವಾಗಿ ಮಾರ್ಪಡಿಸುವುದನ್ನು ನೋಡುತ್ತಿದ್ದೇನೆ ಕರ್ತನು ಮಾಡ ನೆನೆಸಿರುವಂತಹ ಕಾರ್ಯವನ್ನು ಹೊಂದಿಕೊಳ್ಳತಕ್ಕ ಹಾಗೆ ನಿಮ್ಮ ಕೈಗಳನ್ನು ಬಲಪಡಿಸುವುದನ್ನು ನೋಡುತ್ತಿದ್ದೇನೆ ಕೆಲವರು ದೇವರು ಕೊಡುವಂತಹ ಮಾತುಗಳನ್ನು ಕಿವಿಗಳಲ್ಲಿ ಕೇಳುತ್ತಿದ್ದೀರಾ ಒಂದು ದರ್ಶನ ನಿಮಗೆ ತೋರಿಸಲ್ಪಡುವಂತದ್ದಾಗಿದೆ ಆ ದರ್ಶನದ ಅರ್ಥ ಏನೆಂಬುದಾಗಿ ನಿಮಗೆ ಅರ್ಥವಾಗುತ್ತಿಲ್ಲ ಆದರೆ ಅದು ಬ್ರಹ್ಮಾಂಡವಾಗಿರುವಂತದ್ದಾಗಿದೆ ನಾನಾ ಎಂದು ಕೇಳುತ್ತಿದ್ದೀರಾ ಕರ್ತನು ಹೇಳುತ್ತಿದ್ದಾರೆ ನೀನೆ ಎಂಬುದಾಗಿ ನಿನಗೆ ಕರ್ತನು ನನ್ನ ಮೂಲಕವಾಗಿ ನನಗೆ ಹೇಳಲು ಹೇಳುತ್ತಿದ್ದಾರೆ ಹೊಂದಿಕೊಳ್ಳಿರಿ 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 ಆ ಆತ್ಮದ ಶಕ್ತಿ ಅಭಿಷೇಕವನ್ನು ಕರ್ತನ ದರ್ಶನವನ್ನು ಕರ್ತನ ಕರುವಿಕೆಯನ್ನು ಸ್ವೀಕರಿಸಿಕೊಳ್ಳುವಂತೆ ಈ ಮಾತುಗಳನ್ನು ಕೇಳುವಂತಹ ಪ್ರತಿಯೊಬ್ಬರಿಗೂ ಇದು ಆಜ್ಞೆಗೆ ಗೆಳಲ್ಪಡುವಂತದ್ದಾಗಿದೆ ಇವತ್ತೇ ಅನುಗ್ರಹ ಕಾಲ ಇವತ್ತೇ ರಕ್ಷಣೆಯ ದಿನ ಅಯ್ಯೋ ಮಾಡಲ್ವಲ್ಲ ಜನಗಳು ನನ್ನ ಬಳಿ ಎದುರುಗೊಂಡು ಬರುವುದಾದರೂ ನನಗೆ ನಡೆಯಲಾಗುವುದಿಲ್ಲವಲ್ಲ ನನಗೆ ಮಾತಾಡ ಗುತ್ತಿಲ್ವಲ್ಲ ಕರ್ತನು ನಿನ್ನ ಬಲಹೀನತೆಯನ್ನು ಮಾರ್ಪಡಿಸಲಿದ್ದಾರೆ ಆಸ್ಪದವಿಲ್ಲದನ್ನು ಆಸ್ಪದವಿರುವ ಹಾಗೆ ದೇವರು ಮಾರ್ಪಡಿಸುತ್ತಾರೆ ನಿನ್ನ ನಂಬಿಕೆಯನ್ನು ದೃಢಪಡಿಸಲಿದ್ದಾರೆ ಬಲಹೀನನು ಯಾರು ಆಗಿರಲಿ ತಮ್ಮನ್ನು ಬಲಿಷ್ಠನಾಗಿ ಹೇಳುವಂತೆ ಕರ್ತನ ಶಕ್ತಿ ಬಿಚ್ಚಲ್ಪಡುವಂತಹ ಕಾಲಘಟ್ಟ ಬರುವಂತದಾಗಿದೆ ಎಂಬುದಾಗಿ ಕರ್ತನ ಹೇಳಲು ಇಡುತ್ತಿದ್ದಾರೆ ಹೊಂದಿಕೊಳ್ಳಿರಿ ಆ ಶಕ್ತಿಯನ್ನು ಆ ಶಕ್ತಿಯನ್ನು ಆ ವರಗಳನ್ನು ಹೊಂದಿಕೊಳ್ಳಿರಿಯ ಆ ಸಿದ್ಧತೆಯನ್ನು ಈ ವರ್ಷದ ಹೊಸ ದಿವಸ ಹೊಸ ಬಾಗಿಲುಗಳು ತೆರೆಯಲ್ಪಡಲಿ ಹೊಸ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುವಂತದಾಗಿರಲಿ ಕರ್ತನು ವಾಗ್ದಾನ ಮಾಡಿದ್ದನ್ನ ಹೊಂದಿಕೊಳ್ಳತಕ್ಕ ಹೊಸ ಬಲ ಹೊಸ ಪರಿಶುದ್ಧತೆ ಹೊಸ ಮಹಿಮೆ ನಿಮ್ಮ ಮೇಲೆ ಇಳಿದು ಬರಲಿ ದೇವರ ಅಸ್ತದ ಒಳಿತುಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮಗೂ ನಿಮ್ಮ ಸಭೆಗೂ ನಿಮಗೂ ನಿಮ್ಮೊಂದಿಗೆ ಇರುವಂತವರಿಗೂ ಅದು ಒಲಿಯುವಂಥದ್ದಾಗಿರಲಿ ವಾಗ್ದಾನ ಮಾಡಿರುವ ಆತನು ನಂಬಿಗಸ್ತನಾಗಿದ್ದಾರೆ ಅವರು ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆ ಅವರು ನನ್ನನ್ನು ಸ್ಪರ್ಶಿಸಿ ನನ್ನ ಕೈಗಳನ್ನು ಬಲಪಡಿಸಿ ನಿನ್ನ ಕಾಲುಗಳಿಗೆ ಆಜ್ಞೆಯನ್ನು ಕೊಟ್ಟು ಹೋಗು ನಿನ್ನ ಬಲದಿಂದ ಹೋಗು ನಿನ್ನನ್ನು ಕಳುಹಿಸುವ ಆತನು ನಾನಲ್ಲವೋ ಎನ್ನುವಂತಹ ಮಾತಿನಿಂದ ನಿನ್ನನ್ನು ಬಲಪಡಿಸಿ ಕಳುಹಿಸುತ್ತಿದ್ದಾರೆ ಕರ್ತನು ಮಾತಾಡುತ್ತಿದ್ದಾರೆ ನಿರಂತರವಾಗಿ ನಡೆಸುತ್ತೇನೆ ಎಂಬುದಾಗಿ ಕರ್ತನು ನಿಮಗೆ ಹೇಳಲು ಹೇಳುತ್ತಿದ್ದಾರೆ ಹೊಸ ಕಾರ್ಯಗಳು ನಿನಗೆ ಪ್ರಕಟಿಸಿ ಹೊಸ ಮಾರ್ಗದಲ್ಲಿ ನನ್ನ ನಡೆಸಿ ಮೇಲಾಗಿರುವಂತಹ ಅನುಭವಗಳಲ್ಲಿ ನಾನು ನಿನ್ನನ್ನು ಬೇರ್ಪಡಿಸಿ ನಡೆಸಿಕೊಂಡು ಹೋಗುವೆನು ಎಂಬುದಾಗಿ ಹೊಸ ಮಾತುಗಳನ್ನು ಹೊಸ ಕರುವಿಕೆಯನ್ನು ಹೊಸ ದರ್ಶನವನ್ನು ಕೆಲವರಿಗೆ ಏಳುವಂತೆ ದೇವರು ನನ್ನ ಆತ್ಮವನ್ನು ಪ್ರೇರೇಪಣೆ ಮಾಡುತ್ತಿದ್ದಾರೆ ಈ ದೇವರು ಎಂದೆಂದೂ ಇರುವಂತಹ ಸದಾ ಸರ್ವ ದಿನಗಳಲ್ಲಿಯೂ ನಮ್ಮ ದೇವರಾಗಿದ್ದು ತಾನು ಏಳುವಂತಹ ಪ್ರತಿಯೊಂದು ನಮ್ಮ ಜೀವನದಲ್ಲಿ ನೆರವೇರಿಸಲು ಶಕ್ತನಾಗಿದ್ದಾರೆ ಕರ್ತನ ಅಸ್ತ್ರಗಳಲ್ಲಿ ನಿಮ್ಮ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ದೇವರೇ ಮಾತುಗಳನ್ನು ಕೇಳಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂತಹ ಕರ್ತನ ಅಸ್ತ್ರಗಳಲ್ಲಿ ತಮ್ಮನ್ನು ಒಪ್ಪಿಸಿಕೊಟ್ಟಿರುವಂತಹ ಪ್ರತಿಯೊಬ್ಬರ ಮೇಲೂ ದೇವರ ಶಕ್ತಿ ಇಳಿದು ಬರಲಿ ಇನ್ನು ಮುಂದೆ ಬರುವಂತಹ ವರ್ಷದಲ್ಲಿ ಸೇವೆಗಳು ಹೊಸದಾಗಿ ಮಾರ್ಪಡಲ್ಲಿ ಶಕ್ತಿಗಳು ಹೊಸದಾಗಿ ಹೊರಡಲಿ ಕರ್ತನ ನಾಮವನ್ನು ದೂಷಣೆ ಮಾಡಿದಂತಹ ಬಾಯಿಗಳು ಅದು ಮುಚ್ಚಲ್ಪಡುವಂತದಾಗಿರುತ್ತದೆ ಕರ್ತನ ಮಹಿಮೆ ಭೂಮಿಯಲ್ಲಿ ಇರುಳಾಗಿರುವ ದೇಶದಲ್ಲಿ ಪ್ರಕಟವಾಗುವಂತದಾಗಿರುತ್ತದೆ ಅದನ್ನು ನಮ್ಮ ಕಣ್ಗಳು ಕಾಣುವಂತದಾಗಿರುತ್ತದೆ ಅಂತ ಒಳ್ಳೆಯ ವಾಗ್ದಾನಗಳನ್ನ ಈ ಪ್ರಥಮ ದಿನದಲ್ಲಿ ಕೊಟ್ಟದಕ್ಕೋಸ್ಕರವಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಎಲ್ಲವನ್ನು ಕರ್ತನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ ತಂದೆ ಮಗ ಪರಿಶುದ್ಧಾತ್ಮನ ನಾಮದಲ್ಲಿ ದೇವರ ಪರಿಪೂರ್ಣವಾಗಿರುವ ಶಕ್ತಿಗೂ ಕರ್ತನ ಸತ್ವಕ್ಕೂ ದೇವರ ಮಹತ್ವಕ್ಕೂ ಈ ಮಾತುಗಳನ್ನು ಕೇಳಿರುವಂತಹ ನಿಮ್ಮನ್ನು ನಿಮಗೆ ಸಂಬಂಧಪಟ್ಟ ಎಲ್ಲರನ್ನೊಪ್ಪಿಸಿಕೊಡುತ್ತೇನೆ ಕರ್ತನು ನಿಮ್ಮನ್ನು ಆಳ್ವಿಕೆ ಮಾಡಿ ಕಾಪಾಡಲಿ ಆಮೇನ್ ದೇವರಾಗಿರುವ ಕರ್ತನು ನಮ್ಮ ಸಂಗಡ ಮಾತಾಡಿ ಹಲವಾರು ಕಾರ್ಯವನ್ನು ಮಾತಾಡಿ ಈ ವರ್ಷದಲ್ಲಿ ಮುಂಬರುವ ದಿವಸಗಳಲ್ಲಿ ಏನು ಮಾಡಲಿದ್ದೇನೆ ಎಂಬುದಾಗಿ ಅವರು ಹೇಳಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕು ಎಂಬುದಾಗಿ ಆಜ್ಞಾಪನೆ ಮಾಡಿದ್ದು ಮಾತ್ರವಲ್ಲ ಪ್ರಾರ್ಥನೆ ನಮ್ಮ ಸಂಗಡ ಮಾತಾಡಿ ಕಣ್ಗಳನ್ನು ತೆರೆದು ಇಂಥ ಕಾರ್ಯವಿ ರೀತಿ ಇರುತ್ತದೆ ಎಂಬುದಾಗಿ ಅವರು ಪ್ರಕಟಿಸಿದ್ದಾರೆ ಕರ್ತನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ ಕಣ್ಗಳನ್ನು ಮುಚ್ಚಿ ನಾವು ಅಂತ್ಯವಾಗಿ ಆ ವಾಕ್ಯವನ್ನು ಹೇಳಿ ಮುಕ್ತಾಯಗೊಳಿಸೋಣ ನನ್ನ ಮನವೇ ಯಹೋನನ್ನು ಕೊಂಡಾಡು ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಲಿ ನನ್ನ ಮನವೇ ಯಹೋನನ್ನು ಕೊಂಡಾಡು ಆತನು ಮಾಡಿದ ಉಪಕಾರಗಳಲ್ಲಿ ಒಂದನಾದರೂ ಮರೆಯಬೇಡ ಆಮೇನ್ ಆಮೇನ್ ಕರ್ತನಾಗಿರುವ ದೇವರು ನಿಮ್ಮ ಪ್ರತಿಯೊಬ್ಬರನ್ನು ಪ್ರಾಣ ಆತ್ಮ ಶರೀರದಲ್ಲಿ ಅವರು ನಿಮ್ಮನ್ನು ತುಂಬಿಸಿ ಇವತ್ತು ಎಂದೆಂದು ಈ ವರ್ಷ ಪೂರ್ತಿಯಾಗಿ ವಿಶೇಷವಾಗಿ ಕಾಪಾಡಲಿ ಕಾಲಗಳು ಬದಲಾಗುತ್ತಿರುವುದರಿಂದ ಪಾಪಗಳ ಕೂಡ ಹೆಚ್ಚಿಕೊಳ್ಳುತ್ತಿದೆ ಇಂತಹ ಹೋರಾಟಗಳಲ್ಲಿ ಸೋತು ಹೋಗುವವರು ಕೆಲವರು ಬಿದ್ದು ಹೋಗುವವರು ಇನ್ನು ಕೆಲವರು ಪಾಪವು ತನ್ನ ಕ್ರೂರ ಕರವನ್ನು ಜಾತಿ ಜನ ಮತ ಭೇದವಿಲ್ಲದೆ ಎಲ್ಲರ ಮೇಲೂ ತನ್ನ ಕರಗಳನ್ನು ನೀಡಿ ಅವರನ್ನು ನಾಶಗೊಳಿಸುತ್ತದೆ ಪಾಪವಿಲ್ಲದ ಜೀವನ ಇಲ್ಲ ಎಂಬ ಈ ದಿನಗಳಲ್ಲಿ ಅದು ಸಾಧ್ಯವೆನ್ನುತ್ತದೆ ಈ ಪುಸ್ತಕ ಆಳುವ ಪಾಪಗಳು ಅದನ್ನು ಜಯಿಸುವ ವಿಧಗಳು ಸಹೋದರ ವಿನ್ಸೆಂಟ್ ಸೆಲ್ವಕುಮಾರ್ ರವರಿಗೆ ದೇವರು ನೀಡಿದ ಆಲೋಚನೆ ಮತ್ತು ಸಣ್ಣ ಅನುಭವದ ಒಂದು ಕಣವೇ ಈ ಚಿಕ್ಕ ಪುಸ್ತಕ ಈ ಪುಸ್ತಕವನ್ನು ಆನ್ಲೈನ್ನಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಮೂಲಕ ಪಡೆಯಬಹುದು ಇನ್ನಷ್ಟು ವಿವರಗಳಿಗೆ ಒಂಬತ್ತು ಏಳು ಮೂರು ಒಂದು ಏಳು ಎರಡು ಎರಡು ಒಂಬತ್ತು ಏಳು ಏಳು ಎಂಬ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ